ಅನ್ಕೊಂಡಿದ್ದೀವೋ ಅದಕ್ಕೆ ಬೇಕಾಗಿರೋ ಪ್ರಿಪರೇಷನ್ ಬಗ್ಗೆ ಅಂದಾಜು ಇದೆಯಾ? ಈಗ ಐ ಪಿ ಎಸ್ ಆಫೀಸರ್ ಯಾರು ಆಗ್ಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿದ್ಯಾ? ನನಗೆ ಐ ಎ ಎಸ್ ಆಫೀಸರ್ ಆಗ್ಬೇಕು ಅಂದ್ರೆ ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿದ್ಯಾ? ಹೋಗ್ಲಿ, ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಈಸಿಯಸ್ಟ್ ಥಿಂಗ್ ಪಾಸಿಬಲ್. ಈಗ ಸದ್ಯದ ಮಟ್ಟಿಗಂತೂ ಈಸಿಯಸ್ಟ್ ಥಿಂಗ್ ಏನಾದ್ರು ಇದ್ರೆ ಅದು ಇಂಜಿನಿಯರ್ ಆಗೋದು. ಇದು ಬಿ ಎಸ್ ಸಿ ಮಾಡೋಕ್ಕಿಂತ ಸುಲಭದ ಕೆಲಸ ಇಂಜಿನಿಯರಿಂಗ್ ಮಾಡೋದು. ಯಾರಿಗೆ ಬೇಕಿದ್ರು ಸೀಟ್ ಸಿಗುತ್ತೆ, ಆರಾಮಾಗಿ ಮಾಡ್ಕೊಂಡು. ಸೆಕೆಂಡ್ ಈಸಿಯಸ್ಟ್ ಥಿಂಗ್ ಪಾಸಿಬಲ್ ಇಸ್ ಡಾಕ್ಟರ್ ಆಗೋದು. ಅದಾದ್ರೂ ಸ್ವಲ್ಪ ಬೇರೆ 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 ಭಿನ್ನವಾದ ಲೋಕಗಳಿಗೆ ಹೋಗೋದು. ಬಟ್ ಏನಾದರೂ ಆದರೂ ಸರಿ, ಬಟ್ ಅದು ಯಾತಕ್ಕೋಸ್ಕರ ಆಗಬೇಕು ಅನ್ನೋದ್ರ ಒಂದು ಪರಿಕಲ್ಪನೆ ಇರಬೇಕು. ನಮ್ಮ ಒಟ್ಟಾರೆ ಉದ್ದೇಶ ಏನಾಗಿರ್ಬೇಕು? ನಾನು ಇಂಜಿನಿಯರ್ ಯಾಕೆ ಆಗಬೇಕು ಅಂತ ಕೇಳಿದೆ ಇತ್ತೀಚೆಗೆ ಒಬ್ಬ ಹುಡುಗನ. ನಾನು ಮಣಿಪಾಲದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಿಮ್ಮ ಥರ ಎಸ್ ಎಸ್ ಎಲ್ ಸಿಯಲ್ಲಿ ಹೈಯೆಸ್ಟ್ ಮಾರ್ಕ್ ತೊಗೊಂಡವರು ಪ್ರಾಬಲಿ ದೇ ಹ್ಯಾವ್ ಅ ಕಟ್ ಆಫ್ ಆಫ್ 95%. 95% ಎಸ್ ಎಸ್ ಎಲ್ ಸಿಯಲ್ಲಿ ತೊಗೊಂಡಿರೋರು, ಸೆಕೆಂಡ್ ಪಿ ಯು ಸಿಯಲ್ಲಿ 95% ತೊಗೊಂಡಿರೋರು, ಇಂಥವರನ್ನೇ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಎವ್ರಿ ಇಯರ್ ಮಣಿಪಾಲ್ ಯೂನಿವರ್ಸಿಟಿ ಒಂದು ಪ್ರೋಗ್ರಾಮ್ ಮಾಡುತ್ತೆ, ಅದನ್ನು ಇನ್ಸ್ಪೈರ್ ಅಂತ ಕರೀತಾರೆ. ಈ ಪ್ರೋಗ್ರಾಮ್ನಲ್ಲಿ ತುಂಬ ಮಕ್ಕಳು ಬಂದಿದ್ರು, ಎಲ್ಲ ಪ್ರತಿಭಾವಂತ ಮಕ್ಕಳು ರಾಜ್ಯದಿಂದ ಹೆಕ್ಕಿ ಹೆಕ್ಕಿ ಕರ್ಕೊಂಡು ಬಂದಿದ್ದಾರೆ ಆ ಪ್ರೋಗ್ರಾಮಿಗೋಸ್ಕರ. ಈ ಮಕ್ಕಳು ಕೂತ್ಕೊಂಡು ಅವ್ರನ್ನ ಮಾತನಾಡಿಸಿದ್ರೆ ಇಂಜಿನಿಯರ್ ಆಗಬೇಕು ಅಂತ ಬಹಳ ಜನ ಕೈ ಎತ್ತಿದ್ರು. ಯಾಕೆ ಇಂಜಿನಿಯರ್ ಆಗಬೇಕು ಅಂತಂದ್ರೆ ನಾನು ಇಂಜಿನಿಯರ್ ಆಗಿ ದುಡ್ಡು ಸಂಪಾದಿಸಬೇಕು. ಎಷ್ಟೊತ್ತಿಗೆ ಅದಿದೆ ಮನಸ್ಸಲ್ಲಿ? ಬ್ಯಾಂಕರ್ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಗುಡ್ ಅಲ್ವಾ? ಅವತ್ತು ಅರ್ನ್ ಮನಿ ಯಾರು ಇಲ್ವಾ? ಹಂಗಿಲ್ವಾ? ಅರ್ನ್ ಮಾಡ್ಬೇಕು ಅಂತಿಲ್ವಾ? ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನೀವು ಸುಮ್ಮನಿದ್ರೆ. ನನಗೆ ಅರ್ನ್ ಮಾಡಬೇಕು ಅಂತಿಲ್ಲ ಅಂತ ನೀವು ಹೇಳ್ತಿದ್ದೀರಿ ಅಂತಂದ್ರೆ 100% ಸುಳ್ಳು ಹೇಳ್ತಿದ್ದೀರಾ ಅಂತ. ಇಂಜಿನಿಯರ್ ಆಗಬೇಕು ಅಂತ ಪ್ರತಿಯೊಬ್ಬ ಯಾಕೆ ಅಂದ್ಕೊಳ್ತಾನೆ ಅಂತಂದ್ರೆ, ಇಮ್ಮಿಡಿಯೇಟ್ ಮನಿ ನಾವೇನಾದ್ರೂ ಮಾಡಬೇಕು ಅಂತಂದ್ರೆ ಇಂಜಿನಿಯರ್ ಆಗಬೇಕು ಅಂತ ಗೊತ್ತಿಲ್ಲ ನೀವು. ಅದರ್ವೈಸ್ ಯಾರು ಇಂಜಿನಿಯರಿಂಗ್ ಆಪ್ಟ್ ಮಾಡಲ್ಲ. ಬಹಳ ಕಡಿಮೆ ಹುಡುಗ, ಇನ್ಫ್ಯಾಕ್ಟ್ ಒಬ್ಬನೇ ಒಬ್ಬ ಹುಡುಗ, ನಾನು ಬಹಳ ಫ್ರಾಂಕ್ ಆಗಿ ಹೇಳಿ ಅಂದಾಗ ಒಬ್ಬ ಹುಡುಗಿ ಫಸ್ಟ್ ಹೇಳ್ತು, ನನಗೆ ಫ್ಯಾಷನ್ ಅಂದ್ರೆ ತುಂಬಾ ಇಷ್ಟ, ಅದನ್ನ ಮಾಡ್ಲಿಕ್ಕೆ ನಮ್ಮ ಅಪ್ಪ ಅಮ್ಮ ಬಿಡಲ್ಲ, ನನ್ನ ದುಡ್ಡಲ್ಲಿ ನಾನು ಮಾಡಬೇಕು ಅಂದ್ರೆ ಇಂಜಿನಿಯರ್ ಆಗಬೇಕು ಅಂತ ಒಂದು ಹುಡುಗಿ ಹೇಳ್ತು ನನಗೆ. ನಾನು ಫೈನ್ ಅಂತ ಹೇಳಿದೆ, ವೆರಿ ಗುಡ್, ಬಹಳ ಸಂತೋಷ. ಬಿಕಾಸ್ ಅಟ್ ಲೀಸ್ಟ್ ಇಷ್ಟು ಪ್ರಾಮಾಣಿಕತೆ ಆದರೂ ಇದೆ, ನಮ್ಮ ಥರ ಸುಳ್ಳು ಹೇಳ್ತಾ ಇಲ್ಲ. ನಾವೆಲ್ಲ ಕೇಳಿದ್ರೆ ಸೈಲೆಂಟ್ ಆಗಿಲ್ಲ, ಅವಳಿಗೆ ಪ್ರಾಮಾಣಿಕವಾಗಿ ಹೇಳ್ತು. ಬಟ್ ಒಬ್ಬ ಹುಡುಗ ಹೇಳ್ದೆ, ನನಗೆ ಒಂದೇ ಒಂದು ಆಸೆ ಏನು ಅಂತಂದ್ರೆ, ಈ ದೇಶದ ಲಕ್ಷಾಂತರ ಜನರಿಗೆ, ಒಂದು ಕನಸು ಎಷ್ಟು ಚೆನ್ನಾಗಿದೆ ನೋಡಿ, ಈ ದೇಶದ ಲಕ್ಷಾಂತರ ಜನರಿಗೆ ಮನೆ ಇಲ್ಲ, ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮನೆ ಕಟ್ಟಬೇಕು. ನನ್ನ ಚಿಕ್ಕಂದಿದ ಅದೊಂದು ಕನಸಿದೆ, ಅದಕ್ಕೆ ಸಿವಿಲ್ ಇಂಜಿನಿಯರ್ ಆಗಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಕಡಿಮೆ ಖರ್ಚಿನಲ್ಲಿ ಮನೆ ಕಟ್ಟೋದನ್ನು ಹೇಳ್ಕೊಡ್ಬೇಕು ನಮ್ಮ ಜನರಿಗೆ. ಫೈನ್, ವಂಡರ್ಫುಲ್. ನಾನು ಬಹಳ ಹಿಂದೆ, ನಾನು ಇಂಜಿನಿಯರಿಂಗ್ ಗೊತ್ತಿರಬೇಕಾದ್ರೆ
ಹೆಚ್ಚು ಕಡಿಮೆ ಫೈನಲ್ ಇಯರ್ ಅಲ್ಲಿ ಇದ್ದೆ. ಒಂಥರ ದಿಮಾಕು ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ಅಂತ. ಆಮೇಲೆ ಬಹುತೇಕರಿಗೆ ಇರುತ್ತೆ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ಅಂದ್ರೆ ನನ್ನ ಭಾರಿ ದೊಡ್ಡ ಸಾಧನೆ ಮಾಡ್ತಿದ್ದೀನಿ ಅಂತ. ನಾವು ನಮ್ಮ ಮೇಷ್ಟು ನನಗೆ ಯಾವಾಗಲೂ ಹೇಳೋರು, ನಾನು ಸ್ವಲ್ಪ ಕ್ಲಾಸ್ನಲ್ಲಿ ಬುದ್ಧಿವಂತರಿರ್ತಾರಲ್ಲ ಅವ್ರು ಎಲ್ಲರಿಗಿಂತ ತಾವು ಬುದ್ಧಿವಂತರು ಗೊತ್ತಾಗಿದ ತಕ್ಷಣ ತಾವು ಆಡಿದ್ರೆ ಆಟ ಅಂತಿರ್ತಾರೆ. ನಾನು ಹಂಗೆ ಇದ್ದವನು. ನನಗೊಬ್ಬ ಡ್ರಾಯಿಂಗ್ ಮೇಷ್ಟ್ ಇದ್ರು, ಇಂಜಿನಿಯರಿಂಗ್ ಡ್ರಾಯಿಂಗ್ ಬರುತ್ತೆ. ಆ ಡ್ರಾಯಿಂಗ್ ಮೇಷ್ಟ್ರು ನನಗೆ ಯಾವಾಗಲೂ ಹೇಳಿದ್ರು ತುಂಬಾ ಅಹಂಕಾರ ಪಡಬೇಡ ನೀನು ಇಂಜಿನಿಯರು ಅಂತ. ನಾನು ಹೇಳಿದೆ ಯಾಕೆ ಏನು ಪ್ರಾಬ್ಲಮು, ಅವ್ರು ಹೇಳಿದ್ರು ನೀನು ಬೆಂಗಳೂರಿನ ಹುಡುಗ ಮೆಜೆಸ್ಟಿಕ್ ನಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಒಂದು ಲೌಟ್ ಹೊಡ್ಕೊಂಡು ಬಾ, ನೀನು ಯಾರ್ಯಾರಿಗೆ ಡಿಕ್ಕಿ ಹೊಡಿತೀಯೋ ಅವ್ರಲ್ಲಿ 10 ಜನರಲ್ಲಿ 8 ಜನ ಇಂಜಿನಿಯರ್ಸ್ ಆಗಿರ್ತಾರೆ. ನನಗೆ ಮೊದಲು ಮೊದಲು ಅವ್ರು ಹಿಂಗ್ಯಾಕೆ ಹೇಳ್ತಾರೆ ಅಂತ ಅನ್ನಿಸಿದ್ಬಿಟ್ಟು ಆಮೇಲೆ ಗೊತ್ತಾಯ್ತು ಹೌದಲ್ಲ ಅಂತ. ನಾನು ಸುಮಾರು ಕಳೆದ ವರ್ಷ ಅಂದ್ರೆ ನಿಮ್ಗೆ VTU ಶುರುವಾಯ್ತಲ್ಲ, VTU ಶುರುವಾಗುತ್ತಲ್ಲ, ಶುರುವಾಗಬೇಕಾದ್ರೆ ಒಂದು ಕಾಲೇಜ್ ಇನಾಗ್ರೇಷನ್ ಹೋಗಿದ್ದೆ. ನಾನು ಕಾಲೇಜ್ನಲ್ಲಿ VTU ಬ್ಯಾಚ್ ಇನಾಗ್ರೇಷನ್ ಹೋಗಿದ್ದಾಗ VTU ಡೈರೆಕ್ಟರ್ ಬಂದಿದ್ರು. ಆ ಡೈರೆಕ್ಟ್ರು ಜೊತೆ ಮಾತನಾಡ್ತಾ ನಾನು ಸುಮ್ಮನೆ ಒಂದು ಪ್ರಶ್ನೆ ಕೇಳಿದೆ, ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಒಂದು ಪ್ರಶ್ನೆ ಕೇಳಿದೆ ಅವರಿಗೆ, ಪ್ರತಿ ವರ್ಷ ಎಷ್ಟು ಇಂಜಿನಿಯರ್ಸ್ ಬರ್ತಾರೆ? 10 ಲಕ್ಷ. 10 ಲಕ್ಷ. ನಾನು ಕೇಳಿದೆ ಫೈನ್, ಈ 10 ಲಕ್ಷದಲ್ಲಿ ಎಷ್ಟು ಜನ ಅಬ್ಸಾರ್ಬ್ ಆಗ್ತಾರೆ? ಅಬ್ಸಾರ್ಬ್ ಆಗ್ತಾರೆ ಅಂದ್ರೆ ಗೊತ್ತಾ, ಏನ್ ಹೇಳಿ ಕೆಲಸ ಸಿಗುತ್ತೆ ಅಂತ. ನಾನು ಅದನ್ನು ಕೇಳಿದ ತಕ್ಷಣ ಅವ್ರು ಹೇಳಿದ್ರು, VTU ಡೈರೆಕ್ಟ್ರು ಅವ್ರಿಗೆಲ್ಲ ಮಾಹಿತಿ ಇರುತ್ತೆ. ಅವ್ರು ಹೇಳಿದ್ರು 1,20,000 ಜನ ಅಬ್ಸಾರ್ಬ್ ಆಗ್ತಾರೆ. ನಾನು ಹೇಳಿದೆ ಇನ್ನೊಂದು 30,000 ಇಟ್ಕೊಳ್ಳಿ ಎಕ್ಸ್ಟ್ರಾ, ಇನ್ನೊಂದು 50,000 ಅದನ್ನು ಸೇರಿಸಿ, ಅಂದ್ರೆ ಒಟ್ಟಾರೆ 2 ಲಕ್ಷ ಮಾಡಿಬಿಡಿ. ಅದನ್ನ 2 ಲಕ್ಷ ಜನ ಅಬ್ಸಾರ್ಬ್ ಆದರೆ ಇನ್ ಎಷ್ಟು ಜನ ಉಳ್ಕೊಳ್ತಾರೆ? 8 ಲಕ್ಷ ಜನ ಉಳ್ಕೊಳ್ತಾರೆ. ಈ 8 ಲಕ್ಷ ಜನ ಏನ್ ಮಾಡ್ತಿರ್ತಾರೆ ಅಂತ ತುಂಬಾ ಯೋಚನೆ ಮಾಡಿದೆ ನಾನು. ಸೊ ನೌ ಯು ಗೆಸ್ ಏನ್ ಮಾಡ್ತಿರ್ತಾರೆ? 8 ಲಕ್ಷ ಏನ್ ಮಾಡ್ತಿರ್ತಾರೆ? ಇನ್ನೊಂದು ಡಿಗ್ರಿ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಫೈನ್, ನಂಬರ್ ಒನ್. ಎರಡು, ಇನ್ನೊಂದು ಡಿಗ್ರಿ ಅಂದ್ರೆ PG ಮಾಡ್ತಿರ್ತಾರೆ. ಫೈನ್, ವೆರಿ ಗುಡ್. ನೆಕ್ಸ್ಟ್, ಕೆಲಸಕ್ಕೋಸ್ಕರ ಓಡಾಡ್ತಿರ್ತಾರೆ. ಫೈನ್, ಎರಡು. ಓನ್ ಬಿಸ್ನೆಸ್ ಮಾಡ್ತಾರೆ, ಲೋನ್ ತಗೊಂಡು ಓನ್ ಬಿಸ್ನೆಸ್ ಮಾಡ್ತಾರೆ. ಆರ್ ಯು ಶೂರ್? ಮೇಬಿ, ಮೇಬಿ ವಿತ್ ಫ್ರೆಂಡ್ಸ್. ಫ್ರೆಂಡ್ಸೇ ಕೆಲಸ ಹುಡುಕ್ತಿರ್ತಾರೆ. ಬಿಕಾಸ್ ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದಟ್ ಥರ್ಡ್ ಪಾಯಿಂಟ್. ಅದಕ್ಕೋಸ್ಕರ ಮಾತನಾಡ್ತಿರೋದು. ಥರ್ಡ್ ಪಾಯಿಂಟ್ ಅಲ್ಲಿ ಬಹಳ ಇಂಟ್ರೆಸ್ಟಿಂಗ್, ಅದಕ್ಕೋಸ್ಕರ ಥರ್ಡ್ ಪಾಯಿಂಟ್ ಅಲ್ಲಿ ಇರ್ತೀನಿ. ಬಿಕಾಸ್ ಐ ಡೋಂಟ್ ಸಿ ಇಟ್ ಈಸ್ ಜಸ್ಟ್ ಇಂಪಾಸಿಬಲ್. ನಮ್ಮ ಇಂಜಿನಿಯರಿಂಗ್ ಹುಡುಗರು ನಾನು ನೋಡಿದ್ರೆ ನಂಗೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಹೊಸದನ್ ಮಾಡುವಂತ ಯಾವ ಉದ್ದೇಶವು ಯಾವ ಸಾಹಸವು ತೋರಿಸ್ಕೊಳಕ್ ತಾಕತ್ ಇರೋದಿಲ್ಲ. ಇಸ್ ಅ ಪ್ರಾಬ್ಲಮ್. ಫೈನ್, ನೆಕ್ಸ್ಟ್ ಏನ್ ಮಾಡ್ಬೋದು ಅವರು? ಮುಂದಿನ ಕೋರ್ಸಿಗೆ ಹೋಗ್ತಾರೆ ಅಷ್ಟೇ. ಅವರು BE ಮುಗಿತು, MBA ಮಾಡ್ತಾರೆ. ಬಿಕಾಸ್ ಕೆಲಸ ಹುಡುಕೋದನ್ನ 2 ವರ್ಷ ಡಿಲೇ ಮಾಡ್ಬೋದಷ್ಟೆ. ಈಗಲೇ ಕೆಲಸ ಹುಡ್ಕೋ ಬಂದು ಇನ್ನು 2 ವರ್ಷ ಬಿಟ್ಟು ಹುಡುಕ್ಲಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಓದ್ಕೋಬೇಕು ಅಷ್ಟೇ. ಫೈನ್, ಅಲ್ಲಿ ಮುಗಿಯುತ್ತೆ. ಆಮೇಲೆ ಏನೂ ಇಲ್ಲ ಅಂತಂದ್ರೆ ಮನೇಲಿ ಕೂತ್ಕೊಳ್ತಾರೆ, ಖಾಲಿ ಇರ್ತಾರೆ, ಹೊರೆಯಾಗಿರ್ತಾರೆ. ಇಡೀ ಸಮಾಜಕ್ಕೆ ಒಂದ್ ದೊಡ್ಡ ಹೊರೆಯಾಗ್ಬಿಡ್ತಾರೆ. ಯಾಕೆ ಹೊರೆಯಾಗ್ಬಿಡ್ತಾರೆ ಅಂತಂದ್ರೆ ನೀವೆಲ್ಲ ಮನೆಯಿಂದ ಬಂದ ತಕ್ಷಣ, ಇನ್ಫ್ಯಾಕ್ಟ್ ನನಗೂ ಕೂಡ ಆ ಭಾವನೆ ಇತ್ತು. ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ನಾನು ಒಂದು ಹಂತ ಪಾರ್ ಮಾಡಾಯ್ತು, ಇನ್ನು ಈ ಹಂತಕ್ಕೆ ವಾಪಸ್ ಬರೋದಿಲ್ಲ ಅಂತ. ಕಾಲೇಜಿಗೆ ಬಂದ ತಕ್ಷಣ ನಮ್ಗೆಲ್ಲರಿಗೂ ಒಂದೇನು ಅಂತಂದ್ರೆ ನಮ್ಮ ಅಪ್ಪ ಅಮ್ಮನ ಮಾತನ್ನ ನಾವಿನ್ ಮುಂದೆ ಕೇಳಬೇಕಾಗಿಲ್ಲ ಅಂತ. ಕಾಲೇಜಿಗೆ ಬಂದ ತಕ್ಷಣ ಏನು ಅಂತಂದ್ರೆ ಬಹಳ ಹಳ್ಳಿ ರೆಸ್ಟೋರೆಂಟ್ ಅಂತ ಕೇಳಿದ್ದೀನಿ. ಈ ಹಳ್ಳಿಗಳಲ್ಲಿ ಮ್ಯಾಕ್ಸಿಮಮ್ ಜನ ರೇರ್ಲಿ ಬ್ಯಾಂಕರ್ಗಳ ಮನೆಯಿಂದ ಬಂದವರು ಕಡಿಮೆ ಇರ್ಬೋದು. ರೇರ್ಲಿ ಯಾರೋ ಒಂದಷ್ಟು ಜನ ತುಂಬಾ ದೊಡ್ಡ ಸ್ಟ್ರೀಮ್ ಇದ್ರ ಮನೆಯಿಂದ ವೆಲ್ ಎಜುಕೇಟೆಡ್ ಫ್ಯಾಮಿಲಿಯಿಂದ ಬಂದಿರ್ಬೋದು. ಉಳಿದಂತೆ ನಮ್ಮೆಲ್ಲರ ಫ್ಯಾಮಿಲಿ ಎಂತದ್ದು ಅಂತಂದ್ರೆ ಅಪ್ಪ ಸ್ವಲ್ಪ ಡಿಗ್ರಿ ಮಾಡಿರ್ಬೋದು, ಅಮ್ಮ 7ನೇ ಕ್ಲಾಸ್ ಓದಿರ್ತಾಳೆ. ನಾವು 8ನೇ ಕ್ಲಾಸಿಗೆ ಬಂದ ಮೊದಲನೇ ದಿನ ನಮ್ಮ ಅಮ್ಮನಿಗೆ ಹೇಳೋದೇನು ಅಂತಂದ್ರೆ ನಿನಗೆ ಏನು ಗೊತ್ತಿಲ್ಲ, ಬಾಯಿ ಮುಚ್ಕೊಂಡಿರಮ್ಮ ಅಂತ. ಬಿಕಾಸ್ ನನಗೆ ಜಾಸ್ತಿ ಗೊತ್ತಲ್ಲ ಅಂತ. ಫೈನ್, ನಮ್ಗೆಲ್ರಿಗೂ ಎಕ್ಸ್ಪೀರಿಯನ್ಸ್ ಇದೆಯಾ ಇದು? ನಮ್ಮಅಮ್ಮ ನನಗೆ ಏನಾದ್ರು ಹೇಳಕ್ ಬಂದ್ರೆ ನಿಮ್ಗೇನು ಗೊತ್ತಾಗುತ್ತೆ ಸುಮ್ಮನೆ ಇರಮ್ಮ ಅಂತ. ಏನೋ ಬಾರಿ ನಾನೇನೋ ಬಾರಿ ಕಡದು ಕಟ್ಟಾಕ್ಬಿಟ್ಟಿದ್ದೀನಿ, ನನಗೆಲ್ಲ ಬಾರಿ ಗೊತ್ತು, ನಮ್ಮಅಮ್ಮನಿಗೆ ಏನೂ ಗೊತ್ತಿಲ್ಲ. ಅದಿದೆಲ್ಲ ನಮ್ಮ ಎಕ್ಸ್ಪೀರಿಯನ್ಸಸ್. ನಾವು ಹಿಂಗೆ ನಮ್ಮ ಅಮ್ಮ ಜೊತೆ ಬಿಹೇವ್ ಮಾಡಿದ್ವಿ. ನಮ್ಮಅಪ್ಪ ಸ್ವಲ್ಪ ಮಟ್ಟಿಗೆ ಓದ್ಕೊಂಡಿದ್ದಾರೆ, ಕೆಲಸದಲ್ಲಿದ್ದಾರೆ, ತುಂಬಾ ಹೇಳಲಿಕ್ಕಾಗಲ್ಲ. ಆದರೂ ನಾನು ಸೈನ್ಸ್ ಓದ್ಲಿಕ್ಕೆ ಶುರು ಮಾಡಿದ ತಕ್ಷಣ ನಮ್ಮಅಪ್ಪಗೂ ಏನೂ ಗೊತ್ತಿಲ್ಲ ಅಂತ ಖಾತ್ರಿ ಆಗೋಯ್ತು. ಇನ್ನು ನಮ್ಮಅಪ್ಪನೂ ನನಗೇನು ಹೇಳ್ಕೊಡ್ಲಿಕ್ಕಾಗಲ್ಲ. ನಾನು ಒಂದು ಹೆಜ್ಜೆ ಮುಂದೆ ಬಂದಾಯ್ತು. ಬಿ ಮುಗಿದ ನಂತರ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಒಂದು ನಮ್ಮಅಪ್ಪ ಅಮ್ಮನಿಗಿಂತ ಜಾಸ್ತಿ ಅಂತ ನಮ್ಗೆ ಅನ್ಸ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಆದ್ರೆ ಸಮಾಜದಲ್ಲಿ ಇದರೆಲ್ಲರಿಗಿಂತಲೂ ನಾವು ಕಡಿಮೆ ಅಂತ ನಮ್ಗೆ ಗೊತ್ತಿರುತ್ತೆ. ನಮ್ಮ ಸ್ಥಿತಿ ಹೆಂಗಾಗುತ್ತೆ ಅಂದ್ರೆ ಪಕ್ಕಾ ತ್ರಿಶಂಕು ಸ್ವರ್ಗ.
ಈ ಕಡೆ ಮನೆಯಲ್ಲೂ ಹೊಂದಾಣಿಕೆ ಆಗಲ್ಲ, ಆ ಕಡೆ ಸಮಾಜದಲ್ಲೂ ನಮ್ಗೊಂದು ಪೊಸಿಷನ್ ಬರುವಂತ ಸ್ಥಿತಿಯಲ್ಲಿಲ್ಲ. ಈ ಸ್ಟೇಟಿಗೆ ಬಂದ್ಬಿಡ್ತೀವಿ. ಈ ಸ್ಟೇಟಿಗೆ ನಾವು ಹೋಗಬಾರ್ದು ಅನ್ನೋದಾದ್ರೆ ಅದಕ್ಕೊಂದು ಬೇಸ್ ಇದೆಯಲ್ಲ, ಅದು ನೀವೇನ್ ಪಿ ಯು ಸಿ ಮಾಡ್ತಿದ್ದೀರೋ ಅದೇ ಬೇಸು. ಈ ಬೇಸ್ ನಲ್ಲಿ ನೀವು ಎಷ್ಟು ಗಟ್ಟಿಯಾಗಿ ತಳವೂರ್ತೀರೋ, ಎಷ್ಟು ದೊಡ್ಡ ಕನಸುಗಳನ್ನು ಕಾಣ್ತೀರೋ, ಎಷ್ಟು ಆತ್ಮವಿಶ್ವಾಸವನ್ನು ಗಟ್ಟಿ ಮಾಡ್ಕೊಳ್ತೀರೋ ಅಷ್ಟು ಎತ್ತರಕ್ಕೆ ಹೋಗ್ತೀರಾ. ಅಕಸ್ಮಾತ್ ಈ ಹೊತ್ತಿನಲ್ಲಿ ಆತ್ಮವಿಶ್ವಾಸ ಗಟ್ಟಿ ಮಾಡ್ಕೊಳ್ಳದೆ ಮೇಲ್ಮೇಲೆ ತೇಲ್ತಾ ಯಾರಿರ್ತಾರೋ ಅವ್ರು 100% ಒದ್ದಾಟ ಪಡ್ತಾ ಇರ್ತಾರೆ ಜೀವನದಲ್ಲಿ. ಅದನ್ನ ಮಾತ್ರ ಗಂಭೀರವಾಗಿ ಸ್ವೀಕಾರ ಮಾಡಿ. ನಾನು ಬಹಳ ಜನರು ನೋಡಿದ್ದೀನಿ. ಹೀಗಾಗಿ ನಾನು ಯಾವಾಗಲೂ ಹೇಳಿದ್ರು, ಎಜುಕೇಶನ್ ಈ ಸ್ಟ್ರೀಮ್ ನಲ್ಲಿದ್ದಾಗ ನಿಮ್ ಎಜುಕೇಶನ್ ನ ಏನ್ ಏನು ಅನ್ನೋದನ್ನ ಪಕ್ಕ ತಿಳ್ಕೊಳ್ಳಿ. ಏನ್ ಮಾಡ್ಬೇಕು ಅಂತ ಹೊರಟಿದ್ದೀವಿ, ಏನ್ ದೃಷ್ಟಿಕೋನ ನಮ್ಗಿರ್ಬೇಕು ಅಂತ. ನಮ್ ಟೋಟಲ್ ಎಜುಕೇಶನ್ ಸ್ಟ್ರೀಮ್ ನ ಪ್ರಾಬ್ಲಮ್ ಏನು ಅಂತಂದ್ರೆ ಇದೊಂದು ನಮ್ಗೆ ಹೇಳ್ಕೊಡಲ್ಲ. ಅದು ನೀವು ಹೈಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ನಿಮ್ಗೆ ಎಲ್ಲವನ್ನೂ ಹೇಳ್ಕೊಡ್ತಾರೆ, ಆದ್ರೆ ನಿಮ್ ಆತ್ಮವಿಶ್ವಾಸವನ್ನ ತುಂಬೋದು ಹೆಂಗೆ, ಆತ್ಮವಿಶ್ವಾಸ ಇಟ್ಕೊಂಡು ಹೋಗೋದು ಹೆಂಗೆ ಅಂತ ನಮ್ಗೆ ಯಾವತ್ತೂ ಹೇಳ್ಕೊಳ್ಳಿಲ್ಲ. 98% ತಗೊಂಡಿರ್ತೀವಿ ನಿಜ, ಆದ್ರೆ ಬದುಕೋದ್ರಲ್ಲಿ 98% ನಮ್ಗೆ ಯಾರಿಗೂ ಸಿಗಲ್ಲ. ನಾನೊಂದ್ಸಲ ಒಂದು ಒಂದು ಸಭೆಗಳಲ್ಲಿ ಕುತ್ಕೊಂಡು ಮಾತನಾಡ್ತಾ ಇದ್ದೆ. ನಮ್ ಸ್ಕೂಲ್ ನ ಸ್ಟ್ರಕ್ಚರ್ ಕಾಲೇಜ್ ನ ಸ್ಟ್ರಕ್ಚರ್ ನೋಡ್ಬೇಕು. ಯಾವಾಗ್ಲೂ ನೋಡಿ ಫಸ್ಟ್ ಎರಡು ಬೆಂಚ್ ಇರುತ್ತಲ್ಲ, ಎಲ್ಲ 98% ಹುಡುಗರು ಕೂತಿರ್ತಾರೆ. ಸಿಕ್ಕಾಪಟ್ಟೆ ಬುದ್ಧಿವಂತರು ಕೂತಿರ್ತಾರೆ. 98-99% ಅವ್ರಿಗೆ ಪಕ್ಕ. ಅವ್ರಿಗೆ ಮೇಷ್ಟ್ರ ಪಾಠ ಮಾಡದೆ ಹೋದ್ರೂ ಪರವಾಗಿಲ್ಲ, ಅವ್ರು ಯಾವಾಗಲೂ ಅಷ್ಟು ತಗೊಂಡೇ ತಗೊಳ್ತಾರೆ. ಬಿಕಾಸ್ ಸೆಲ್ಫ್ ಸ್ಟಡಿ ಗೊತ್ತು ಅವರಿಗೆ. ಮಧ್ಯದ ಮೂರು ಬೆಂಚ್ನು ಇರ್ತಾರೆ ಅವ್ರು 65-500. ಅವ್ರಿಗೆ ಮೇಷ್ಟ್ರ ಸ್ವಲ್ಪ ಪಾಠ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೋತಾರೆ, ಇಲ್ಲದ್ರೆ 65 ಪ್ರಾಬ್ಲಮ್ ಇಲ್ಲ. ಕೊನೆ ಎರಡು ಬೆಂಚ್ ಇರ್ತಾರೆ, ಅವ್ರು ಮೇಷ್ಟ್ರ ಪಾಠ ಮಾಡೋದನ್ನು ಅವ್ರು ಕೇಳಲ್ಲ, ಮೇಷ್ಟ್ರ ಪಾಠ ಮಾಡೋದು ಅವ್ರಿಗೂ ರೀಚ್ ಆಗಲ್ಲ. ಅವ್ರು ಕಷ್ಟಪಟ್ಟು ಪಾಸ್ ಆಗುವಂತ ವ್ಯಕ್ತಿಗಳು. ಅಂದ್ರೆ ಇಂಟ್ರೆಸ್ಟಿಂಗ್ಲಿ ಏನು ಅಂದ್ರೆ, ಈ ಮೊದಲ ಎರಡು ಬೆಂಚ್ನವರು 100% ಇಂಜಿನಿಯರ್ಸ್ ಡಾಕ್ಟರ್ಸ್ ಆಗಲ್ಲ. ಮಧ್ಯದ ಮೂರು ಬೆಂಚ್ ಅವ್ರು ಇರ್ತಾರಲ್ಲ, ಪೊಲೀಸ್ ಆಗ್ತಾರೆ, IAS ಹೋಗ್ತಾರೆ, IPS ಆಗ್ತಾರೆ, ಏನೋ ಮ್ಯಾನೇಜ್ ಮಾಡ್ಕೊಂಡು ಬಿಡ್ತಾರೆ. ಈ ಕೊನೆ ಒಂದೆರಡು ಬೆಂಚ್ನವರು ಏನಾಗ್ಬೋದು, ಪೊಲಿಟಿಷಿಯನ್ಸ್ ಆಗ್ತಾರೆ. ಫೈನ್, ಇದನ್ನ ನಾನು ಹೇಳಿ ಸುಮ್ಮನಾದ್ರೆ, ನಮ್ಮ ಎಜುಕೇಶನ್ ಸ್ಟ್ರೀಮ್ ನ ಮಜಾ ಇದು. ನಾನು ಹೇಳಿ ಸುಮ್ಮನಾದ್ರೆ, ನನ್ನ ಭಕ್ತರೊಬ್ಬರು ಪೊಲಿಟಿಷಿಯನ್ ಇದ್ರು, ನಾನು ಅವ್ರ ಹೆಸರು ತಗೊಳ್ಳಿಕ್ ಇಷ್ಟಪಡಲಿಲ್ಲ. ನಾನು ಹೇಳಿ ತಮಾಷೆ ಮಾಡ್ತಿದ್ರು, ಅವ್ರು ಬಂದು ಆರೋಪ ಮಾಡಿದ್ರು. ನಾನು ಕೊನೆ ಬೆಂಚ್ ಅಲ್ಲಿ ಕುತ್ಕೊಳ್ತಿದ್ದೆ ಅಂದ್ ನಿಮ್ಗೆ ಗೊತ್ತಾಯ್ತು. ಇಟ್ಸ್ ಎ ಜನರಲ್ ಸ್ಟೇಟ್ಮೆಂಟ್, ನೀವು ತುಂಬಾ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಬಟ್ ಏನೋ ಅವ್ರ ಬ್ರಿಲಿಯನ್ಸ್ ಗೊತ್ತಾ, ಈ ಕೊನೆ ಬೆಂಚ್ ಬಹಳ ಬಾರಿ ಕೂತಾರೆ, ಎಷ್ಟು ಬ್ರಿಲಿಯಂಟ್ ಆಗಿರ್ತಾರೆ ಅಂದ್ರೆ, ಇಸ್ ಚಕ್ರವರ್ತಿ ನೀವು ಅರ್ಧ ಹೇಳಿ ಸರಿ ನಾನು ಕಂಪ್ಲೀಟ್ ಮಾಡ್ತೀನಿ. ಏನ್ ಕಂಪ್ಲೀಷನ್ ನಿಮ್ದು ಅಂದ್ರೆ, ಏನಂದ್ರೆ ಗೊತ್ತಾ, ಕೊನೆ ಬೆಂಚ್ ಅಲ್ಲಿ ಕುಳಿತ್ಕೊಳ್ಳೋ ನಾವು, ಕೊನೆ ಬೆಂಚ್ ಅಲ್ಲಿ ಕುಳಿತ್ಕೊಳ್ಳೋ ನಾವು ವರ್ಷ ಪೂರ್ತಿ, ನಾವು ಜೀವನ ಪರ್ಯಂತ ಮಧ್ಯದ ಬೆಂಚ್ ನಲ್ಲಿರೋರ ಮೂಲಕ ಮುಂದಿನ ಬೆಂಚ್ ನಲ್ಲಿರೋರು ಕಂಟ್ರೋಲ್ ಮಾಡ್ತಾ ಇರ್ತೀವಿ. ಅರ್ಥ ಆಗ್ತಿದ್ಯಾ? ಕೊನೆ ಬೆಂಚ್ ನಲ್ಲಿ ಕುತ್ಕೊಳ್ಳೋದ್ರೆ ಪೊಲಿಟಿಷಿಯನ್ಗಳು, ಈ ಆಫೀಸರ್ಗಳ ಮೂಲಕ ಇಂಜಿನಿಯರ್ಗಳು, ಡಾಕ್ಟರ್ಗಳನ್ನ ಜೀವನ ಪರ್ಯಂತ ಕಂಟ್ರೋಲ್ ಮಾಡ್ತಿರ್ತೀವಿ, ನಮ್ದೇನ್ ಪ್ರಾಬ್ಲಮ್ ಇದೆ ಅಂತ. ಹೌದಲ್ವಾ, ನನಗೆ ಇದು ಅರ್ಥನೇ ಆಗಿರ್ಲಿಲ್ಲ. ಯೋಚನೆ ಮಾಡಿ, ನಮ್ಮ ಎಜುಕೇಷನ್ ಸ್ಟ್ರೀಮ್ ಹೆಂಗಿದೆ ಅಂತಂದ್ರೆ, ಯಾರಿಗೆ ಏನು ಹೇಗೆ ಅನ್ನೋದ್ರ ಪರಿಕಲ್ಪನೆಯೇ ಇಲ್ಲ. ಸೊ ನಮ್ಗೆ ಹೆಂಗ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, 98 ಬಂತು ಅಂತ ಬೆಂಗಳೂರು ಒಂದು ಹುಡುಗಿ, 98 ಬಂತು ಮ್ಯಾಥ್ಸ್ ನಲ್ಲಿ ಅಂತ, 100 ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ತೀವಿ. ಅಂದ್ರೆ 100 ಅನ್ನೋದ್ರ ಮಾರ್ಕ್ಸ್ ಬಗ್ಗೆ ಅಂತ. ಬಟ್ ಅದರಲ್ಲೂ ಕೆಲವು ಹುಡುಗರು ಇರ್ತಾರೆ. ಇದೇ ಹಾಸ್ಟೆಲ್ಲಿ ಒಬ್ಬ ಹುಡುಗ ಇದ್ದ, ಬಹುಶಃ ನಿಮ್ಗೆ ಯಾವಾಗಾದ್ರೂ ಸಿಗ್ಲೂಬಹುದು ಆ ಹುಡುಗ. ನಾನು ತುಂಬಾ ಬಾರಿ ಆ ಹುಡುಗನ ಬಗ್ಗೆ ಹೇಳ್ತಿರ್ತೇನೆ. ಶಿವನ ಜ್ಯೋತಿದ್ದ ಬಂದಿದ್ರ ಹುಡುಗ, ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇದ್ದಾನೆ ಗೊತ್ತಾ. ಅವ್ನು ಇಂಟ್ರೆಸ್ಟಿಂಗ್ ಪಾರ್ಟ್, ಇವತ್ತು IAS ಅಲ್ಲಿ ಇದ್ದಾನ ಅವನು. ಮಜವಾದ ಸಂಗತಿ ಏನು ಅಂತಂದ್ರೆ, ನಾನು ಅವನ ಬಗ್ಗೆ ಒಂದು ಆರ್ಟಿಕಲ್ ಕೂಡ ಬರೆದೆ, ನಂಗೆ ಬಹಳ ಖುಷಿ ಕೊಟ್ಟಂತ ಸಂಗತಿ ಅದು. ಏನ್ ವಿಚಿತ್ರವಾದ ಹುಡುಗ ಇದ್ದವನು ಅಂತಂದ್ರೆ, ಅವ್ನ ಪಕ್ಕ IAS ಹೋಗ್ಲೇಬೇಕಿತ್ತು. ಅವನು BE ಮಾಡಿ ಲೆಕ್ಚರಿಂಗ್ ಎಲ್ಲ ಮಾಡಿದ ಬಹಳ ದಿನಗಳ ಕಾಲ. ನಾನು ಹೇಳಿದವನು, ಇಲ್ಲ ನೀನು ಪ್ಯೂರ್ ಸೈನ್ಸ್ಗೆ ಹೋಗ್ಬೇಕು ಅಂತ. ಅವ್ರು ಯಾರಿಗೂ ಆ ದಿಕ್ಕಲ್ಲಿ ಇಂಟ್ರೆಸ್ಟ್ ಇರಲ್ಲ, ಬಿಕಾಸ್ ನಾವು ಆ ದಿಕ್ಕಲ್ಲಿ ಯೋಚನೆ ಮಾಡಿಲ್ಲ. ನಾನು ಇಲ್ಲೇ ಒಂದು ಯಾವುದೋ ರೂಮಲ್ಲಿ ಇದ್ದ ಒಂದಿನ, ಅವನು ನಾನು ಅವನಿಗಿಂತ ಸೀನಿಯರ್. ಸುಮ್ಮನೆ ಒಂದಿನ ಅವನ ರೂಮಿಗೆ ಹೋಗಿ ಕೂತಿದ್ದಾಗ, ಅವನು ಬೆಂಚಿನ ಮುಂದೆ ಕೂತಿದ್ದ, ಟೇಬಲ್ ಮುಂದೆ ಕೂತ್ಕೊಂಡು ಬೆಂಚಿನ ಎರಡು ಕಾಲ ಮೇಲೆ ನಾವು ಕುರ್ಚಿ ಆಡ್ತಾ ಇರ್ತೀವಲ್ಲ, ಹಂಗೆ ಆಡ್ಕೊಂಡು ಬುಕ್ ಇಟ್ಕೊಂಡು ಓದ್ತಾ ಇದ್ದ. ನಾನು ಹೋಗಿ ತಕ್ಷಣ ಗಾಬರಿಯಾಗಿ, ಅಣ್ಣ ಒಂದು ಮ್ಯಾಜಿಕ್ ನೋಡಿದೆ ನಾನು ಅಂತ. ನಾನು ಹೇಳಿದೆ, ಏನ್ ಮ್ಯಾಜಿಕ್ ನೋಡಿದೆ? ವೆರಿ ಸಿಂಪಲ್, ಎಷ್ಟು ಚೆನ್ನಾಗಿತ್ತು ನೋಡಿ, ನಮ್ಮ ದೃಷ್ಟಿಕೋನ ಹೆಂಗಿರ್ಬೇಕು. ಅವ್ರು ಹೇಳಿದೆ, ನಾನು ಬುಕ್ ಇಟ್ಕೊಂಡಿದ್ದೆ, ಈ ಬುಕ್ಕಿನ ಮೇಲೆ ಓದ್ತಾ ಇರ್ಬೇಕಾದ್ರೆ ಒಂದು ಇರುವೆ ಬಂತು ಅಂತಂದ. ಅದು ನಮಗೂ ಬರುತ್ತೆ, ಓದ್ಬೇಕಾದ್ರೆ ಇರುವೆ ಬರೋದು ಮ್ಯಾಜಿಕ್, ಇರುವೆ ಬರುತ್ತೆ. ಸರಿ, ಏನಾಯ್ತು ಆಮೇಲೆ? ಏನಾಯ್ತು, ಇರುವೆ ಬಂತು, ನಾನು ಎರಡೂ ಕೈ ಕುರ್ಚಿ ಹಿಡ್ಕೊಂಡಿದ್ದೆ, ಸ್ವಲ್ಪ ಆಲಸ್ಯ ಅಂತ ಇರುವೆನ ಓಡಿಸ್ಬೇಕಲ್ಲ, ಕೈ ತೆಗೆದು ಓಡಿಸೋದಕ್ಕೆ ಅಂತ ಗಾಳಿ ಮುದ್ದೆ ಅಂತ. ನಾವು ಮಾಡ್ತಿದ್ದಾನೆ, ನಮಗೂ ರೂಢಿ ಇದೆ ಅದು, ಗಾಳಿ ಮುದ್ದಿದ್ವಿ ಅಂತ. ನಾವು ಮಾಡ್ತೀವಿ, ಏನ್ ವಿಶೇಷ?
ಬಟ್ ಒಂದು ಮ್ಯಾಜಿಕ್ ನೋಡಿದೆ ಅಣ್ಣ, ನಾನು ಮೊದಲು ಗಾಳಿ ಉದ್ದಾಗ ಅದೊಂಥರ ಅಟೆಂಟಿವ್ ಆಯ್ತು, ಅಟೆನ್ಷನ್ ಸ್ಟೇಜಿಗೆ ಬಂತು. ಹೆಂಗಾಯ್ತು ಅಂದ್ರೆ ಒಂದು ಆಂಗಲ್ ಗಟ್ಟಿಯಾಗಿ ನಿಂತ್ಕೊಳ್ತು, ಆಮೇಲೆ ನಾನು ಎಷ್ಟು ಗಾಳಿ ಊದಿದ್ರು ಹಾರಲಿಲ್ಲ. ಅದು ಗಮನಿಸಿದ್ರೆ ಇದನ್ನ ಯಾವ್ದಾದ್ರು ನಿರ್ವೆ ಬಂದಾಗ ಸ್ವಲ್ಪ ಗಾಳಿ ಊದಿ ಅದು ಸ್ವಲ್ಪ ಅಲರ್ಟ್ ಆಗಿ ನಿಂತ್ಕೊಂಡ್ಬಿಡತ್ತೆ. ಒಂದ್ಸಲ ಅಲರ್ಟ್ ಆದ್ಮೇಲೆ ಸ್ವಲ್ಪ ಜೋರಾಗಿ ಗಾಳಿ ಊದಿದ್ರು ಹಾರಲ್ಲ, ತುಂಬಾ ಫೋರ್ಸ್ ಆಗ್ಬೇಕಾಗತ್ತೆ ಅದಕ್ಕೆ, ಅಷ್ಟು ಗಾಳಿ ಉದ್ದಾಗ ಆಗುತ್ತೆ. ಅದೇ ನಾನು ನೋಡಿದ್ದೀನಿ, ನನಗೆ ಏನಂತ ಗೊತ್ತಾ ಅವನು. ಅಣ್ಣ ಇದನ್ನ ನೋಡಿದಾಗ ಅನ್ನಿಸ್ತು, ಆ ನಿಂತಿರೋ ಆಂಗಲ್ ನೋಡಿ, ಈ ಆಂಗಲ್ ಅಲ್ಲಿ ಪಿಲ್ಲರ್ ಹಾಕಿ ಮನೆ ಕಟ್ಟಿದ್ರೆ ಸುಂಟರ್ ಗಾಳಿ ಮನೆ ಬೀಳಲ್ಲ ಅಂತ ನನಗೆ ಅನ್ನಿಸ್ತು. ಪ್ರಶ್ನೆ ಮಾಡ್ತಿದ್ದೀರಾ? ಯಾವಾಗಾದ್ರೂ ಈಗ ಅನ್ಸುತ್ತ ನಮ್ಗೆ, ನಮ್ಮಲ್ಲಿ ಬಹುತೇಕರ ಪ್ರಾಬ್ಲಮ್ ಹೆಂಗೆ ಅಂತಂದ್ರೆ, ಇದರಲ್ಲಿರುವಂತ ಈ ಅದ್ಭುತವಾದ ಸಂಗತಿಗಳನ್ನು ಗುರುತಿಸ್ಲಿಕ್ಕೆ ಆಗಲ್ಲ. ನಮ್ಮ ಎಜುಕೇಶನ್ ಸ್ಟ್ರೀಮ್ ಯಾವತ್ತೂ ನಮ್ಗೆ ಇದನ್ನ ಹೇಳ್ಕೊಡ್ಲೇ ಇಲ್ಲ. ನಮ್ಗೆ ಒಬ್ಬ ಮೇಷ್ಟ್ರು ಬರೋರು, ತುಂಬಾ ಚೆನ್ನಾಗಿತ್ತು ಅವ್ರು. ನಂಗೊಂದು ಘಟನೆ ಯಾವಾಗ್ಲೂ ಹೇಳೋರು, ನಮ್ಮ ಹುಡುಗರ ಇಮ್ಯಾಜಿನೇಷನ್ ಕೆಪಾಸಿಟಿ ಹೆಂಗಾಗೋಗಿದೆ ಅಂತಂದ್ರೆ, ನಾನು ತುಂಬಾ ಬಾರಿಗೂ ಉಲ್ಲೇಖ ಮಾಡ್ತೇನೆ, ಬಹಳ ಹುಡುಗರು ಸೇರಿದಾಗಲಿಲ್ಲ. ಇಮ್ಯಾಜಿನೇಷನ್ ಕೆಪಾಸಿಟಿ ಎಷ್ಟು ಜೀರೋ ಆಗೋಗಿದೆ ಅಂತಂದ್ರೆ, ಅವರೊಂದಿನ ಮಕ್ಕಳಿಗೆ ಒಂದು ಕರ್ಚಿಫ್ ತೋರಿಸಿ, ಈ ಮಕ್ಕಳಿಗೆ ಒಂದು ಕರ್ಚಿಫ್ ತೋರಿಸಿ, ಈ ಕರ್ಚಿಫ್ ಅನ್ನು ಹೆಂಗ್ ಬಳಸ್ತೀರಿ ಅಂತ ಕೇಳ್ತು. ಒಬ್ಬ ಹುಡುಗ ನಿಂತ್ಕೊಂಡು ಹೇಳ್ತಾರೆ, ಇಂಥ ಪ್ರಶ್ನೆ ಕೇಳ್ತೀರ, ಮುಖ ಒರೆಸ್ಕೋತೀವಿ ಅಂತ. ಅವರಂದ್ರು ಫೈನ್. ಇನ್ನೇನಾದ್ರು ಇನ್ನೊಬ್ಬ ಹುಡುಗ ಬಂದ, ಸರ್ ಮುಖ ತೊಳ್ಕೊಂಡು ಬರ್ತೀವಲ್ಲ ಅವಾಗ ಒರೆಸ್ಕೋತೀವಿ. ಹೋಗ್ಲಿ. ಇನ್ನೇನಾದ್ರು, ಸರ್ ಗಾಡಿ ಗಲೀಜಾಗಿರುತ್ತೆ ಸರ್ ಅದನ್ನು ಒರೆಸ್ತೀವಿ ಅಂತಂದ. ಇನ್ನೇನಾದ್ರು, ಏನ್ ಸರ್ ಇನ್ನೇನಾದ್ರು ಏನಿಲ್ಲ, ಸುಮ್ಮನೆ ಇರ್ತಾರೆ, ಬರೀ ಒರೆಸೋದು ಬಿಟ್ರೆ. ಇನ್ನೇನು ಅಂದ್ರು ಒರೆಸೋದು ಬಿಟ್ರೆ ನಿಮ್ಗೆ ಹಿಂದೆ ಗೊತ್ತಾಗ ಸುಮ್ಮನಾಗ್ಬಿಟ್ರು ಅವರು. ನಿಮ್ಗೆ ಒರೆಸೋದು ಬಿಟ್ರೆ ಏನು ಗೊತ್ತಾಗಲ್ಲ ಅಂತ ಅವ್ರು ಏನ್ ಮಾಡಿದ್ರು, ಅದೇ ಊರ್ನಲ್ಲಿ ಮೂರನೇ ಕ್ಲಾಸ್ ಇಂದ ಕ್ಲಾಸ್ ಎಲ್ಲರೂ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಆದ್ರೆ ಕನ್ಸ್ಟ್ರಕ್ಟ್ ಮಾಡಿದ್ರೆ ತೆಗಿಯೋರು ಯಾರು ಇರಲ್ಲ. ಅದಕ್ಕೆ ಅವ್ರು ಏನ್ ಶುರು ಮಾಡಿದ್ರು ಅಂದ್ರೆ, ಕೊಟ್ರೇಶ್ ಡೆಮಾಲಿಷರ್ಸ್ ಅಂತ ಶುರು ಮಾಡಿದ್ರು. ಸಿವಿಲ್ ಇಂಜಿನಿಯರ್ಸ್ ಏನ್ ಮಾಡ್ಬೇಕು, ಕನ್ಸ್ಟ್ರಕ್ಟ್ ಮಾಡ್ಬೇಕು. ಬಿಕಾಸ್ ಎಲ್ಲರೂ ಕನ್ಸ್ಟ್ರಕ್ಟ್ ಮಾಡ್ತಾರಲ್ಲ, ಅವ್ರು ಮಾಡ್ತಾರೆ, ಅದಕ್ಕೂ ನಾವು ಅದನ್ನೇ ಮಾಡ್ಬೇಕು. ಇದು ಬಿಟ್ಟು ಹೊಸದು ಯೋಚನೆ ಮಾಡ್ಲಿಕ್ಕೆ ಸಿಗದೇ ಇಲ್ಲ. ಈ ದೇಶದ 99% ಜನ ಇದನ್ನೇ ಕುರಿಗಳ ಐಡಿಯಾ ಅಂತ ಕರೆಯೋದು. ಕುರಿ ಹೆಂಗಿರುತ್ತೆ ಗೊತ್ತಾ, ಒಂದು ಕುರಿ ಹೋದ್ರೆ ಅದ್ರ ಹಿಂದೆನೆ ಹೋಗುದು, ಅದಕ್ಕೆ ಪ್ರತ್ಯೇಕವಾದ ದಾರಿ ಹುಡುಕೋದು ಗೊತ್ತಿಲ್ಲ. ಸೊ 99% ಆಫ್ ದಿ ಟೈಮ್ಸ್ ಅದನ್ನೇ ಮಾಡಿದ್ವಿ ನಾವು. ಅವ್ರು ಅದನ್ನ ಹೇಳಿದ್ರು, ಎಲ್ಲರೂ ಅದನ್ನೇ ಮಾಡ್ತಾರಲ್ಲ, ನಾನು ಬೇರೆ ಥಾಟ್ ಕೊಟ್ಟೆ. ಕೊಟ್ರೇಶ್ ಡೆಮಾಲಿಷರ್ಸ್ ಅಂದ್ರೆ ಮೊದ್ಲು ಎಲ್ಲರೂ ನಕ್ಕಿದ್ರಂತೆ. ಇವ್ರು ಹೇಳ್ತಾರೆ, ಗೊತ್ತಾಗುತ್ತೆ ನಿಮ್ಗೆ ಸುಮ್ಮನೆ ಇರಿ ಅಂತ. ಅದೇನು ಅದೃಷ್ಟವೋ ಏನೋ ಗೊತ್ತಿಲ್ಲ, ಈ ಹಂಪಿಯಲ್ಲಿ ಒಂದು ಸೇತುವೆ ಕಟ್ಟಿದ್ರು. ಹಂಪಿ ಆನೆಗೊಂದಿ ಮತ್ತು ಯಾರೋ ಗಂಗಾವತಿರುದ್ರಲ್ಲ, ಅವ್ರು ಗೊತ್ತಿರಬೇಕು. ಆನೆಗೊಂದಿ ಎರಡು ಒಂದು ಸೇತುವೆ ಕಟ್ಟಿದ್ರು. ಸೇತುವೆ ಕಟ್ಟಿದ ನಂತರ ಯುನೆಸ್ಕೋ ಹೇಳ್ತು, ಈ ಸೇತುವೆ ಏನಾದ್ರೂ ನೀವು ಕಟ್ಟಿದ್ರೆ ಹಂಪಿಗೆ ನಾವು ವಿಶ್ವ ಮಾನ್ಯತೆ ಏನ್ ಕೊಟ್ಟಿದ್ವಿ ಅದನ್ನ ವಾಪಸ್ ತಗೊಂಡ್ಬಿಡ್ತೀವಿ, ಸೇತುವೆ ಡೆಮಾಲಿಷ್ ಮಾಡಿದ್ರೆ ಸರಿ ಅಂತ. ಇಲ್ಲ ಅಂದ್ರೆ ವಿಶ್ವ ಮಾನ್ಯತೆ ತಗೋತೀವಿ, ವಿಶ್ವ ಮಾನ್ಯತೆ ವಾಪಸ್ ತೆಗೆದುಕೊಂಡ್ರೆ ಯಾರು ಇಂಟರ್ನ್ಯಾಷನಲ್ ಟೂರಿಸ್ಟ್ ಅದಕ್ಕೆ ಬರಲ್ಲ, ಅಲ್ಲಿ ಹಂಪಿ ಸತ್ತೋಗುತ್ತೆ ಅಂತ. ಅದಾಗಿದ ತಕ್ಷಣ ಸ್ವಲ್ಪ ಹೆದರಿಕೆ ಆಯ್ತು ಸರ್ಕಾರಕ್ಕೆ. ಸರ್ಕಾರ ಏನೋ ಅರ್ಧ ಬರ್ಧ ಕಟ್ಬಿಟ್ಟಿತ್ತು, ಇದನ್ನ ಡೆಮಾಲಿಷ್ ಮಾಡೋದು ಯಾರು ಇಲ್ಲ. ಯಾರೋ ಹೇಳಿದ್ರು ಒಂದು ಕೊಟ್ರೇಶ್ ಡೆಮಾಲಿಷರ್ಸ್ ಇದಾರೆ, ಇವ್ರು ಮಾಡಬಹುದು ಅಂತ. ಇವರೊಬ್ಬರಿಗೆ ಬಿಟ್ರೆ ಕರ್ನಾಟಕದ ಮಟ್ಟಿಗೆ ಟೆಕ್ನಾಲಜಿ ಬಗ್ಗೆ ಯಾರಿಗೂ ಅವತ್ತಿನ ದಿನಗಳಲ್ಲಿ ಐಡಿಯಾ ಇರಲಿಲ್ಲ. ಸರ್ಕಾರ ಅವ್ರು ಕೇಳ್ಕೊಳ್ತು, ಡೆಮಾಲಿಷ್ ಮಾಡ್ಕೊಡ್ತೀರಾ ಇವ್ರಂದ್ರೆ, ಅದಕ್ಕೆ ನಾವು ಇರೋದು ಅಟೆನ್ಷನ್ ಮಾಡ್ಕೊಡ್ತೀರಾ. ಇವ್ರು ನೀಟಾಗಿ ಅದನ್ನ ಎಷ್ಟು ಬೇಕೋ ಅಷ್ಟು ಡೆಮಾಲಿಷ್ ಮಾಡಿ ಕೊಟ್ರು. ಅದು ಮಾಡೋ ವೇಳೆಗೆ ಈ ದೇಶದ ಎಲ್ಲ ಕಡೆ, ವಿಶೇಷವಾಗಿ ಕರ್ನಾಟಕದಲ್ಲಂತೂ ಎಲ್ಲ ಡಿಸ್ಟ್ರಿಕ್ಟ್ ನಲ್ಲೂ ರಸ್ತೆ ಅಗಲೀಕರಣದ ಡ್ರೈವ್ ಶುರುವಾಗ್ಬಿಟ್ಟಿತ್ತು. ರಸ್ತೆ ಅಗಲ ಮಾಡಬೇಕು ಅಂದ್ರೆ ರಸ್ತೆ ಉದ್ದಕ್ಕೂ ಇರುವಂತ ಅಂಗಡಿಗಳನ್ನ ಮನೆಗಳನ್ನ ಕೆಡವಬೇಕು. ಸರ್ಕಾರದ್ದೇ ಒಂದ್ ದೊಡ್ಡ ಇದು ಬರುತ್ತೆ, JCB ಬರುತ್ತೆ, ಅದು ಕೆಡವುತ್ತು ಅಂದ್ರೆ ಹೆಂಗ್ ಬೇಕೋ ಹಂಗ್ ಕೆಡವಲ್ಲ, ತನಗೆ ಹೆಂಗ್ ಬೇಕೋ ಹಂಗ್ ಕೆಡವುತ್ತೆ, JCBಕ್ಕೆ ಬಿಸಾಕುತ್ತೆ. ಅದಕ್ಕೆ ಇದಕ್ಕೆ ಒಂದೇ ಒಂದು ದಾರಿ ಅಂತಂದ್ರೆ, ಸರ್ಕಾರ ಕೆಡುವಕ್ಕಿಂತ ಮುಂಚೆ ಇವರೇ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಟ್ರೆ ಅಷ್ಟು ಜಾಗ ನೀಟಾಗಿ ಉಳ್ಕೊಳ್ಳುತ್ತೆ. ಆದ್ರೆ ಕಟ್ ಮಾಡ್ಕೊಡೋರು ಯಾರು, ಕೊಟ್ರೇಶ್ ಡೆಮಾಲಿಷರ್ಸ್. ಈ ಡೆಮಾಲಿಷರ್ಸ್ ಕಂಪನಿ ಹೆಂಗ್ ಆಗ್ಬಿಡ್ತು ಅಂತಂದ್ರೆ, ಐ ಡೋಂಟ್ ಬಿಲೀವ್ ಎಷ್ಟು ಫ್ಲರಿಶ್ ಆಗ್ಬಿಟ್ರು ಅಂತಂದ್ರೆ, ಇಲ್ಲೇ ಏನಾರ ಪಾರ್ಕ್ ಅಲ್ಲಿ ನನಗೆ ಸಿಕ್ಕಿದ್ರು, ವೆರಿ ಸೀನಿಯರ್ ನನಗೆ ಅನ್ಸುತ್ತೆ. ಅವ್ರು ತೀರ್ಕೊಂಡಾಗ ಅವ್ರಿಗೊಂದು 42 ಅದು 40-42 ಆಗಿರ್ಬೋದು. ಸಿಕ್ಕಾಪಟ್ಟೆ ಶ್ರೀಮಂತಿಗೆ ಬಂದ್ಬಿಟ್ಟಿತ್ತು ಅವರಿಗೆ. ಕಾರು ಭರ್ಜರಿಯಾದ ಮನೆ ಕಟ್ಕೊಂಡ್ರು ಬಳ್ಳಾರಿನಲ್ಲಿ. ಅವ್ರ ಕಾರ್ನಲ್ಲಿ ಬಳ್ಳಾರಿ ಬಿಟ್ರೆ 4-5 ಗಂಟೆಯಲ್ಲಿ ಬೆಂಗಳೂರಿಗೆ ಬಂದ್ಬಿಡ್ತಿದ್ರು ಅವತ್ತಿನ ದಿನಗಳಲ್ಲಿ. ಆ ವೇಗ ಇತ್ತು ಅವರಿಗೆ. ಒಂದ್ಸಲ ನನಗೆ ಅರ್ಜೆಂಟ್ ಫೋನ್ ಮಾಡಿ ಅಂದ್ರೆ ಡೀಪ್ ಟ್ರಬಲ್ ಅಂತ ಅಂದ್ರು. ನಾನಂದೆ, ಸರ್ ನಿಮ್ಮ ಡೀಪ್ ಟ್ರಬಲ್ ಇಂದ ನಾನು ಬರ್ಕ್ ತರಕ್ ಆಗಲ್ಲ, ಇಂಪಾಸಿಬಲ್. ಯಾಕೆಂದ್ರೆ ಸಣ್ಣ ಪುಟ್ಟವ್ರ ಟ್ರಬಲ್ ಅಂತಂದ್ರೆ 5,000 ರೂಪಾಯಿ ಟ್ರಬಲ್, ನಾವ್ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ನಿಮ್ಮಂತ ಕರೋಡ್ಪತಿಗಳ ಟ್ರಬಲ್ ಅಂದ್ರೆ ಕರೋಡ್ ಅದೇ ಪ್ರಾಬ್ಲಮ್, ಅದನ್ನ ನಾವೆಲ್ಲ ಯೋಚನೆ ಮಾಡ್ಲಿಕ್ಕಾಗಲ್ಲ, ಸಾರಿ ಅಂತೆ. ಅದ್ರ ಪ್ರಾಬ್ಲಮ್ ಬೇರೆ ಇದೆ, ಬನ್ನಿ ಅಂತಂದ್ರೆ. ನಾನು ಹೋದೆ. ಇಂಟ್ರೆಸ್ಟಿಂಗ್ ಮನುಷ್ಯ ಯೋಚನೆ ಹೆಂಗೆಂಗ್ ಮಾಡ್ಬೋದು ನೋಡಿ, ನಾವೆಲ್ಲ ಎಷ್ಟು ಚಿಕ್ಕ ಯೋಚನೆ ಮಾಡ್ತಿರ್ತೀವಿ. ಆ ಯೋಚನೆ ಹೆಂಗಿತ್ತು ಅಂತಂದ್ರೆ, ಅವ್ರು ಆ ಪಾರ್ಕ್ ಕುತ್ಕೊಂಡು ನನ್ಗೆ ಹೇಳಿದ್ರು, ನನ್ನ ದೊಡ್ಡ ಪ್ರಾಬ್ಲಮ್ ಸಿಕ್ಕಿ. ನಾನು ಹೇಳಿದೆ ಏನಾಯ್ತು, ಅವರಂದ್ರು ಏನೂ ಇಲ್ಲ ಚಕ್ರವರ್ತಿಗಳೇ, ಸಿಕ್ಕಾಪಟ್ಟೆ ಪ್ರಾಫಿಟ್ ಬಂತು ನನಗೆ. ಅದಕ್ಕೆ ನಾನು ಏನ್ ಮಾಡಿದೆ ಅಂತಂದ್ರೆ, ಜಪಾನಿಗೆ ಹೋಗಿ
ಪ್ರಿಂಟಿಂಗ್ ಮಿಷಿನ್ಸ್ ತಗೊಂಡ್ಬಂದೆ, ಬೆಸ್ಟ್ 5 ಪ್ರಿಂಟಿಂಗ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮುಗಿಸಿದ ಹುಡುಗರನ್ನ ಹೈರ್ ಮಾಡಿದೆ. ವಿಪ್ರೋ ಕಂಪನಿಯಿಂದ, ಇನ್ಫೋಸಿಸ್ ಕಂಪನಿಯಿಂದ ಅವ್ರದ್ದು ಏನೇನು ಪ್ರಿಂಟಿಂಗ್ ಆರ್ಡರ್ಸ್ ಇರುತ್ತೋ ಎಲ್ಲ ನಾನು ಕೊಂಡ್ಕೊಂಡೆ. ನಾನು ಅನ್ಕೊಂಡೆ ಒಂದು 8-10 ವರ್ಷ ಆದ್ರೂ ಬೇಕು ದುಡಿಲಿಕ್ಕೆ ಅಂತ. ವಿತಿನ್ 2 ಇಯರ್ಸ್ ನಾನು ಬ್ರೇಕ್ ಇವನ್ ಪಾಯಿಂಟಿಗೆ ಬಂದು ಈಗ ಪ್ರಾಫಿಟ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ದುಡ್ಡು ಮತ್ತೆ ಅಕ್ಯುಮುಲೇಟ್ ಆಗ್ತಾ ಇದೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಫ್ ಯು ಹ್ಯಾವ್ ಎನಿ ಐಡಿಯಾ ಪ್ಲೀಸ್ ಸಜೆಸ್ಟ್ ಮೀ ಅನ್ನೋದು. ದಟ್ ವಾಸ್ ಹಿಸ್ ಡೀಪ್ ಟ್ರಬಲ್. ಅವ್ರು ಹೇಳ್ತಿರೋ ಡೀಪ್ ಟ್ರಬಲ್ ಯಾವುದು ಅಂತಂದ್ರೆ, ದುಡ್ಡು ಕೊರತೆ ಆಗಿದೆ, ನಾನು ಹೋಗಿದ್ದೀನಿ ಅಂತಲ್ಲ. ಅವ್ರು ಹೇಳ್ತಿರೋ ದುಡ್ಡು ಅಕ್ಯುಮುಲೇಟ್ ಆಗಿದೆ ನನ್ನ ಹತ್ರ, ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನಾದ್ರೂ ಹೊಸ ಐಡಿಯಾ ಕೊಡಿ ನನಗೆ ಅಂತ. ನಾನು ಗಾಬರಿ ಆದ್ರೆ ಮೊದಲನೇ ಬಾರಿಗೆ ಇದೆಲ್ಲಿಂದ ನಾನು ಕೊಡೋದು ಹೊಸ ಐಡಿಯಾ, ಅದು ಏನ್ ಮಾಡ್ತಿರೋ ಮಾಡಿ, ಬಟ್ ಏನಾದ್ರೂ ಯೋಚನೆ ಮಾಡಿ ಅಂತ. ನಾನು ಸುಮ್ಮನೆ ಎದ್ದು, ಎಷ್ಟು ವಿಚಿತ್ರವಾದ ಸಂಗತಿ ಆಯ್ತು ನನಗೆ ಅಂತಂದ್ರೆ, ನನ್ನ ದೇಶದ ತರುಣರು ಒಬ್ಬ ಇಂಜಿನಿಯರಿಂಗ್ ಮಾಡಿರೋ ಹುಡುಗ ಇಷ್ಟು ದೊಡ್ಡದಾಗಿ ಯೋಚನೆ ಮಾಡ್ಬೋದು ಅಂತಂದ್ರೆ, ನಾನು ಇಂಜಿನಿಯರ್ಸ್ ಎಷ್ಟು ಚೀಪಾಗಿ ಯೋಚನೆ ಮಾಡ್ತೀವಿ, ಎಷ್ಟು ಚಿಕ್ಕದಾಗಿ ಯೋಚನೆ ಮಾಡ್ತೀನಿ. ನಾನು ಸೆಕೆಂಡ್ ಪಿ ಯು ಸಿ ಹುಡುಗರಿಗೆ ಭಾಳ ಜನರಿಗೆ ಗೊತ್ತಿರ್ಬೋದು, ನಾನು ಒಂದ್ಸಲ ಕರ್ಕೊಂಡು ಬರ್ತೀನಿ ಸುಹಾಸ್ ಗೋಪಿನಾಥ್ ಇಲ್ಲಿ ಕರ್ಕೊಂಡು ಬರ್ತೀನಿ. ಸುಹಾಸ್ ಗೋಪಿನಾಥ್ ಬಗ್ಗೆ ನಾನು ಭಾಳ ಸಲ ಹೇಳ್ತೀನಿ, ಜಗಭಾರತಲ್ಲಂತೂ ಪದೇ ಪದೇ ನೆನಪಿಸ್ಕೊಳ್ತೀನಿ. ಎಂಥ ಹುಡುಗ ಅಂತಂದ್ರೆ, 7ನೇ ಕ್ಲಾಸ್ನಲ್ಲಿದ್ದಾಗ ಅವನು ಯಾವಾಗಲೂ ಹೇಳ್ತಿದ್ದ, ನಾನು ಸಿಕ್ಕಿದಾಗಲೆಲ್ಲ ತಮಾಷೆ ಮಾಡ್ತಿರ್ತೀನಿ, ಕೊನೆಯ ಬೆಂಚಲ್ಲಿ ಕೂತಿರ್ತೀನಿ ಮತ್ತೆ ಕ್ಲಾಸ್ನಲ್ಲಿ. ಅವನಿಗೊಬ್ಬ ಅಣ್ಣ ಇದ್ದ, ಅವನು ಯಾವಾಗಲೂ ಫ್ರಂಟ್ ಬೆಂಚರ್ ಕ್ಲಾಸ್ನಲ್ಲಿ, ಯಾವಾಗಲೂ ಫಸ್ಟ್ ಅವನು. ಅದಕ್ಕೆ ಇವನು ಯಾವಾಗಲೂ ಕ್ಲಾಸ್ನಲ್ಲಿ ಟೀಚರ್ಗಳು ಹೇಳೋದಂತೆ, ನಿಮ್ಮ ಅಣ್ಣ ಇದ್ದ, ಇಂಥ ಅಣ್ಣಂದ್ರೆ ದೊಡ್ಡ ಪ್ರಾಬ್ಲಮ್ ಯಾವತ್ತಿಗೂ. ಅಣ್ಣಂದ್ರು ಅಕ್ಕಂದ್ರು ತುಂಬಾ ಬುದ್ಧಿವಂತರಾಗಿದ್ರೆ ತಮ್ಮಂದ್ರು ಸತ್ತೆ ಹೋದ್ರು ಅಂತ ಅರ್ಥ. ಯಾವಾಗಲೂ ಇದೇ ಕತೆ, ನಿಮ್ಮ ಅಣ್ಣ ಇದ್ದ, ಏನ್ ಬುದ್ಧಿವಂತ ಇದ್ದ, ನೀನು ಇದೆಯಾ, ನಿಮ್ಮ ಅಣ್ಣ ಇದ್ದ, ಏನ್ ಸೈಲೆಂಟ್ ಆಗಿತ್ತ, ಹಿಂಗೆ ಇದೇ ಬರೀ ಪ್ರಾಬ್ಲಮ್ ನಿಮಗೆ. ಮನೆಯಲ್ಲೂ ಹಂಗೆ ಹೇಳೋರು, ಅಣ್ಣ ತುಂಬಾ ಬುದ್ಧಿವಂತ. ಅಣ್ಣ ಪ್ರಾಬ್ಲಿ ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಏನು 7-8 ಕ್ಲಾಸ್ ಓದ್ತಿದ್ದಂತ ಹುಡುಗ. ಅಣ್ಣ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಇಂಟರ್ನೆಟ್ ಅನ್ನ ಓಪನ್ ಮಾಡ್ಬೇಕಾದ್ರೆ ಈ 7-8 ಕ್ಲಾಸ್ ಹುಡುಗ ಕೇಳೋದು, ಏನು ಇಂಟರ್ನೆಟ್ ಅಂತ, ನೀನು ನಿನಗೇನು ಗೊತ್ತಾಗಲ್ಲ, ಹೋಗು ಹೇಳಿದ್ರೆ ಏನು ಅಲ್ಲಿ ಅಮೇರಿಕಾದಲ್ಲ ಕಾಣಿಸುತ್ತಲ್ಲ ಹೆಂಗೆ ಅಂತ. ಒಂದು ಸ್ವಲ್ಪ ಏನೇನೋ ಬೈತಿದ್ದ ಇವನಿಗೆ. ಕೊನೆಗೆ ಏನ್ ಮಾಡ್ತಿದ್ದ, ಅಣ್ಣ HTML ಬುಕ್ ಓದ್ಕೊಂಡು ಡಿಸೈನ್ ಮಾಡ್ತಿದ್ದ ನೋಡಿ. ರಾತ್ರಿ ಅಣ್ಣ ಮಲಗಿದ್ಮೇಲೆ ಇವನು HTML ಬುಕ್ ಎತ್ಕೊಂಡು ಬರ್ತೀನ, 7-8 ಕ್ಲಾಸ್ ಹುಡುಗ ತಗೊಂಡ್ಬಂದು ಇವನು HTML ಅನ್ನೆಲ್ಲ ಓದ್ಕೊಂಡು ಇವನ್ ಡಿಸೈನ್ ಮಾಡ್ತಿದ್ದ. ಇವನ್ ಡಿಸೈನ್ ಮಾಡ್ಲಿಕ್ಕೆ ಅಣ್ಣ ಕಂಪ್ಯೂಟರ್ ಕೊಡಲ್ಲ ಅಂತ ಗೊತ್ತಾಗಿ ಏನ್ ಮಾಡ್ದ, 2.5 ಗಂಟೆ ಸೈಬರ್ ಕೆಫೆ ಓವರ್ ಡ್ಯೂಟಿ ಮಾಡ್ಲಿಕ್ಕೆ ಅಂತ ಹೋಗ್ತಿದ್ದ, ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದ. ಆದ್ರೆ ಡ್ಯೂಟಿಯಲ್ಲಿ ಯಾರು ಬರದೇ ಇದ್ದಾಗ ತಾನೇ ಕೂತ್ಕೊಂಡು ತಾನು ಡಿಸೈನ್ ಮಾಡಿರುವಂತ ವೆಬ್ಸೈಟ್ಗಳನ್ನ ಅಪ್ಲೋಡ್ ಮಾಡೋ ಕೆಲಸ ಮಾಡ್ತಿದ್ದ. ಹೆಂಗಾಯ್ತು ಅಂದ್ರೆ, ಇವ್ರ ಅಣ್ಣಂಗೂ ಗೊತ್ತಿಲ್ಲ, ಅಪ್ಪ ಅಮ್ಮಗೂ ಗೊತ್ತಿಲ್ಲ, ಇವನೊಂದು ಕೂಲ್ ಹಿಂದೂಸ್ತಾನ್ ಅಂತ ಒಂದು ವೆಬ್ಸೈಟ್ ಡಿಸೈನ್ ಮಾಡ್ದ, ಆ ಕೂಲ್ ಹಿಂದೂಸ್ತಾನ್ ಅನ್ನು ಅಪ್ಲೋಡ್ ಮಾಡ್ಬಿಟ್ಟ. ಮನೆಗೆ ಬಂದು ಅಣ್ಣಂಗೆ ತೋರಿಸ್ದ, ನೋಡಿ ನಾನೇ ಮಾಡಿರೋದು ಇದು, ಅಣ್ಣಂಗೆ ಗೊಬ್ಬರಿ ಇವನಿನ್ನೂ ಒದ್ದಾಡ್ತಿದ್ದಾನೆ ಒಂದು ವೆಬ್ಸೈಟ್ ಡಿಸೈನ್ ಮಾಡ್ಲಿಕ್ಕೆ. ಅಂದ್ರೆ ಅವನ ಆಸಕ್ತಿ ಎಷ್ಟು ಫಾಸ್ಟ್ ಆಗದು, ರಿಸೀವ್ ಮಾಡ್ಕೋದ್ರೆ ವೆಬ್ಸೈಟ್ ಡಿಸೈನ್ ಮಾಡಿ ಅಪ್ಲೋಡ್ ಮಾಡಿದ್ದು ಆಯ್ತು, ಆದ್ರೆ ಅವ್ನಿಗೆ ಕೋಪ ಬಂದಿದ್ದು ಯಾವಾಗ ಅಂತಂದ್ರೆ, ವಿತಿನ್ 2-3 ಮಂತ್ಸ್ ಆ ಕೂಲ್ ಹಿಂದೂಸ್ತಾನ್ ಯಾರೋ ಹ್ಯಾಕ್ ಮಾಡಿದ್ರು, ಕೂಲ್ ಪಾಕಿಸ್ತಾನ್ ಮಾಡ್ಬಿಟ್ಟು. ನಿನಗೆ ಸಿಕ್ಕಾಪಟ್ಟೆ ಕೋಪ, ಏನಾದ್ರೂ ಮಾಡ್ಬೇಕಲ್ಲ ಅಂತ ಅಪ್ಪನ ಕೇಳಿದಪ್ಪ, ನಾನು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಹೊರಟಿನಿ ಅಂತ. ಅಪ್ಪ ತಲೆ ಮೇಲೆ ಒಂದು ಕೊಟ್ರು, ಒಂದು ಎಜುಕೇಶನ್ ಮುಗಿಸುವಂತ. 8ನೇ ಕ್ಲಾಸಿನ ಹುಡುಗ ಪ್ರಾಬಲಿ ಓದ್ ಎಟ್ 14 ಅಂದ್ರೆ 8-9 ಇರ್ಬೋದು. ಆ ಹುಡುಗ ಅಪ್ಪ ದುಡ್ಡು ಕೊಡ್ಲಿಲ್ಲ ಅಂತ ಈ ದೇಶದ ಫೈನಾನ್ಸ್ ಮಿನಿಸ್ಟ್ರಿಗೆ ಮೇಲ್ ಅಂತ, ನಾನು ಬಿಸ್ನೆಸ್ ಮಾಡ್ಬೇಕು ಅಂತ ನಿನ್ಗೆ ದುಡ್ಡು ಕೊಡಿ ನನಗೆ ಅಂತ. ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ರು, ನಿನಗೆ 18 ಆಗುವವರೆಗೂ ನಿನಗೆ ಅಕೌಂಟ್ ತೆಗಿಲಿಕ್ಕೆ ಪರ್ಮಿಷನ್ ನಮ್ಮ ದೇಶದಲ್ಲಿ ನಾವು ಕೊಡ್ಲಿಕ್ಕೆ ಆಗಲ್ಲ. ಇನ್ ದುಡ್ಡು ಕೊಡೋದಿಲ್ಲಿಂದ, ಬಿಸ್ನೆಸ್ ಮಾಡೋದಿಲ್ಲಿಂದ ಮೊದಲು ಸೈಲೆಂಟ್ ಆಗಿರೋ 18ರವರೆಗೂ, ಆಮೇಲೆ ಒಂದು ಅಕೌಂಟ್ ತೆಗಿ ಆಮೇಲೆ ನೋಡೋಣ ಅಂತಂದ್ರು. ಕೂತ್ಕೊಳ್ಳೋಕೆ ಪುಸ್ತಿಲ್ಲ ಇವನಿಗೆ, ನನಗೇನೋ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ದೆ, ಏನ್ ಮಾಡ್ಬೇಕು, ನಾನು ವೆಬ್ಸೈಟ್ ಡಿಸೈನ್ ಮಾಡ್ಬೇಕು, ವೆಬ್ಸೈಟ್ ಹೆಂಗಿರ್ಬೇಕು ಅಂತಂದ್ರೆ, ನಮ್ಮ ಕಾಲೇಜ್ ಮಕ್ಕಳಿಗೆ ಓದ್ಕೊಡ್ಲಿಕ್ಕೆ ಅವ್ರಿಗೆ ಬೇಕಾಗಿರೋ ಸ್ಟಡಿ ಮೆಟೀರಿಯಲ್ ಈ ವೆಬ್ಸೈಟಲ್ಲಿ ಸಿಗ್ಬೇಕು. ಅರ್ಥ ಆಗ್ತಿದ್ಯಾ? ಸ್ಟಡಿ ಮೆಟೀರಿಯಲ್ ನಾವೆಲ್ಲ ಏನ್ ಬುಕ್ ಮಾಡ್ಕೋತೀವಲ್ಲ, ಆ ಸ್ಟಡಿ ಮೆಟೀರಿಯಲ್ ಇಂದ ಪ್ರೊವೈಡ್ ಮಾಡ್ಬೇಕು. ಮನೇಲಿ ಕೂತು ಇಲ್ಲೇ ಕೂತ್ಕೊಂಡು ಓದ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಡ್ಬೇಕು. ಆನ್ಲೈನ್ ಸ್ಟಡಿ ಮಾಡ್ಲಿಕ್ಕೆ ಏನ್ ಬೇಕು ಅದನ್ನು ಮಾಡ್ಲಿಕ್ಕೆ ವೆಬ್ಸೈಟ್ ಡಿಸೈನ್ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾನೆ ಈಗ. ಆದ್ರೆ ಇದಕ್ಕೆ ದುಡ್ಡು ಬೇಕು, ಇನ್ವೆಸ್ಟ್ ಮಾಡ್ಬೇಕು, ಈ ಕಂಪನಿ ಲಾಂಚ್ ಮಾಡ್ಬೇಕು. ಯಾರು ಮುಂದೆ ಬರ್ತಾ ಇಲ್ಲ, ಯಾರೋ ಹೇಳಿದ್ರು ಕ್ಯಾಲಿಫೋರ್ನಿಯಾದಲ್ಲಿ ಈ ತರದಕ್ಕೆಲ್ಲ ಬೆಂಬಲ ಕೊಡ್ತಾರೆ ಅಂತ. ಈ ಜಗತ್ನಲ್ಲಿ ಕೆಲವೊಂದು ಇನ್ವೆಸ್ಟರ್ಸ್ ಇದ್ದಾರೆ, ಇವ್ರು ಇನ್ವೆಸ್ಟ್ ನಿಮ್ ಐಡಿಯಾ ಚೆನ್ನಾಗಿದ್ರೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ, ನಿಮ್ ಬಿಸ್ನೆಸ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಅಂತವ್ರ ಹುಡುಕದ ಕ್ಯಾಪಿಟಲ್ ಇನ್ವೆಸ್ಟರ್ಸ್ನ ಕ್ಯಾಲಿಫೋರ್ನಿಯಾದ ಯೂನಿವರ್ಸಿಟಿಗೆ ಪತ್ರ ಬರೆದ. ಯೂನಿವರ್ಸಿಟಿ ಹೇಳ್ತು, ನಿನಗೆ ನಾವು ಕಂಪನಿ ತೆಕ್ಕೊಳ್ಳಿ ದುಡ್ಡು ಕೊಡೋದು ಅಷ್ಟೇ ಅಲ್ಲ, ಎಜುಕೇಷನ್ಗೂ ಸಹಾಯ ಮಾಡ್ತೀವಿ ಕ್ಯಾಲಿಫೋರ್ನಿಯಾ ಬಂದ್ಬಿಡು. ಇನ್ನೂ SSLC ಮುಗಿಯೋದು ಹುಡುಗ, ಎಟ್ ದ ಏಜ್ ಆಫ್ 14 ಹಿ ವೆಂಟ್ ಟು ಕ್ಯಾಲಿಫೋರ್ನಿಯಾ. ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಜೊತೆ ಟೈ ಅಪ್ ಮಾಡ್ಕೊಂಡ, ಗ್ಲೋಬಲ್ ಇಂಕ್ ಕಾರ್ಪೊರೇಷನ್ ಅನ್ನೋ ಕಂಪನಿ ಶುರು ಮಾಡ್ದ. ಜಗತ್ತಿನ ಯಂಗೆಸ್ಟ್ CEO ಆಗ್ಬಿಟ್ಟ 14ನೇ ವಯಸ್ಸಿನಲ್ಲಿ. ಇಂಡಿಯನ್
ಹದಿನಾಲ್ಕನೇ ವಯಸ್ಸಿನ ಸಿಇಒ ಆಗಿ ಇಡೀ ಜಗತ್ತಿನ 44 ರಾಷ್ಟ್ರಗಳಲ್ಲಿ ಅವನ ಕಂಪನಿ ಪಟಾಪಟ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತು. ಕ್ಯಾಲಿಫೋರ್ನಿಯಾನೇ ಅಚ್ಚರಿಗೊಳಗಾಯ್ತು. 18 ವಯಸ್ಸಾಯ್ತು ಅವನಿಗೆ. 18 ವಯಸ್ಸಾಗಿದ ತಕ್ಷಣ ನಾನು ಕೇಳಿದೆ, ಏನ್ ನೀನ್ ಮಾಡಿದ್ದು ಮೊದಲನೇ ಕೆಲಸ ಅಂದ್ರೆ? ನಾನು ಭಾರತಕ್ಕೆ ಬಂದೆ. ಭಾರತಕ್ಕೆ ಬಂದು ಇಲ್ಲಿ ನನ್ನ ಕಂಪನಿಯ ಬ್ರಾಂಚ್ ಅನ್ನು ಓಪನ್ ಮಾಡಿ, ಇಲ್ಲಿ ನನ್ನ ಕಂಪನಿಯ ಒಂದು ಇದನ್ನು ಓಪನ್ ಮಾಡಿ, ಇದು ನಿಮ್ಮೆಲ್ಲರ ಹೆಡ್ ಆಫೀಸ್ ಅಂತ ಹೇಳಿ ಅವರಿಗೆಲ್ಲ ನನ್ನ ಮೇನ್ ಮಾಡಿದೆ ಅಂತ ಹೇಳಿ ಹ್ಯಾಪಿ. ಅವತ್ತಿನ ದಿನ ಬಹಳ ಖುಷಿಯಾಗಿತ್ತು ನನಗೆ. ಮೊನ್ನೆ ಸಿಕ್ಕಾಗ ಅವನನ್ನ ಸುಮ್ಮನೆ ಕೇಳ್ತಿದ್ದಾಗ ಅವನು ಹೇಳ್ತಿದ್ದ, ನಿನ್ನ ಈಗ ಪ್ರಾಬಬ್ಲಿ 24 ಇರಬೇಕು ಅಂದು, ನಿನ್ನ ಜೀವನದ ಗುರಿ ಏನು ಅಂದ್ರೆ, ಆಯ್ತು ನಾನು 2 ವರ್ಷಕ್ಕೆ ರಿಟೈರ್ ಆಗಬೇಕು ಅಂತಿದ್ದೀನಿ. ಯಾಕೆ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ನನ್ನ ಆಫೀಸ್ ನನ್ನ ಕಂಪನಿಯಲ್ಲಿ ತುಂಬಾ ಏಜ್ ಆದವರು ಯಾರು ಅಂದ್ರೆ ಇವನೇ, 25-26 ವರ್ಷದ ಹುಡುಗ, ಮೊನ್ನೆ ಮದುವೆ ಆಯ್ತು ಅವನಿಗೆ, ತುಂಬಾ ಏಜ್ ಆದವರು ಇವನೇ. ತುಂಬಾ ಕಿರಿಯ ವಯಸ್ಸಿನ ಕೆಲಸದವ್ರು ಯಾರು ಅಂದ್ರೆ 12 ವರ್ಷದ ಹೆಣ್ಮಗು ಸ್ಕೂಲಿಗೆ ಹೋಗ್ತಾಳೆ. ಅವಳನ್ನ ಪೂರ್ತಿ ಕೆಲಸಕ್ಕೆ ಇಟ್ಕೊಳ್ಬೇಕು ಅಂತ ನಿನಗೆ ಮನಸ್ಸಿದೆ, ಅಷ್ಟು ಬುದ್ಧಿವಂತ ಹೆಣ್ಮಗಳು. ಇವ್ರದ್ದು ಪೂರ್ತಿ ವೆಬ್ಸೈಟ್ ಅನ್ನು ಅವಳೇ ಮ್ಯಾನೇಜ್ ಮಾಡೋದು, 12 ವರ್ಷದ ಹುಡುಗಿ. ಆದ್ರೆ ಪೂರ್ತಿ ಇಟ್ಕೊಳ್ಲಿಕ್ಕಾಗಲ್ಲ, ಯಾಕಂದ್ರೆ ಸರ್ಕಾರ ಬಾಲ ಕಾರ್ಮಿಕರದ ರೂಲ್ ಹಾಕತ್ತೆ, ಅದಕ್ಕೆ ಪೂರ್ತಿ ಇಟ್ಕೊಂಡಿಲ್ಲ ಅವಳನ್ನ. ಪಾರ್ಟ್ ಟೈಮ್ ಕೆಲಸ ಅವಳು ಮಾಡ್ತಾಳೆ. ನನಗೆ ಅನ್ಸಿದೆ ನಾನು ಮಾಡಿ ಸಾಕು, ಬೇರೆ ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿಗೆ ಸಾಕು ಅಂತ ನನ್ನೊಂದು ಮ್ಯಾಕ್ಸಿಮಮ್ ಪೀಕ್ ಇಲ್ಲಿಗೆ ರೀಚ್ ಆದ, 24-25 ರೀಚ್ ಆಗಿದ್ದೀನಿ, ಹೊಸದು ಮಾಡಬೇಕು. ಅವನು ಎಷ್ಟು ಬ್ಯುಸಿ ಆಗಿರ್ತಾನೆ ಅಂದ್ರೆ ಬಹಳ ಬಾರಿ ಖುಷಿ ಆಗುತ್ತೆ ನನಗೆ. ಅವನಿಗೆ ತಮಾಷೆ ಮಾಡ್ತಿದ್ರು ಮದುವೆ ದಿನ, ಎಲ್ಲ ಸೇರಿದಾಗ ಹೇಳ್ತಿದ್ರು, ಇಲ್ಲೇ ಒಂದು ಕಾನ್ಫರೆನ್ಸ್ ಹಾಲ್ ಮಾಡ್ಕೊಂಡ್ಬಿಡು, ಮದುವೆ ಮುಗಿದ ತಕ್ಷಣ ಮತ್ತೆ ಕಾನ್ಫರೆನ್ಸ್ ಕೂತ್ಕೋಬಹುದು ಅಂತ. ಅಷ್ಟು ಬ್ಯುಸಿ, ನೀವು ಯಾವತ್ತು ಎಲ್ಲಿರ್ತಾನೆ ಹೇಳಲಿಕ್ಕಾಗಲ್ಲ. ಅವನು ಇಷ್ಟೆಲ್ಲ ಮಾಡಿದ ನಂತರವೂ ಕೂಡ, ಐ ವಿಲ್ ಟೆಲ್ ಯು, ಯು ಬಿಲೀವ್ ಮೀ, ಅವನ ಹತ್ರ ಇಂಜಿನಿಯರಿಂಗ್ ಡಿಗ್ರಿ ಇರಲಿಲ್ಲ. ಅವನಿಗೆ ಅನ್ನಿಸ್ತು ಇಂಜಿನಿಯರಿಂಗ್ ಡಿಗ್ರಿ ತಗೋಬೇಕಲ್ಲ, ಈಗ ಇಷ್ಟೆಲ್ಲ ಮಾಡಿ ಡಿಗ್ರಿ ಇಲ್ಲ ಅಂದ್ರೆ ಹೆಂಗೆ ಅಂತ. ಬೆಂಗಳೂರಿನ ಒಂದು ಕಾಲೇಜಿಗೆ ಜಾಯ್ನ್ ಆದ ಯಾವ ಕಾಲೇಜ್ ಅಂತ ಮರ್ತಿದ್ದೀನಿ, ಆ ಕಾಲೇಜಿಗೆ ಜಾಯ್ನ್ ಆದ. ಆ ಕಾಲೇಜಿಗೆ ಜಾಯ್ನ್ ಆಗೋ ಹೊತ್ತಿಗೆ ಸರಿಯಾಗಿ ಅವನಿಗೆ ವರ್ಲ್ಡ್ ಬ್ಯಾಂಕ್ ಇಂದ ಆಫರ್ ಬಂತು, ನಮ್ಮ ಟೆಕ್ನಿಕಲ್ ಟೀಮಿಗೆ ನೀನೊಬ್ಬ ಡೈರೆಕ್ಟರ್ ಆಗಿ ಬರಬೇಕು ಅಂತ. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯ್ನ್ ಆಗಿದ್ದಾನೆ, ಅಲ್ಲಿ ಟೆಕ್ನಿಕಲ್ ಟೀಮಿಗೆ ಡೈರೆಕ್ಟರ್ ಆಗಿ ಬರಬಹುದಿಲ್ಲ. ಹ್ಯಾಪಿಗೆ ದೇಶದಿಂದ, ಭಾರತ ದೇಶದಿಂದ ಈ ತರದ ಒಂದು ಆಫರ್ ಇದುವರೆಗೂ ಯಾರಿಗಾದ್ರೂ ಸಿಕ್ಕಿದ್ರೆ ಅದು ಅವನಿಗೆ ಮಾತ್ರ, ಮತ್ತು ಜಗತ್ನಲ್ಲಿ ಅತ್ಯಂತ ಕಿರಿಯ ವ್ಯಕ್ತಿ ಯಾರಿಗಾದ್ರೂ ಇಂಥ ಆಫರ್ ಸಿಕ್ಕಿದ್ರೆ ಸುಹಾಸ್ ಗೋಪಿನಾಥಿಗೆ ಮಾತ್ರ. ಅವ್ನು ಬಹಳ ಖುಷಿ ಆಗ್ಬಿಟ್ಟ, ಬರ್ತೀನಿ ಅಂತ ಒಪ್ಕೊಂಡೆ, ಅಡ್ಮಿಷನ್ ಮಾಡ್ಕೊಂಡು ಅಲ್ಲಿಗೆ ಹೋದ. ಸುಮಾರು 2-3 ವರ್ಷಗಳ ಕಾಲ ಕಾಲೇಜಿಗೆ ಬಂದು, ಮೊದಲ 2 ವರ್ಷ ಕಾಲೇಜಿಗೆ ಬಂದು ಎಕ್ಸಾಮ್ ಬರ್ಲಿಕ್ಕೆ ಆಗ್ತಿತ್ತು ಅವನಿಗೆ. 3-4 ವರ್ಷ ಅಂತ ಎಕ್ಸಾಮ್ ಬರ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ, ಅಂದ್ರೆ ಬರ್ಲಿಕ್ಕೆ ಆಗ್ಲೇ ಇಲ್ಲ ಹೀಗೆ ಕಾಲೇಜ್ಗೆ. ಅವನಿಗೆ ಒಂದು ಖುಷಿ ಇತ್ತು, ನಮ್ಮ ಪ್ರಿನ್ಸಿಪಲ್ ಖುಷಿ ಪಡ್ಬೋದು, ನಮ್ಮ ಹುಡುಗ ವರ್ಲ್ಡ್ ಬ್ಯಾಂಕಿಂಗ್ ಡೈರೆಕ್ಟರ್ ಆಗಿದ್ದಾನೆ ಅಂತ ಖುಷಿ ಪಡ್ಬೋದು, ನಂಗೆ ಫೈನಲ್ ಅಲ್ಲಿ ಎಕ್ಸಾಮ್ ಬರಲಿಕ್ಕೆ ಕೊಟ್ಟೆ ಕೊಡ್ತಾರೆ ಅಂತ ಧೈರ್ಯವಾಗಿ ಎಕ್ಸಾಮ್ ಬರ್ಲಿಕ್ಕೆ ಹೋದ್ರೆ ಹೆಚ್ಚುವರಿ ಹೇಳಿದ್ರು, ನೀನು ವರ್ಲ್ಡ್ ಬ್ಯಾಂಕಿಂಗ್ ಆದ್ರೂ ಡೈರೆಕ್ಟರ್ ಆಗು, IMF ಆದ್ರೂ ಆಗು, ನಮ್ಗೆ ಇಲ್ಲಿ ಅಟೆಂಡೆನ್ಸ್ ಇಲ್ಲ ಅಂದ್ರೆ ಎಕ್ಸಾಮ್ ಬರೆಯೋ ಕೊಡಲ್ಲ ಹೋಗು. ಕೊನೆ ಹೈಯರ್ ಇನ್ಫ್ಲೂಯೆನ್ಸ್ ತಂದು ಅವನ ಪಾಪ ಎಕ್ಸಾಮ್ ಬಂದು ಪಾಸ್ ಮಾಡಕ್ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಇಷ್ಟೆಲ್ಲ ಆದ ನಂತರ ಅವ್ನ ಡಿಗ್ರಿ ಅವ್ನ ಕೈಗೆ ಬಂತು. ಅವನು ಇವತ್ತು ಇಂಜಿನಿಯರ್. ಬಹಳ ಅಪರೂಪದ ಸಂಗತಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಒಂದು ದೊಡ್ಡ ಸಮಾವೇಶ ಆಯ್ತು. ದೇಶದಿಂದ, ಜಗತ್ತಿನ ಎಲ್ಲ ಕಡೆಯಿಂದ ಒಂದಷ್ಟು ವಿಜ್ಞಾನಿಗಳೆಲ್ಲ ಬಂದರು. ಇಂಡಿಯನ್ ಎಜುಕೇಶನ್, ಜಗತ್ತಿನ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಚರ್ಚೆ ಆಗ್ತಿತ್ತು. ಅದರಲ್ಲಿ ಇಂಡಿಯನ್ ಎಜುಕೇಶನ್ ಬಗ್ಗೆ ಮಾತನಾಡ್ಲಿಕ್ಕೆ ಸೆಲೆಕ್ಟ್ ಆದ ವ್ಯಕ್ತಿ ಯಾರು ಅಂದ್ರೆ ಸುಹಾಸ್ ಗೋಪಿನಾಥ್. ಅವ್ನು ಒಳಗೆ ಹೋಗ್ಬೇಕು, ಎಲ್ಲ ದೊಡ್ಡ ದೊಡ್ಡವ್ರು ಬಂದು ಕೂತಿದ್ದಾರೆ. ಇವ್ನ್ ಕಾರ್ಡ್ ತಗೊಂಡ್ ಬಂದಿಲ್ಲ, ಇನ್ವಿಟೇಷನ್ ಕಾರ್ಡ್ ಮತ್ತು ಅವ್ರು ಕೊಟ್ಟಂತ ಐಡೆಂಟಿಟಿ ಕಾರ್ಡ್ ತಗೊಂಬಂದಿಲ್ಲ. ಹೊರಗಡೆ ಇರುವಂತ ಸೆಕ್ಯೂರಿಟಿ ಪರ್ಸನ್ ಒಳಗಡೆ ಬಿಡಲಿಲ್ಲ. ಏ ನೀನೇನು ಅವ್ರಿಗೆ ಮಾತಾಡ್ತೀನಿ, ಸುಮ್ಮನೆ ಇರ್ತಾರೆ, ಬಹಳ ಜನ ಬರ್ತಾರೆ ಇಲ್ಲಿ, ನಾವು ಯಾರನ್ನ ಬಿಡಲ್ಲ, ಹೋಗುವುದು. ಅವನಿಗಿಂತ ಫೋನ್ ಮಾಡಿ ಸಂಘಟಕರು ಕರ್ಸ್ಕೊಂಡು ಹೋಗ್ಬೇಕಂತ ಬಂತು. ಇಷ್ಟೆಲ್ಲ ಒಂದು ಕನಸಿದೆಯಲ್ಲ, ಎಲ್ಲಿಂದ ಶುರುವಾಯ್ತು ಅಂತಂದ್ರೆ ಅವ್ನು ಕೇಳ್ತಾನೆ, ನಾನು 7ನೇ ಕ್ಲಾಸ್ ನಲ್ಲಿ ಕೂತಿದ್ದಾಗ ಒಂದು ವೆಬ್ಸೈಟ್ ಡಿಸೈನ್ ಮಾಡಬೇಕು ಅಂತ ಮೊದಲನೇ ಕನಸು ಹೊತ್ಕೊಂಡಲ್ಲ, ಅವತ್ತೇ ಈ ಬೀಜ ಬಿತ್ತು. ನಾನು ಎಲ್ಲರೂ ತರ ಆರ್ಡಿನರಿ ಆಗಿ ಯೋಚನೆ ಮಾಡಿದ್ರೆ ನಾನು ಕಾಮನ್ ಆಗಿ ಇರ್ತಿದ್ದೆ, ಬಟ್ ನಾನು ಕನಸು ಹೊತ್ಕೊಂಡೆ, ಆ ಕನಸು ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂತು ಅಂತ. ದೌರ್ಭಾಗ್ಯ ಏನು ಅಂತಂದ್ರೆ, ನಮ್ಮ ತರುಣರಲ್ಲಿ ಕನಸುಗಳೇ ಇಲ್ಲ. ಯಾರೋ ಒಬ್ಬರು ಏನೋ ಆದ್ರೂ ನಾನು ಅದನ್ನೇ ಆಗ್ಬಿಟ್ರೆ ಸಾಕು ಅಂತ ಹಿಂಗಲ್ಲ. ಯಾರೋ ಏನೋ ಆಗಲ್ಲ, ಈ ಆಗಿದ್ರ ನಡುವೆ ಒಂದು ಡಿಫ್ರೆಂಟ್ ಆದ ಒಂದು ಟ್ರ್ಯಾಕ್ ಇರುತ್ತಲ್ಲ, ಈ ಟ್ರ್ಯಾಕ್ ಅನ್ನು ಹುಡುಕಬೇಕು ಅಂತ. ಯಾರು ನಡೆಯದ ಒಂದು ಹಾದಿ ಇರುತ್ತೆ, ಆ ಹಾದಿ ಗುಡ್ಡಕ್ಕೆ ಕರ್ಕೊಂಡೋಗಿ ಮುಟ್ಸುತ್ತೆ. ಆದ್ರೆ ಹಾದಿ ಇದುವರೆಗೂ ಯಾರು ಹೆಜ್ಜೆ ಹಾಕಿರಲ್ಲ. ಈ ರಿಸ್ಕ್ ತಗೋಬೇಕಲ್ಲ. ಯೋಚನೆ ಮಾಡ್ತಿದ್ದೀರಾ, ನೀವ್ ಎಲ್ಲಿವರೆಗೂ ಕ್ರೀಸ್ ಬಿಡಲ್ವೋ ಅಲ್ಲಿವರೆಗೂ ಸಿಕ್ಸ್ ಹೊಡಲಿಕ್ಕೆ ಆಗಲ್ಲ. ಕ್ರೀಸ್ ಬಿಟ್ಟರೆ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಔಟ್ ಆದ್ರೆ ಇನ್ನೊಂದು ಇನ್ನಿಂಗ್ಸ್ ಆಡಿದ್ರೆ ಆಯ್ತಪ್ಪ, ಏನ್ ವಯಸ್ಸಾಗಿ ಹೋಗಿದ್ಯಾ? ಆದ್ರೆ ನಾವು ಔಟ್ ಆಗ್ತೀವಿ ಅಂತ ಹೆದರ್ಕೊಂಡು ಕ್ರೀಸ್ ಅಲ್ಲೇ ನಿಂತ್ಕೊಂಡು ಬ್ಯಾಟ್ ಎತ್ತಲಿಕ್ಕೂ ಹೆದರ್ಕೊಂಡು ಕೂತಿದ್ರೆ ಔಟ್ ಆಗದೆ ಇರ್ಬೋದು, ಆದ್ರೆ ಸ್ಕೋರ್ ಮಾಡ್ಲಿಕ್ಕಾಗಲ್ಲ. ಜೀವನದಲ್ಲಿ ಸ್ಕೋರ್ ಮಾಡುವಂತ ಒಂದು ಅವಕಾಶ ಸಿಕ್ಕಾಗ ಈ ತರದ ರಿಸ್ಕ್ ಗಳನ್ನು ತಗೊಳ್ಬೇಕು.
ಸೇಫರ್ ಝೋನಿಗೆ ಹೋಗ್ಬೇಕು ಅಂತ ಯಾರು ಜೀವನದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಅವ್ರ ಆರ್ಡಿನರಿ ಆಗಿ ಬದುಕನ್ನು ನಡೆಸ್ಬಿಡ್ತಾರೆ. ಬಹಳ ಜನ ತುಂಬಾ ಒಳ್ಳೆ ಮನೆ ಕಟ್ಕೊಳ್ತಾರೆ, ಆರಾಮಾಗಿ ಇರ್ತಾರೆ ಅಂತ ತಿಳ್ಕೊಳ್ತಾರೆ, ಆದ್ರೆ ಸೇಫರ್ ಝೋನ್ ಅಲ್ಲಿ ಇರ್ತಾರಂತೆ. ಜೀವನದಲ್ಲಿ ರಿಸ್ಕ್ ತಗೊಂಡಿರಲ್ಲ, ಜೀವನದಲ್ಲಿ ಒಂದು ರಿಸ್ಕ್ ತಗೊಂಡ್ ನೋಡ್ರಿ ಏನ್ ಆನಂದ ಸಿಗುತ್ತೆ. ಸೇಫರ್ ಝೋನ್ ಅಂದ್ರೆ ಹೆಂಗಿರುತ್ತೆ ಗೊತ್ತಾ, ಒಂದು 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 ಇದು ಮಾಡ್ತಾರೆ ಯಾವಾಗ್ಲೂ, ನೀವು ಕೈ ಎರಡನ್ನು ಜೋಡಿಸಿ ಅಂದ ತಕ್ಷಣ ಹಿಂಗ್ ಜೋಡಿಸಿ ನೋಡಿ, ಯಾವಾಗ್ಲೂ ಜೋಡಿಸಿ ಎಲ್ಲರೂ ಒಂದ್ಸಲ ಕೈ ಜೋಡಿಸಿ ಇಮಿಡಿಯೇಟ್ ಆಗಿ ಫೈನ್. ಈ ಕೈ ಜೋಡಿಸಿದ್ದೀರಲ್ಲ, ಇದನ್ನು ಸ್ವಲ್ಪ ಚೇಂಜ್ ಮಾಡಿ ಇಟ್ಕೊಳ್ಳಿ. ಇವ್ ಮನಸ್ಸಿಗೆ ಏನ್ ಅನಿಸ್ತಿರುತ್ತೆ ಗೊತ್ತಾ, ಏನೋ ಅನ್ಈಸಿನೆಸ್ ಫೀಲ್ ಆಗ್ತಿರುತ್ತೆ, ಅದಷ್ಟು ಬೇಗ ಹಿಂಗ್ ಅಂದ್ಬಿಟ್ರೆ ಸಾಕಪ್ಪ ಅಂತ ಅನಿಸ್ತಿರುತ್ತೆ. ಫೀಲ್ ಮಾಡ್ತಿದ್ದೀರಾ, ದಿಸ್ ಇಸ್ ಕಾಲ್ಡ್ ಸೇಫರ್ ಝೋನ್. ಈ ಸೇಫರ್ ಝೋನ್ ಹೆಂಗಿರುತ್ತೆ ಅಂದ್ರೆ, ಈಸಿಯಾಗಿದೆ ಲೈಫ್, ಹಾಯಾಗಿದೆ, ಖುಷಿಯಾಗಿದೆ ಅಂತ. ಈ ಹಾಯಾಗಿದೆ ಖುಷಿಯಾಗಿದೆ ಅನ್ನೋ ಲೈಫ್ ನಲ್ಲಿ ಯಾರಿರ್ತಾರಲ್ಲ, ಅವ್ರು ತುಂಬಾ ಆರ್ಡಿನರಿ ಆಗಿರ್ತಾರೆ, ಮಾಮೂಲಿ ದಿಕ್ಕಲ್ಲಿ ಹೆಜ್ಜೆ ಹಾಕ್ಬಿಡ್ತಾರೆ. ಯಾರು ರಿಸ್ಕ್ ತಗೊಳ್ತಾರೋ ಇತಿಹಾಸದಲ್ಲಿ ನೆನ್ಪುಡಿತಾರೆ. ಸುಮ್ಮನೆ ಒಂದ್ ಎರಡು ಮೂರು ಘಟನೆ ಹೇಳ್ತೀನಿ ನಿಮ್ಗೆ. ಒಬ್ಬ ವ್ಯಕ್ತಿ ಇದ್ದ, ಯಾರು ಅಂತ ನಿಮ್ಗೆ ಗೆಸ್ ಮಾಡ್ಬೇಕು, ಕ್ಲೂ ಹೇಳ್ತಾ ಹೋಗ್ತೀನಿ. ಅವರ ಅಪ್ಪನಿಗೆ ಚಿಕ್ಕಂದಿಂದ ನನ್ನ ಮಗ ಇಂಗ್ಲಿಷ್ ತರ ಬೆಳಿಬೇಕು ಅಂತಿತ್ತು. ಕೈ ಹಾಕೋದು, ಕೋಟ್ ಹಾಕೋದು, ಶೂ ಹಾಕೋದು, ಅವನ ಭಾಷೆ ಮಾತಾಡಿದ್ರೆ ಇಂಗ್ಲಿಷ್ ಮಾತನಾಡಬೇಕು, ಅವನಿಗೆ ಯಾವ ಕಾರಣಕ್ಕೂ ಸಂಸ್ಕೃತ ಬರಬಾರ್ದು, ಯಾವ ಕಾರಣಕ್ಕೂ ಬಂಗಾಳಿ ಬರಬಾರ್ದು, ರೀಸನ್ ಯಾವುದು ಅಂತ ಹೇಳ್ತಿದ್ದೀನಿ, ಯಾವ ಕಾರಣಕ್ಕೂ ಯಾರು ಸರಿಯಾಗಿ ಹೇಳ್ತಿಲ್ಲ, ಫೈನ್ ಇನ್ನು ಮುಂದೆ ಹೋಗ್ತೀನಿ. ಅದಕ್ಕೆ ಅವರಪ್ಪ ಏನ್ ಮಾಡಿದ್ರು, ಏಳನೇ ವಯಸ್ಸಿನಲ್ಲೇ ಅವನನ್ನು ಮತ್ತು ಅವನ ತಮ್ಮ ಇಬ್ಬರನ್ನು ವಿದೇಶಕ್ಕೆ ಕಳಿಸಿದ್ರು. ಅಲ್ಲಿರೋಷ್ಟು ದಿನ ಆ ಹುಡುಗ ಇಂಗ್ಲಿಷ್ ಅನ್ ಕಲ್ತ, ಲ್ಯಾಟಿನ್ ಅನ್ ಕಲ್ತ, ಅಲ್ಲಿನೆಲ್ಲ ಭಾಷೆಗಳನ್ನ ಚೆನ್ನಾಗಿ ಕಲ್ತ್ಕೊಂಡ. ಕೊನೆಗೆ ಸ್ವಲ್ಪ ದಿನಗಳಲ್ಲಿ ಅವನಿಗೆ ಹೇಗೋ ಸಂಸ್ಕೃತದ ಸಂಪರ್ಕ ಬಂತು, ಭಾರತೀಯ ಕಲ್ಚರ್ನ ತಿಳ್ಕೊಳ್ಲಿಕ್ಕೆ ಶುರು ಮಾಡಿದ. ಫೈನಲಿ ಆ ಹುಡುಗನಿಗೆ ಭಾರತೀಯತೆಯ ಬಗ್ಗೆ ಅಪಾರವಾದ ಒಲವು ಮೂಡಿ ಬಂತು. ಅಷ್ಟ ಆ ಹೊತ್ತಿನಲ್ಲಿ ಸರಿಯಾಗಿ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆದ ಆತ, ICS. ಅರವಿಂದ್ ಘೋಷ್, ಸುಭಾಷ್ ಚಂದ್ರ ಬೋಸ್ ಅಲ್ಲ, ಸುಭಾಷ್ ಚಂದ್ರ ಬೋಸ್ ಏಳನೇ ವಯಸ್ಸಿಗೆ ವಿದೇಶಕ್ಕೆ ಹೋಗಿರ್ಲಿಲ್ಲ. ಸರಿ ಫೈನ್, ಬರೆದ್ರು ಎಕ್ಸಾಮ್, ಬರೆದ್ರು ICS ಪಾಸ್ ಆದ್ರು. ICS ಪಾಸ್ ಆಗಿ ಆ ವ್ಯಕ್ತಿಗೆ ಐ ಥಿಂಕ್ ಇಟ್ ವಾಸ್ ಥರ್ಡ್ ಆರ್ ಫೋರ್ತ್ ರ್ಯಾಂಕ್, ಅದಕ್ಕಿಂತ ಕಡಿಮೆ ಏನಲ್ಲ, ಥರ್ಡ್ ಆರ್ ಫೋರ್ತ್ ರ್ಯಾಂಕ್ ಬಂದಿದ್ದಿರ್ಬೋದು. ಈ ICS ಕಂಪ್ಲೀಟ್ ಆಗಬೇಕು ಅಂದ್ರೆ ಇನ್ನು ಒಂದೇ ಒಂದು ಹರ್ಡಲ್ ಇತ್ತು, ಆ ಹರ್ಡಲ್ ಏನು ಅಂತಂದ್ರೆ ಕುದುರೆ ಸವಾರಿ ಮಾಡ್ಬೇಕಿತ್ತು. ಅದು ಯೂಶುವಲಿ ಎಲ್ರಿಗೂ ಬರ್ತಿತ್ತು, ಅವ್ರಿಗೂ ಬರ್ತಿತ್ತು. ಕುದುರೆ ಸವಾರಿ ಒಂದ್ ರೌಂಡಿಗೆ ಹೋಗಿ ಬರುತ್ತೆ, ಅದು ಬರುತ್ತೆ ಅಂತ ಗೊತ್ತಾದ್ರೆ ಅವ್ರದ್ದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಿಕ್ತಿತ್ತು, ಅವ್ರ ICS ಆಫೀಸರ್ ಆಗ್ಬಿಡ್ತಿದ್ರು. ಬಟ್ ಅವ್ರಿಗೆ ಅನ್ನಿಸ್ತು, ನಾನು ಬ್ರಿಟಿಷರ ಅಡಿಯಲ್ಲಿ ನೌಕರಿ ಮಾಡೋದ, ನಾನೀ ಕೆಲಸ ಮಾಡೋದ, ಅಚ್ಚೆ ಭಾರತ ಅಂತಂದ್ರೆ ಬ್ರಿಟಿಷರನ್ನ ತುಳಿಯುವಂತ ಆಳುವಂತ ಕೆಲಸ ಮಾಡಿದಂತ ರಾಷ್ಟ್ರ, ನನ್ನಂತವನು ಅವ್ರಿಗೆ ನೌಕರಿ ಮಾಡೋದ ಸಾಧ್ಯನೇ ಇಲ್ಲ ಅಂತ, ಇನ್ನು ಇದನ್ನು ಬಿಟ್ಕೊಂಡು ಬಂದ್ರೆ ಕಷ್ಟ ಅನ್ನೋ ಕಾರಣಕ್ಕೆ ಅವ್ರು ಏನ್ ಮಾಡಿದ್ರು, ನನಗೆ ಹುಷಾರಿಲ್ಲ ಅಂತ ಕುದುರೆ ಸವಾರಿ ಹೋಗದೇ ಇಲ್ಲ, ಸರ್ಟಿಫಿಕೇಟ್ ಸಿಗ್ಲಿಲ್ಲ, ವಾಪಸ್ ಬಂದ್ರು. ವಾಪಸ್ ಬಂದಂತ ವ್ಯಕ್ತಿಗೆ ದೇಶದಲ್ಲಿ ಸಿಕ್ಕ ಗೌರವ ಏನ್ ಗೊತ್ತೇನು, ಅವ್ರ ICS ಮುಗಿಸ್ಕೊಂಡು ಬಂದಿದ್ರು, ಆಫೀಸರ್ ಆಗಿ ಇರ್ತಿದ್ರೇನೋ, ಬಟ್ ಎಂತ ದೊಡ್ಡ ರಿಸ್ಕ್ ತಗೊಂಡಿದ್ರು ಅಂತಂದ್ರೆ, ಅವರ ದೇಶಕ್ಕೆ ಬಂದ ತಕ್ಷಣ ಬರೋಡಾದ ಮಹಾರಾಜರು ಅವರನ್ನು ಕೈ ಮುಗಿದು ಕರ್ಕೊಂಡು ನೀವು ನಮ್ಮ ರಾಜ್ಯಕ್ಕೆ ದಿವಾನರಾಗಿ, ದಿವಾನರಾದ್ರು ಅಂತ ವಿಷಯ. ದಿವಾನರಾದ ನಂತರ ರಿಸ್ಕ್ ತಗೊಂಡಿದ್ ಲೈಫ್ ನೋಡಿ ಹೆಂಗೆಂಗಿತ್ತು, ದಿವಾನರಾಗಿದ್ದಾರೆ ಅಂತಂದ್ರೆ ಕೇಳಿದ್ದೆಲ್ಲ ಸಿಗುತ್ತೆ, ಖುಷಿಯಾಗಿರ್ಬೋದು, ರಾಜಾನೇ ಮಾತು ಕೇಳ್ತಾರೆ ಅಂದ್ಮೇಲೆ ಜಗತ್ತಲ್ಲಿ ಇನ್ನೇನಪ್ಪಬೇಕು, ಅದಕ್ಕಿಂತ ಅದ್ಭುತವಾದ ಜೀವನ ಇಲ್ಲ, ಆರಾಮಾಗೇ ಇರ್ಬೋದಿತ್ತು. ಆದ್ರೆ ಅಷ್ಟೊತ್ತಿಗೆ ಸ್ವಾತಂತ್ರ್ಯ ಚಳವಳಿ ತೀವ್ರವಾಗಿತ್ತು. 1905 ಬಂಗಾಳದ ವಿಭಜನೆ ಆಯಿತು. ಬಂಗಾಳದ ವಿಭಜನೆ ಆಗಿದ ತಕ್ಷಣ ಅರವಿಂದ ಘೋಷರು ಒಂದು ದೊಡ್ಡ ಚಾಲೆಂಜ್ ಮುಂದೆ ಬಂತು. ಚಾಲೆಂಜ್ ಏನು, ಬಂಗಾಳದ ವಿಭಜನೆ ಆದ ಸಂದರ್ಭದಲ್ಲಿ ಎಲ್ಲ ಮಕ್ಕಳನ್ನು ಸ್ಕೂಲ್ ಬಿಟ್ಟು ಹೊರಗೆ ಬನ್ನಿ ಅಂತ ಕರೆದಾಗಿತ್ತು, ಕಾಲೇಜ್ ಬಿಟ್ಟು ಹೊರಗೆ ಬನ್ನಿ ಅಂತ ಕರೆದಾಗಿತ್ತು. ಸರಿ, ಕಾಲೇಜ್ ಬಿಟ್ಟು ಹೊರಗೆ ಬಂದ ಮುಂದೇನ್ ಮಾಡ್ಬೇಕು, ಅವ್ರಿಗೊಂದು ಕಾಲೇಜ್ ಮಾಡ್ಬೇಕಲ್ಲ, ಅದಕ್ಕೆ ನ್ಯಾಷನಲ್ ಕಾಲೇಜುಗಳನ್ನ, ರಾಷ್ಟ್ರೀಯ ಶಿಕ್ಷಣ ಕೊಡುವಂತ ಕಾಲೇಜುಗಳನ್ನ ಶುರು ಮಾಡಲಾಯಿತು. ಶುರು ಮಾಡಿದಂತ ಈ ಕಾಲೇಜುಗಳಿಗೆ ಪ್ರಿನ್ಸಿಪಲ್ ಆಗಿ ನೀವು ಬರಬೇಕು ಅಂತ ಅರವಿಂದ್ ಘೋಷರ ಕೇಳ್ಕೊಂಡು, ದೊಡ್ಡ ರಿಸ್ಕೋ, ದಿವಾನರಾಗಿದ್ರು, ಫಸ್ಟ್ ICS ಬಿಟ್ಟು ಬಂದ್ರು, ಅದು ಬಿಟ್ಟರೆ ದಿವಾನರಾಗುವಂತ ಅವಕಾಶ ಸಿಕ್ತು. ಈಗ ದಿವಾನಗಿರಿಯನ್ನ ಬಿಟ್ಟು ಅಲ್ಲಿಗೆ ಹೋಗ್ಬೇಕು, ಹೋಗ್ಲಿಕ್ಕೆ ಒಪ್ಕೊಂಡ್ರು, ಬಟ್ ಏನ್ ಕಂಡೀಷನ್ ಇತ್ತು ಗೊತ್ತಾ, ಸಂಬಳ ಎಷ್ಟು ಬೇಕು ಅಂತ ಕಂಡೀಷನ್ ಇಟ್ಟಿದ್ರು. ಸಂಬಳ ಎಷ್ಟು ಬೇಕು ಅಂತ ಎಲ್ಲರೂ ಗಾಬರಿ ಆದ್ರೆ ಅವ್ರು ಹೇಳ್ತಾರೆ, ನನಗೆ ಸಂಬಳ ಎಷ್ಟು ಕೊಡಬೇಕು ಅಂದ್ರೆ ತಿಂಗಳಿಗೆ 1 ರೂಪಾಯಿ ಕೊಡ್ಬೇಕು, ಇದಕ್ಕಿಂತ ಜಾಸ್ತಿ ಕೊಟ್ರೆ ನಾನು ಕೆಲಸ ಮಾಡಲ್ಲ. 1 ರೂಪಾಯಿ ಏನ್ ಮಾಡ್ತೀನಿ, 1 ರೂಪಾಯಿ ಬೇಡ ಆಗಿತ್ತು, 1 ರೂಪಾಯಿ ನಾನು ತಗೊಳ್ಳಿಲ್ಲ ಅಂತಂದ್ರೆ ನಿಮ್ ಋಣ ನನ್ ಮೇಲೆ ಉಳಿದು ಬಿಡುತ್ತೆ, ನನಗೆ ಅದಿಷ್ಟ ಇಲ್ಲ, ಅದಕ್ಕೆ 1 ರೂಪಾಯಿ ನನಗ್ ಬೇಕು, 1 ರೂಪಾಯಿ ತಗೊಳ್ತೀನಿ ಪ್ರತಿ
ಒಂದು ರಿಸ್ಕ್ ತಗೊಂಡ್ರು. ಆ ರಿಸ್ಕ್ ತಗೊಂಡ್ರ ಪ್ರತಿಫಲ ಏನಾಯ್ತು ಅಂತಂದ್ರೆ, ಆ ರಿಸ್ಕ್ ನ ಲಾಭ ಏನಾಯ್ತು ಅಂತಂದ್ರೆ, ಇವತ್ತಿಗೂ ಅರವಿಂದ್ ಘೋಷ್ ಅಂದ ತಕ್ಷಣ ಅನೇಕರ ಕೂದಲು ನೆಟ್ಟಾಗ್ಬಿಡುತ್ತ, ಎಂತ ಅದ್ಭುತವಾದ ವ್ಯಕ್ತಿ ಅಂತ. ಅರವಿಂದ್ ಘೋಷ್ ಅಂದ ತಕ್ಷಣ ಇಡೀ ಬ್ರಿಟಿಷ್ ಸಂಕುಲ ನಡಗುತ್ತೆ, ಅವ್ರ ಎದುರುಗಡೆ ನಿಂತ್ಕೊಂಡು ಮಾತನಾಡೋದು ಕಷ್ಟ ಇತ್ತು ಅಂತ. ಅದೇ ತರ ಒಂದ್ ದೊಡ್ಡ ರಿಸ್ಕ್ ಅನ್ನ ಈ ದೇಶದಲ್ಲಿ ತಗೊಂಡವರು ಸುಭಾಷ್ ಚಂದ್ರ ಬೋಸ್ರು. ಬಹಳ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಸುಭಾಷ್ ಚಂದ್ರ ಬೋಸ್ ಅನ್ನ ಒಬ್ಬ ಸೈನ್ಯಾಧಿಕಾರಿಯಾಗಷ್ಟೇ ನಾವು ನೋಡಿರ್ತೀವಿ, ಒಂದ್ ಸೈನ್ಯ ಐಎನ್ಎ ಕಟ್ಟಿದ ವ್ಯಕ್ತಿಯಾಗಷ್ಟೇ ಬಹಳ ಜನರಿಗೆ ಗೊತ್ತಿಲ್ಲ. ಸುಭಾಷ್ ಚಂದ್ರ ಬೋಸ್ರು ಬಿ ಎ ಮುಗಿದ ನಂತರ ಅವರಪ್ಪ ಕೇಳ್ಕೊಳ್ತಾರೆ, ನೀನು ಆದಷ್ಟು ಬೇಗ ವಿದೇಶಕ್ಕೆ ಹೋಗ್ಬೇಕು, ಐಸಿಎಸ್ ಎಕ್ಸಾಮ್ ಪಾಸ್ ಮಾಡ್ಲಿಕ್ಕೆ ಸಾಧ್ಯನ ನೋಡ್ಬೇಕು ಅಂತ. ಸುಭಾಷ್ಗೆ ಒಂದು ಮೂಲೆಯಲ್ಲಿತ್ತು, ಒಂದ್ಸಲ ಬ್ರಿಟಿಷರ ಹತ್ರ ಒಂದು ಡಿಗ್ರಿ ತಗೊಂಡ್ ಬರ್ಬೇಕು ಅಂತ, ತೋರಿಸ್ಬೇಕು ನಮ್ಮ ತಾಕತ್ ಏನು ಅಂತ. ಆದ್ರೆ ಮನಸ್ಸಿನ ಮತ್ತೊಂದು ಮೂಲೆಯಲ್ಲಿ ಅವ್ರ ಹತ್ರ ಏನ್ ಕಲಿಯೋದು, ನಾನು ಹೋಗಲ್ಲ, ಇವೆರಡೂ ದ್ವಂದ್ವ ಇತ್ತು. ಅವರಪ್ಪನಿಗೆ ಅರ್ಜೆಂಟ್ ಆಗಿ ಮಗನನ್ನು ವಿದೇಶಕ್ಕೆ ತಳ್ಳಬೇಕಿತ್ತು. ಯಾಕಂತಾ, 1919 ಸುಭಾಷ್ ವಿದೇಶಕ್ಕೆ ಹೋಗ್ಬೇಕಾದ್ರೆ ಈ ದೇಶದಲ್ಲಿ ಒಂದು ಘಟನೆ ನಡೆದಿತ್ತು 1919. ಏನ್ ಜಲಿಯನ್ ವಾಲಾಬಾಗ್, ಈ ಘಟನೆ ಹೆಂಗಾಗಿತ್ತು ಅಂದ್ರೆ, ಇಡೀ ದೇಶದಲ್ಲಿ ಅದೊಂದು ಕಾಡ್ಗಿಚ್ಚಾಗಿ ಹಬ್ತಾ ಇತ್ತು, ನನ್ನ ಮಗ ಇಲ್ಲೇ ಇದ್ರೆ 100% ಕ್ರಾಂತಿಕಾರಿ ಆಗ್ಬಿಡ್ತಾನೆ, ಅವ್ರ ಜೊತೆ ಸೇರ್ಬಿಡ್ತಾನೆ, ಮರದ ದಬ್ಬೋದು ಒಳ್ಳೇದು ಅಂತ ಮನಸ್ಸಿನಲ್ಲಿತ್ತು. ಸುಭಾಷ್ ಹೋಗೋ ಬೇಡವೋ ದ್ವಂದ್ವದಲ್ಲಿದ್ದಾಗ ಅಪ್ಪ ಒಂದು ಚಾಲೆಂಜ್ ಮಾಡಿದ್ರು. ಏನ್ ಚಾಲೆಂಜ್ ಗೊತ್ತಾ, ಮೋಸ್ಟ್ಲಿ ಐಸಿಎಸ್ ಫೇಲ್ ಆಗ್ಬಿಡ್ತೀನಿ ಅನ್ನೋ ಹೆದರಿಕೆ ಇದ್ರು ಹೋಗ್ತಾ ಇಲ್ಲ, ಈಗ ಹೊರಟ ಆಗ್ಬಿಡ್ತು. ನಾನು ಹೋಗ್ತೀನಿ, ಬಟ್ ಆನ್ ಒನ್ ಕಂಡೀಷನ್, ನಾನು ಅವ್ರ ನೌಕರಿ ಮಾಡಲ್ಲ, ನೀವು ಪ್ರಾಮಿಸ್ ಕೊಡಿ ನನಗೆ, ನಾನು ಹೋಗ್ತೀನಿ ಅಂದ ತಕ್ಷಣ ಅವ್ರ ಅಪ್ಪ ಅನ್ಕೊಂಡ್ರು ಹೋಗ್ತಾನೆ, ಒಂದು 8 ತಿಂಗಳಲ್ಲಿ ಅಲ್ಲಿದ್ದು ಅದ್ರಲ್ಲಿ ಒಗ್ಗಿಕೊಂಡ ನಂತರ ಇಲ್ಲಿ ಬಂದು ಎಲ್ಲ ಸರಿ ಹೋಗುತ್ತೆ ಅಂತ ಆಯ್ತು ಬಂದು ಹೋಗು ಅಂತ ಕಳಿಸ್ಕೊಟ್ರು. ಹುಡುಗ ಹೋದ, ಬೇರೆಯವರೆಲ್ಲ ವರ್ಷಗಟ್ಟಲೆ ಓದುವಂತ ಅಧ್ಯಯನವನ್ನ 8 ತಿಂಗಳಿಂದ ಟೈಮ್ ಇತ್ತು, ಅದರಲ್ಲೂ 1 ತಿಂಗಳು ಕಾಲೇಜ್ ಅಡ್ಮಿಷನ್ ತಗೊಳ್ಲಿಕ್ಕೆ ಒದ್ದಾಡ್ಬಿಟ್ಟ. 1 ತಿಂಗಳ ನಂತರ ಕೇಂಬ್ರಿಡ್ಜ್ ಯೂನಿವರ್ಸಿಟಿಲಿ ಅಡ್ಮಿಷನ್ ಆಯ್ತು. ಅಡ್ಮಿಷನ್ ಆಗಿ ಈ ಹುಡುಗ ಓದ್ಲಿಕ್ಕೆ ಶುರು ಮಾಡ್ದ, ಅದುವರೆಗೂ ಸಾಕಷ್ಟು ಸಿಲೆಬಸ್ ಮುಗಿದಿತ್ತು, ಅದನ್ನು ಕೋಪಪ್ ಮಾಡ್ಬೇಕು, ಹೊಸದಾಗಿರೋ ಸಿಲೆಬಸ್ ಅನ್ನ ಮೈ ಮೇಲೆ ತಗೊಂಡು ಓದ್ಬೇಕು. ಡಿಸಿಪ್ಲಿನ್ಡ್ ಬಾಯ್, ಎಷ್ಟು ಡಿಸಿಪ್ಲಿನ್ ಅಂತಂದ್ರೆ, ನಾನು ಅದನ್ನು ಓದ್ದಾಗ್ಲಿಲ್ಲ ರೋಮಾಂಚನ ಆಗ್ತೀನಿ. ನಮ್ಮಲ್ಲಿ ಅನೇಕರು ಈ ಯೋಚನೆ ಮಾಡ್ಬೇಕು, ನಮ್ಮ ಎನರ್ಜಿ ಎಲ್ಲಿ ಕಳೆದೋಗುತ್ತೆ ನೆನ್ಪಿಟ್ಕೊಳ್ಳಿ. ಸುಭಾಷ್ರಿಗೂ ನಮಗೂ ಈಕ್ವೇಟ್ ಆಗ್ಲಿಕ್ಕೆ ಯಾಕೆ ಸಾಧ್ಯ ಆಗಲ್ಲ, ವಿವೇಕಾನಂದರಿಗೂ ನಮಗೂ ಈಕ್ವೇಟ್ ಮಾಡ್ಕೊಳ್ಳಿಕ್ಕೆ ಯಾಕೆ ಸಾಧ್ಯ ಆಗಲ್ಲ ಅಂದ್ರೆ, ಇದಕ್ಕೆ ಸುಭಾಷ್ ಜೊತೆ ಇದ್ದ ದಿಲೀಪ್ ರಾಯ್ ಚೌಧರಿ ಒಂದು ಮಾತನ್ನು ಹೇಳ್ತಾರೆ. ದಿಲೀಪ್ ರಾಯ್ ಹೇಳ್ತಾರೆ, ಸುಭಾಷ್ರು ಯಾವತ್ತಿಗೂ ಕೂಡ ಕೆಟ್ಟ ಮಾತುಗಳನ್ನ ಆಡಿಯೇ ಗೊತ್ತಿಲ್ಲ ಅವರಿಗೆ. ದಿಲೀಪ್ ರಾಯ್ ಚೌಧರಿ ಹೇಳೋದು ಏನ್ ಹೇಳ್ತಾರೆ ಅಂದ್ರೆ, ನನ್ನ ವಯಸ್ಸಿನ ಹುಡುಗರಿಗೆ ಹುಡುಗಿಯರ ಬಗ್ಗೆ ಮಾತನಾಡೋದು ಅಂದ್ರೆ ಒಂದು ಕ್ರೇಜ್, ಆದ್ರೆ ಸುಭಾಷ್ರು ಯಾವತ್ತೂ ಹುಡುಗಿಯರ ಬಗ್ಗೆ ಮಾತನಾಡಿದ್ದನ್ನು ಯಾರೂ ಕೇಳಲಿಲ್ಲ. ಇನ್ಫ್ಯಾಕ್ಟ್ ಸುಭಾಷ್ ಹೇಳುವಂತೆ, ಭಾರತಕ್ಕೆ ಬ್ರಿಟಿಷರಿಂದ ಬಂದಿರುವಂತ ಒಂದು ಕೆಟ್ಟ ಕೊಡುಗೆ ಅಂತಂದ್ರೆ ವೆಲ್ತ್ ಮತ್ತು ವಿಮೆನ್ ಮೇಲಿನ ಆಕರ್ಷಣೆ ಅಂತ. ಎಲ್ಲಿವರೆಗೂ ಇದನ್ನು ಕಿತ್ತು ಬಿಸಾಕಲ್ವ ಭಾರತ, ಅಲ್ಲಿವರೆಗೂ ಉದ್ದಾರ ಆಗೋ ಸಾಧ್ಯ ಇಲ್ಲ ಅಂತ ಸುಭಾಷ್ ಹೇಳೋರು. ಎಷ್ಟು ಚೆನ್ನಾಗಿದೆ ಘಟನೆ ಅಂದ್ರೆ, ದಿಲೀಪ್ ರಾಯ್ ಚೌಧರಿ ಹೇಳ್ತಾರೆ, ಒಬ್ಬ ಹುಡುಗ ಇದ್ದಂತೆ ಅವ್ರ ಜೊತೆ, ಆ ಹುಡುಗ ಸಿಕ್ಕರ್ ಹುಡುಗ ಯಾವಾಗ ಬಂದ್ರು ಕೆಟ್ಟ ಕೆಟ್ಟ ಮಾತುಗಳನ್ನ ಆಡೋದು, ಕೆಟ್ಟ ಜೋಕ್ಗಳನ್ನ ಹೇಳೋದು, ಕೆಟ್ಟ ವಿಚಾರಗಳನ್ನ ಹೇಳ್ತಾ ಇದ್ರು. ಇದನ್ನ ಕೇಳಿ ಕೇಳಿ ಇವ್ರಿಗೂ ಕೆಟ್ಟದ, ಅವನಿಗೇನು ಬೈಲಿಕ್ಕಾಗಲ್ಲ, ಸುಮ್ಮನಿರ್ಲಿಕ್ಕಾಗಲ್ಲ. ಬಟ್ ಲೇಟರ್ ಆನ್ ಅವ್ರ ಒಂದು ಸ್ಟೇಜಿಗೆ ಬಂದಾಗ ಅವ್ರಿಗೆ ಗೊತ್ತಾಯ್ತು, ಇವನನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ. ಏನ್ ಮಾಡ್ತಿದ್ರು ಗೊತ್ತಾ, ಅವನ ಆ ಕಡೆಯಿಂದ ಬರ್ತಾನೆ ಅಂದ್ರೆ ಈ ಕಡೆ ಸುಭಾಷ್ ಕರ್ಕೊಂಡ್ಬಿಟ್ಟು ಕೂರಿಸ್ಕೊಂಡ್ಬಿಡು. ಸುಭಾಷ್ ಎದುರಿ ಕೂತ್ರೆ ಅವನ್ ಬಾಯಿಂದ ಒಂದೇ ಒಂದು ಕೆಟ್ಟ ಮಾತು ಹೊರಡ್ತಿರ್ಲಿಕ್ಕಂತೆ. ಇವ್ರು ಎಂತಂದ್ರೆ ಕೇಳೋದು, ಏನು ಅವನಿದ್ರೆ ಏನು ಮಾತಾಡಲ್ಲ ನೀವು ಅಂದ್ರೆ, ಅವನೇನ್ ಹೇಳ್ತಿದ್ದಂತೆ ಗೊತ್ತಾ, ಆ ವ್ಯಕ್ತಿ ಎದುರುಗಡೆ ಕೂತ್ರೆ ನನ್ನ ಬಾಯಿನಂತ ಮಾತೇ ಬರಲ್ಲ, ಯಾಕೆ ಅಂತಾನೆ ಗೊತ್ತಾಗಲ್ಲ. ಸ್ಟ್ರೆಂತ್ ನೋಡಿದ್ದೀರಾ, ವ್ಯಕ್ತಿತ್ವದ ಸ್ಟ್ರೆಂತ್. ಸ್ವಾಮೀಜಿ ಹೇಳ್ತಾರಲ್ಲ, ಕ್ಯಾರೆಕ್ಟರ್ 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 ಅಂತ. ಕ್ಯಾರೆಕ್ಟರ್ ಗಟ್ಟಿಯಾಗಿದ್ಬಿಟ್ರೆ, ನಿಮ್ ವ್ಯಕ್ತಿತ್ವ ಗಟ್ಟಿಯಾಗಿದ್ರೆ ನೀವು ಬೆಳಿತೀರಿ, ಎದುರರನ್ನು ಬೆಳೆದಿಕ್ ಸಾಧ್ಯ ಆಗತ್ತೆ. ಆ ಕ್ಯಾರೆಕ್ಟರ್ ಸುಭಾಷರದಿತ್ತು. 8 ತಿಂಗಳಲ್ಲಿ ಆ ಕ್ಯಾರೆಕ್ಟರ್ ಹೆಂಗ್ ಮೌಲ್ಡ್ ಮಾಡ್ತವ್ರನ್ನ ಅಂತಂದ್ರೆ, 8 ತಿಂಗಳಲ್ಲಿ ಎಕ್ಸಾಮ್ ಬರೆದ್ರು, ವರ್ಷಗಟ್ಟಲೆ ಓದ್ದವರು ಕೂಡ ಪಾಸ್ ಆಗೋದು ಕಷ್ಟ ಅಂತಿತ್ತು. ಸುಭಾಷ್ರು ಕೂಡ ಅನ್ಕೊಂಡ್ರು ನಂದು ಕಷ್ಟ ಅಂತ. ಆದ್ರೆ ಅಚ್ಚರಿಯ ಸಂಗತಿ ಏನು ಅಂದ್ರೆ, ಸುಭಾಷ್ ಗಾಟ್ 4th rank. ಇಂಗ್ಲಿಷ್ ನಲ್ಲಿ ಅವರು ಯೂನಿವರ್ಸಿಟಿಗೆ ಫಸ್ಟ್ ಬಂದಿದ್ರು. ICS ಪರೀಕ್ಷೆ ಇಂಗ್ಲಿಷ್ ಎಕ್ಸಾಮ್ ನಲ್ಲಿ ಫಸ್ಟ್ ಬಂದ ನಂತರ ಈಗ ಎಲ್ರಿಗೂ ಆಶ್ಚರ್ಯ. ಅಷ್ಟು ಆದ್ರೂ ಕೂಡ ಇಂಡಿಯನ್ ಸ್ಪಿರಿಟ್ ಹೆಂಗಿತ್ತು ಗೊತ್ತೇನು, ಯಾಕೆ ಅವೆಲ್ಲ ಕೆಲಸ ಮಾಡುತ್ತೆ, ಯಾಕೆ ಸುಭಾಷ್ ಗ್ರೇಟ್ ಅಂದ್ರೆ ಆ ಕಾರಣಕ್ಕೆ. ಅವರಿಗೂ ಲಂಡನ್ ಅಲ್ಲಿ ಓದ್ತಿರ್ಬೇಕಾದ್ರೆ ಅವ್ರೊಂದ್ಸಲ ಅವ್ರ ಫ್ರೆಂಡಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಹೇಳ್ತಾರೆ, ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ, ಇಲ್ಲಿ ನನ್ನ ಶೂನ್ ಒರೆಸಿ ಲೇಸ್ ಕಟ್ಟಲಿಕ್ಕೆ ಒಬ್ಬ ಬ್ರಿಟಿಷರ್ನ ಬರ್ತಾನೆ ಕೆಲಸದವನು, ಅವನ ಶೂನ್ ಒರೆಸಿ ಲೇಸ್ ಕಟ್ಬೇಕಾದ್ರೆ ಬಹಳ ಖುಷಿ ಆಗ್ತಿರುತ್ತೆ. ನನ್ನ ಮಕ್ಕಳ ನಮ್ಮ ದೇಶದಲ್ಲಿ ನಮ್ಮ ಹತ್ರ ಕೆಲಸ ಮಾಡಿಸ್ಕೋತೀರಾ, ಇಲ್ಲಿ ಬಂದು ನನ್ನ ಕೆಲಸ ಮಾಡಿ ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತೀನಿ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನಗೆ ಅಂತ. ಆ ಸ್ಪಿರಿಟ್ ಯೋಚನೆ ಮಾಡಿ, ಎಷ್ಟು ಸ್ಪಿರಿಟ್ ಇತ್ತು ಆ ಮನುಷ್ಯನಿಗೆ. ವಾಪಸ್ ಭಾರತಕ್ಕೆ ಹೊರಟು ಎಷ್ಟು ಅದ್ಭುತವಾದ ವ್ಯಕ್ತಿ ಅಂತಂದ್ರೆ, ಒಂದು ಪುಸ್ತಕದಲ್ಲಿ ಭಾರತದ ಬಗ್ಗೆ ಒಂದು ಸೆಂಟೆನ್ಸ್ ಬರೆದಿದ್ರಂತೆ. ಆ ಸೆಂಟೆನ್ಸ್ ಏನು ಅಂತಂದ್ರೆ, ಭಾರತದಲ್ಲಿ
ಕುದುರೆಗಳು ತಿನ್ನುವ ಆಹಾರವನ್ನು ಮನುಷ್ಯರು ತಿಂತಾರೆ. ತುಂಬಾ ಜನ ಅದನ್ನು ಓದ್ಕೊಂಡು ಹೋಗಿದ್ದಾರೆ ಭಾರತದಿಂದ ಐಸಿಎಸ್ ಆದವರೆಲ್ಲ, ಯಾರು ಪ್ರತಿಭಟಿಸಿರಲಿಲ್ಲ ಎಕ್ಸೆಪ್ಟ್ ಸುಭಾಷ್. ಸುಭಾಷ್ ಪ್ರತಿಭಟನೆ ಹೆಂಗಿತ್ತು ಅಂತಂದ್ರೆ, ಬರಲಿರೋ ದಿನಗಳಲ್ಲಿ ಆ ಸೆಂಟೆನ್ಸ್ ಅನ್ನ ಕಿತ್ತು ಬಿಸಾಕಿದ್ರು. ಅದು ಸುಭಾಷರ ತಾಕತ್ತು. ಹಂಗಾಗಿ ಐಸಿಎಸ್ ಮುಗಿಸ್ಕೊಂಡು ಬಂದ್ರು. ಮುಗಿಸ್ಕೊಂಡು ಬಂದಂತ ಸುಭಾಷರು ಅವ್ರು ಹೇಳಿದ್ರು, ನಾನು ಐಸಿಎಸ್ ಎಕ್ಸಾಮ್ ಪಾಸ್ ಮಾಡಿದ್ದೀನಿ, ತೋರಿಸಿದ್ದೀನಿ, ಐ ಕ್ಯಾನ್ ಪಾಸ್. ಆದ್ರೆ ಇದ್ರ ಆಚೆಗೆ ಬ್ರಿಟಿಷರ ಕೆಲಸ ಮಾಡೋದು. ಎಷ್ಟು ರಿಸ್ಕ್ ಇರ್ಬೋದು ಗೊತ್ತಾಗ್ತದೆ. ಅವರಪ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯು ಮಗನನ್ನು ಕನ್ವಿನ್ಸ್ ಮಾಡಿದ್ರು, ಏನ್ ಟೆನ್ಷನ್ ತಗೋಬೇಡ, ಇನ್ ಸ್ವಲ್ಪ ದಿನದಲ್ಲಿ ಭಾರತದ ಸ್ವಾತಂತ್ರ್ಯ ಬಂದ್ಬಿಡುತ್ತೆ. ಅವರಪ್ಪ ಕನಸು ಕಟ್ಕೊಡೋದು, ಸ್ವಾತಂತ್ರ್ಯ ಬಂದ್ಮೇಲೆ ಸ್ವತಂತ್ರ ಭಾರತದಲ್ಲಿ ಐಸಿಎಸ್ ಆಫೀಸರ್ ಆಗಿರ್ತೀಯ, ಕೆಲಸ ಮಾಡೋದು ಮಜಾ ಆವಾಗ ಅಂತ ಹೇಳ್ತಾನೆ. ಒಂದೇ ಒಂದ್ಸಲ ಬ್ರಿಟಿಷರ ಜೊತೆ ಒಪ್ಪಂದ ಮಾಡ್ಕೊಂಡೆ ಅಂದ್ರೆ ಬಂಧನಕ್ಕೊಳಗಾದಂತ ನಾನು ಮಾತ್ರ ಒಪ್ಪಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರು ಸುಭಾಷ್. ಹಂಗಂದು ಹೋಗೋಕ್ಕಿಂತ ಮುಂದೆ ಅವರಪ್ಪ ಹೇಳ್ತಾರೆ, ನೀನೇನಾದ್ರೂ ಐಸಿಎಸ್ ಆಗದೆ ಬಂದೆ ಅಂತಂದ್ರೆ ಅದನ್ನ ರಿಜೆಕ್ಟ್ ಮಾಡಿದ್ರೆ ಏನ್ ದುಡ್ಡು ಕಟ್ಟಬೇಕಲ್ಲ ಬ್ರಿಟಿಷರಿಗೆ, ಆ ದುಡ್ಡನ್ನು ನಾನು ನಿಮ್ಗೆ ಕೊಡಲ್ಲ, ಏನ್ ಮಾಡ್ಕೆ ಮಾಡ್ಬೇಕು, ಈಗ ಏನ್ ಮಾಡ್ಬೇಕು, ದುಡ್ಡು ಸಿಗಲ್ಲ ಅಂದ್ರೆ. ಸುಭಾಷ್ ಏನ್ ಮಾಡಿದ್ರು, ಅವರೆಲ್ಲ ಫ್ರೆಂಡ್ಸ್ಗಳನ್ನು ಕೂರಿಸಿದ್ರು, ದೇಶಕ್ಕೋಸ್ಕರ ವಾಪಸ್ ಹೋಗ್ತಾ ಇದ್ದೀನಿ, ನೀವೆಲ್ಲ ನನ್ನ ದಾನ ಕೊಡಿ ಅಂತ ಹೇಳಿದ್ರು. ಆ ಹುಡುಗರ ಹತ್ರ ಕಲೆಕ್ಟ್ ಮಾಡಿಕೊಂಡು ಆ ದುಡ್ಡನ್ನ ಕಟ್ಟಿ ಸುಭಾಷ್ ವಾಪಸ್ ಬರುತ್ತೆ. ಗೊತ್ತಾ ಸುಭಾಷ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವ್ರ ಫ್ರೆಂಡಿಗೆ ಹೇಳ್ತಾರೆ, ನನಗಿರೋ ಕೆಲವೇ ಕೆಲವು ಆಪ್ಷನ್ನು, ಅದರಲ್ಲಿ ಒಂದು ಪ್ರಾಮಿನೆಂಟ್ ಆಪ್ಷನ್ ಅಂತಂದ್ರೆ ರಾಮಕೃಷ್ಣ ಆಶ್ರಮದ ಆರ್ಡರ್ಗೆ ಸೇರ್ಕೊಂಡ್ಬಿಡ್ಬೇಕು ಅಂತಿದ್ದೀನಿ ನಾನು. ಆದ್ರೆ ದೇಶದ ಉತ್ಕಟ ಭಾವನೆ ಹೆಂಗಿತ್ತು ಅಂತಂದ್ರೆ, ಅವ್ರ ಆರ್ಡರ್ಗೆ ಜಾಯ್ನ್ ಆಗಲಿಲ್ಲ, ಬದಲಿಗೆ ಅವ್ರು ಅವೇನಾದ್ರೂ ವಸ್ತು ಮಾಡಬೇಕು ಅಂತ ಪೂರ್ಣ ಪ್ರಮಾಣದಲ್ಲಿ ದೇಶಕ್ಕೋಸ್ಕರ ನಡೀಬೇಕಾದ್ರು ಯೋಚನೆ ಮಾಡಲಿಲ್ಲ. ಏನ್ ರಿಸ್ಕ್ ಇತ್ತು ಲೈಫ್ ನಲ್ಲಿ, ನಾವೆಲ್ಲ ಹೆಂಗಾಗೋಗ್ಬಿಟ್ಟಿದ್ದೀವಿ ಅಂತಂದ್ರೆ, ಆ ರಿಸ್ಕ್ ತಗೊಳ್ಳೋ ಸಾಮರ್ಥ್ಯವನ್ನು ನಮ್ಮೆಲ್ಲರೂ ಒಳಗೂ ಆ ಥರದ ಸಾಮರ್ಥ್ಯ ಇದೆ. ನಾವು ಯಾರು ಆರ್ಡಿನರಿ ಮನುಷ್ಯರಲ್ಲ, ನಮ್ಮೆಲ್ಲರೂ ಆ ಥರದ ಒಂದು ಸಾಮರ್ಥ್ಯ ಇದೆ. ಒಂದ್ಸಲ ಅದೃಷ್ಟ ತಗೊಂಡು ಬನ್ನಿ, ಈ ದೇಶಕ್ಕಂಥವ್ರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬೇಕಾಗಿರ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ದೇಶಕ್ಕೆ ಬೇಕಾಗಿರುವಂಥ ಅವಶ್ಯಕತೆಗಳ ಬಗ್ಗೆ ಯೋಚನೆ ಮಾಡಿ. ಇತ್ತೀಚೆಗೆ ತಾನೇ ಒಂದು ಉಪಗ್ರಹ ಉಡಾವಣೆ ಮಾಡಿದ್ರು, ಯಾರಾದ್ರೂ ಗೊತ್ತಿದ್ಯಾ? ಇತ್ತೀಚೆಗೆ ನಿರ್ಣಯ ಮಾಡೋದು ಮೊನ್ನೆ. ಯಾವ ಉಪಗ್ರಹ, ಏನು ಉಪಗ್ರಹ ಅದು? ಜಿಪಿಎಸ್ ಸಿಸ್ಟಮ್ ಗೋಸ್ಕರ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಗೊತ್ತಾ? ಈ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಗೋಸ್ಕರ ಇಷ್ಟು ದಿನ ಭಾರತ ಇದನ್ನ ಎಲ್ಲಿಂದ ಬಳಸ್ತಿತ್ತು ಅಂತಂದ್ರೆ, ಅಮೆರಿಕನ್ರ ಉಪಗ್ರಹದಿಂದ ಸಂಕೇತಗಳನ್ನು ತಗೋತಿತ್ತು. ಭಾರತದ ಇಸ್ರೋ ಈಗ ತಾನೇ ಉಪಗ್ರಹವನ್ನ ಹಾರಿಸಿದೆ. ಪ್ರಾಬಬಲಿ 2015 ಇಂದ ಇನ್ನು ಮುಂದೆ ಜಿಪಿಎಸ್ ಗೆ ಅಮೆರಿಕಾದ ಬೆಂಬಲ ನಮ್ಗೆ ಬೇಕಾಗಿಲ್ಲ, ನಾವೇ ಉಪಗ್ರಹ ಹಾರಿಸಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಆ ಸೈಂಟಿಸ್ಟ್ಗಳಿಗೊಂದು ಒಂದು ಸೆಲ್ಟ್ ಹಿಡಿಬೇಕು ತಾನೆ. ಏನ್ ಅದ್ಭುತವಾದ ಕೆಲಸ ಮಾಡಿದ್ರು, ಯಾರ ಹತ್ರ ಇದೆ ಗೊತ್ತೇ ನಿಮ್ಗೂ? ಇಂಥದ್ದು ನಾಲ್ಕೇ ಮೂರೇ ಮೂರು ಕಂಟ್ರಿ, ನಾಲ್ಕನೇ ನಾವು. ಒಂದು ಅಮೆರಿಕ ಇದೆ, ಇನ್ನೊಂದು ರಷ್ಯಾ ಇದೆ, ಮೂರನೇದು ಚೈನಾ ಇದೆ, ನಾಲ್ಕನೇದು ಭಾರತ ಮಾತ್ರ. ಕಡಿಮೆ ಅನ್ಕೊಂಡಿದ್ದೀರಾ ಇದನ್ನ? ಯಾರು ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು? ಏನೋ ದುಡ್ಡು ಮಾಡ್ಬೇಕು, ಎಲ್ಲ ಹೋಗ್ಬಿಡ್ಬೇಕು ಅಂತ ಕೂತವರಲ್ಲ, ರಾಷ್ಟ್ರದ ಸ್ಪಿರಿಟ್ ಇದ್ದವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು. ಈ ಸ್ಪಿರಿಟ್ ಯಾವಾಗ ಬರುತ್ತೋ ನಿಮ್ಮ ಹತ್ರ ಅಪರೂಪದ ಕೆಲಸ ಮಾಡಿಸುತ್ತೆ. ಇಲ್ಲ ಅಂದ್ರೆ ಯಾವುದೋ ಒಂದು ಕಂಪನಿಯಲ್ಲಿ, ಈಗಂತೂ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ 1,00,000 ಸಂಬಳ ಇಲ್ಲ. ಈಗ ಆ ಸಂಬಳ 50,000 ಬಂತು, ಈಗ 25,000 ಬಂದಿದೆ. ಬಟ್ ನಮ್ಗೊಂದು ಖುಷಿ ಇದೆ, ಅಂದ್ರೆ ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಂತ. ಅಫ್ಕೋರ್ಸ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ, ನೀವು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿ, ಬಟ್ ನಿಮ್ ಕನಸು ಹೆಂಗಿರ್ಬೇಕು ಅಂತಂದ್ರೆ, ನಾನು ಮಾಡಿರೋ ಏನೋ ಒಂದು ಅಪರೂಪದ ಕೆಲಸದಿಂದ ದೇಶಕ್ಕೊಂದು ಲಾಭ ಆಗ್ಬೇಕು. ಅದರ್ವೈಸ್ ಏನು ಉಪಯೋಗ ಈ ಲೈಫ್ನಲ್ಲಿ? ಏನು ಉಪಯೋಗ ಇದೆ? ಎನ್ಎಲ್ ಒಬ್ಬ ಇಂಜಿನಿಯರ್ ಇದ್ರು, ಈ ದೇಶ ಒಂದು ಅದ್ಭುತವಾದ ಹೆಲಿಕಾಪ್ಟರ್ ತಯಾರು ಮಾಡಿತು. ಇದನ್ನೆಲ್ಲ ಗಮನಿಸ್ಬೇಕು ನೀವು, ನಿಮ್ಗೆ ಅದ್ಭುತವಾದ ಕ್ರಿಯೇಟಿವಿಟಿ ಹುಟ್ಟಿದಾಗ. ಹೆಲಿಕಾಪ್ಟರ್ ಏನು ಅಂತಂದ್ರೆ, ಧ್ರುವ್ ಅನ್ನುವಂತ ಒಂದು ಹೆಲಿಕಾಪ್ಟರ್ ಹೇಳಿದ್ದೀರಾ, ಧ್ರುವ್ ಅನ್ನುವಂತ ಒಂದು ಹೆಲಿಕಾಪ್ಟರ್. ಈ ಹೆಲಿಕಾಪ್ಟರ್ ನ ವೈಶಿಷ್ಟ್ಯ ಏನು ಅಂತಂದ್ರೆ, ಲೈಟ್ ವೈಟ್ ಹೆಲಿಕಾಪ್ಟರ್ ಇದು. ಇದು ಯುದ್ಧಕ್ಕೋಸ್ಕರ ಬಳಸ್ತಾರೆ. ನಾವು ಬ್ರೆಜಿಲ್ ನಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ವಿ. ಯಾರಿಂದ? ಬ್ರೆಜಿಲ್. ಭೂಪಟದಲ್ಲಿ ಹೆಸರೇ ಇಲ್ಲ, ಅದು ಹೆಸರಿದೆ ಅಂದ್ರೆ ಸುಮ್ಮನೆ ಹೆಸರಿಗೆ ಮಾತ್ರ, ಅದನ್ನ ಕೌಂಟ್ ಮಾಡೋ ಮಟ್ಟಿಗೆ ಇಲ್ಲ. ಈ ರಾಷ್ಟ್ರದಿಂದ 99 ಕೋಟಿ ರೂಪಾಯಿ ಒಂದೊಂದು ಹೆಲಿಕಾಪ್ಟರ್ ಕೊಟ್ಟು ಆಮದು ಮಾಡ್ಕೊಳ್ತಾ ಇದ್ವಿ ನಾವು. ಇಷ್ಟು ದೊಡ್ಡ ಸೈಂಟಿಸ್ಟ್ ಸಮೂಹ ಇಟ್ಕೊಂಡು ಸೈಂಟಿಫಿಕ್ ಮ್ಯಾನ್ ಪವರ್ ನಲ್ಲಿ ಜಗತ್ತಲ್ಲಿ ಬಹುಶಃ 3ನೇ ರಾಷ್ಟ್ರ ಇರ್ಬೋದು ನಾವು. ಅಷ್ಟು ದೊಡ್ಡ ಸೈಂಟಿಫಿಕ್ ಮ್ಯಾನ್ ಪವರ್ ಇದೆ ನಮ್ಮ ಹತ್ರ. ಬಟ್ ನಾವು ಹೆಲಿಕಾಪ್ಟರ್ನ ಆಮದು ಮಾಡ್ಕೊಳ್ತಾ ಇದ್ವಿ. ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬ್ ಬೆಂಗಳೂರು, ಇವರಿಗೆ ಮುರಳಿ ಮನೋಹರ್ ಜೋಶಿ ಇದ್ದಾಗ ಒಂದು ಪ್ರಾಜೆಕ್ಟ್ ಕೊಟ್ಟರು, ಈ ಹೆಲಿಕಾಪ್ಟರ್ನ ನಾವೇ ಡಿಸೈನ್ ಮಾಡ್ಬೋದಾ ಅಂತ. ದೇ ಸೆಡ್ ಫೈನ್, ನಾವೇ ಮಾಡ್ತೀವಿ, ರಿಸರ್ಚಿಗೆ ಸ್ವಲ್ಪ ದುಡ್ಡು ಬೇಕಾಗುತ್ತೆ ಕೊಡಿ ಅಂತ. ರಿಸರ್ಚಿಗೆ ಎಷ್ಟು ಕೊಟ್ಟರು ಗೊತ್ತಾ? 13 crore rupees. 1-3 ಒಂದು ಹೆಲಿಕಾಪ್ಟರ್ ನ ಕಾಸ್ಟ್ ಎಷ್ಟು ಕೊಂಡ್ಕೊಳ್ಳಿಕ್ಕೆ? 99 crore rupees. ಅದನ್ನ ಡಿಸೈನ್ ಮಾಡ್ಲಿಕ್ಕೆ 30 crore rupees ಕೊಟ್ಟರು. ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಅಂತ. ಇಟ್ ವಾಸ್ ಜಸ್ಟ್ ಇಂಪಾಸಿಬಲ್.
ಬಟ್ ಸೈಂಟಿಸ್ಟ್ ಗಳ ಸ್ಪಿರಿಟ್ ಹೆಂಗಿತ್ತು ಅಂತಂದ್ರೆ ಇದನ್ನ ಮಾಡಲೇಬೇಕು ಅಂತ ಹಠ ಹಿಡಿದು ಹಗಲು ರಾತ್ರಿ ಏನನ್ನೂ ಡಿಮ್ಯಾಂಡ್ ಮಾಡದೆ, ನಯಾ ಪೈಸೆ ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡದೆ ಹಗಲು ರಾತ್ರಿ ವರ್ಕ್ ಮಾಡಿ ಒನ್ ಫೈನ್ ಡೇ ಧ್ರುವ್ ಹೆಲಿಕಾಪ್ಟರ್ ನ ಅವ್ರು ತಂದ್ಕೊಟ್ರು. ಈ ದೇಶಕ್ಕೆ ಒಂದು ಅದ್ಭುತವಾದ ಹೆಲಿಕಾಪ್ಟರ್ ಸಿಕ್ತು, ಅದನ್ನ ನಾವು ಎಕ್ಸ್ಪೋರ್ಟ್ ಮಾಡುವಂತ ಮಟ್ಟಿಗೆ ಬಂದ್ವಿ. ಫೈನ್. ನಾನು ಆ ಇಂಜಿನಿಯರ್ ನ ಕೇಳಿದೆ, ನೀವೆಲ್ಲ ಇಷ್ಟು ಮಾಡಿದ್ರಲ್ಲ ನಿಮ್ಗೆ ಏನ್ ಕೊಟ್ಟಿರಬಹುದು ಅಂತ. ಅವ್ರಿಗೆ ಎಕ್ಸ್ಟ್ರಾ ಏನಾದ್ರು ಕೊಟ್ರ ಅಂತ ಅವ್ರು ಹೇಳಿದ್ರೆ, ಎಕ್ಸ್ಟ್ರಾ ಏನೂ ಇಲ್ಲ ಚಕ್ರವರ್ತಿ, ಸಂಡೇನು ಕೂಡ ಕೆಲಸ ಮಾಡ್ತಿದ್ವಿ, ಸಂಡೇ ಮಧ್ಯಾಹ್ನ ಒಂದು ಪುಳಿಯೋಗರೆ ಒಂದು ಮೊಸರನ್ನ ತರಿಸ್ಕೊಡೋದು, ಅದೇ ನಮ್ಗೆ ಎಕ್ಸ್ಟ್ರಾ ಕೊಟ್ಟಿದ್ದು, ಅದಕ್ಕಿಂತ ಹೆಚ್ಚೇನಿಲ್ಲ ಅಂತ. ಬಟ್ ಅವ್ರಿಗೆ ಪ್ರೌಡ್ ಇತ್ತಲ್ಲ, ಎಸ್ ನಾವೇನೋ ಅದ್ಭುತವಾದ ಕೆಲಸ ಮಾಡಿದ್ವಿ ಅಂತ. ಈ ಪ್ರೌಡ್ ಯಾವಾಗ ಸಿಗುತ್ತೆ ಅಂದ್ರೆ, ಈ ಹೆಮ್ಮೆ ಯಾವಾಗ ಬರುತ್ತೆ ಅಂತಂದ್ರೆ, ಈ ಖುಷಿ ಯಾವಾಗ ಸಿಗುತ್ತೆ ಅಂತಂದ್ರೆ, ನಾವು ಮಾಡಿದ ಕೆಲಸದಿಂದ ಈ ದೇಶಕ್ಕೆ ಏನಾದರೂ ಲಾಭ ಆಗಿದೆ. ಕನಸು ಕಟ್ಟಬೇಕಾದ್ರೆ ಎಂಥ ಕನಸು ಕಟ್ಟಬೇಕು ಅಂದ್ರೆ, ತುಂಬಾ ದೊಡ್ಡದಾಗಿರುವಂತ, ನನ್ನಿಂದಾಗಿ ರಾಷ್ಟ್ರಕ್ಕೆ ಏನಾದರೂ ಆಗಬಹುದು ಅನ್ನೋ ಒಂದು ಅದ್ಭುತವಾದ ಕನಸನ್ನು ಕಟ್ಟಿ, ಮತ್ತೆ ಆ ಕನಸನ್ನು ಕಟ್ಟಲಿಕ್ಕೆ ಒಂದು ಅದ್ಭುತವಾದ ಟೈಮ್ ಇದು. ಈ ಟೈಮ್ ಮೀರಿದ್ದೆ ಆದ್ರೆ ನಿಮ್ಗೆ ಈ ತರದ ಕನಸನ್ನು ಕಟ್ಟುವಂತ ಅವಕಾಶ ಇಲ್ಲ. ಮತ್ತೆ ನನ್ಗೆ ಗೊತ್ತು, ಇಷ್ಟರಲ್ಲೂ ಕೂಡ ಯಾರೋ ಮೂರೋ ನಾಲ್ಕು ಜನ ಇಂಥ ಕನಸನ್ನು ಕಟ್ಟಿ ಸಾಕಾರ ಮಾಡಿಕೊಳ್ತಾರೆ. ಅವ್ರ ಜೀವನದ ಯಾವುದೋ ಒಂದು ಹಂತದಲ್ಲಿ ನಿಂತ್ಕೊಂಡು ಹಿಂದೆ ನೋಡ್ತಾರಲ್ಲ, ಅವ್ರ ಜೀವನ ತುಂಬಾ ಅದ್ಭುತ ಅಂತ ಅನ್ಸುತ್ತೆ. ಫೈನ್. ಹೀಗಾಗಿ ಕನಸು ಕಟ್ಟಬೇಕಾದ್ರೆ ಕನ್ಫ್ಯೂಸ್ ಮಾಡಬೇಡಿ. ನೀವೇನಾದ್ರೂ ಏಮ್ ಇಟ್ಕೊಡ್ಬೇಕಾದ್ರೆ ಅದಕ್ಕೊಂದು ಕನ್ಫ್ಯೂಸ್ ತನ ತೋರಿಸ್ಬೇಡಿ. ಇಷ್ಟಾಗ್ಬಿಟ್ರೆ ಸಾಕು ಸರ್, ಇಷ್ಟಾಗ್ಬಿಟ್ರೆ ಸಾಕು. ಮತ್ತೆ ನಿಮ್ ಜೀವನದ ಏಮ್ ಏನು ಅಂತ ಕೇಳಿದ್ರೆ, ಇಂಜಿನಿಯರ್ ಆಗೋದು ಒಂದು ಏಮ್ ಅಲ್ವೇ ಅಲ್ಲ. ಇಫ್ ಯು ಆಸ್ಕ್ ಮೀ, ಏನು ಗೊತ್ತಾ, ಏಮ್ ಏಮ್ ಅನ್ನು ತುಂಬಾ ದೊಡ್ಡದು. ಇಂಜಿನಿಯರ್ ಆಗ್ತೀವಿ ಅಂತ ಹೇಳ್ತೀವಲ್ಲ, ಆ ಏಮ್ ಹತ್ತಲಿಕ್ಕೆ ಇರುವಂತ ಏಣಿಯ ಒಂದು ಕೋಲ್ ಅಷ್ಟೆ. ಅದನ್ನೇ ಏಮ್ ಅಂತ ತಿಳ್ಕೊಂಡು ಅಲ್ಲೇ ನೇತಾಡ್ಕೊಂಡಿದ್ಬಿಟ್ರೆ. ದೊಡ್ಡ ಕನಸನ್ನು ಕಾಣಬೇಕು. ಅಬ್ದುಲ್ ಕಲಾಂ ಯಾವಾಗ್ಲೂ ಹೇಳ್ತಾರೆ, ಕನಸು ಕಾಣಬೇಕು ಅಂತ ನಮ್ಮ ತರುಣರು ಹೇಳಿದ್ರೆ ಇವರೆಲ್ಲ ಕೂಡಲೇ ನಿದ್ದೆ ಮಾಡ್ತಾರೆ. ಒಳ್ಳೇದಲ್ಲ, ಒಳ್ಳೆ ಐಡಿಯಾ ಕೊಡ್ರಿ. ಬಟ್ ಅಬ್ದುಲ್ ಕಲಾಂ ಹೇಳ್ತಾರೆ, ಕನಸು ಅಂದ್ರೆ ಏನು ಅನ್ನೋ ಡೆಫಿನೇಷನ್ ಕೊಡ್ತಾರೆ, ನೆನ್ಪಿಟ್ಕೊಳ್ಳಿ ಈ ಡೆಫಿನೇಷನ್ನ. ಅಬ್ದುಲ್ ಕಲಾಂ ಹೇಳ್ತಾರೆ, ಕನಸು ಅಂತಂದ್ರೆ ತೆರೆದಾಗ, ಕಣ್ಣು ತೆರೆದಾಗ ಬೀಳುವಂಥದ್ದು, ಕಣ್ಣು ಮುಚ್ಚಿದಾಗಲ್ಲ. ಕಣ್ಣು ಮುಚ್ಚಿದಾಗ ಏನ್ ಬಿಡುತ್ತೋ ಅದು ಸುಳ್ಳದು, ಅದು ಮೋಸ. ಕಣ್ಣು ತೆರೆದಾಗ ಏನ್ ಬಿಡುತ್ತೋ ಅದು ಕನಸು. ಈ ಕನಸನ್ನ ಸಾಕಾರ ಮಾಡ್ಕೊಳ್ಳಿಕ್ಕೆ ರಾತ್ರಿ ನಿದ್ದೆ ಮಾಡೋದನ್ನು ಯಾರು ಮರಿತಾರೋ ಅವನು ಮಾತ್ರ ಸಾಕಾರ ಮಾಡ್ಕೊಳ್ತಾನೆ, ಉಳಿದವರು ಯಾರು ಸಾಕಾರ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ಯೋಚನೆ ಮಾಡಿ. ಅಂತದೊಂದು ಅದ್ಭುತವಾದ ಕನಸನ್ನು ಕಾಣಲಿಕ್ಕಾದ್ರೆ, ಅಂತದೊಂದು ಅದ್ಭುತವಾದ ಕನಸನ್ನು ನೋಡ್ಲಿಕ್ಕಾದ್ರೆ ಈ ರಾಷ್ಟ್ರವನ್ನು ಕಟ್ಟೋದು ಸಾಧ್ಯ. ಈ ರಾಷ್ಟ್ರಕ್ಕಂತ ಕನಸುಗಾರರು ಬೇಕು. ತುಂಬಾ ಸಂಕಟದ ಸ್ಥಿತಿಯಲ್ಲಿ ಇದ್ದೀವಿ. ಎಂಥ ಸಂಕಟದ ಸ್ಥಿತಿಯಲ್ಲಿ ಇದ್ದೀವಿ ಅಂತಂದ್ರೆ, ಈ ರಾಷ್ಟ್ರ ಇವತ್ತು ತನ್ನನ್ನು ತಾನು ಮಾರ್ಕೊಳ್ಳುವಂತ ಹಂತಕ್ಕೆ ಹೋಗ್ಬಿಟ್ಟಿದೆ. ರುಪಿ ವ್ಯಾಲ್ಯೂ ನೋಡಿದ್ದೀರಾ? $1 ಈಕ್ವಲ್ ಟು 60 rupees. ಇಟ್ ಮೇ ಕ್ರಾಸ್. ಇವತ್ತು RBI ಒತ್ತಾಡ್ತಾ ಇದೆ. ಯಾಕೆ ಒತ್ತಾಡ್ತಿದೆ ಅಂತಂದ್ರೆ, ಚಿನ್ನದ ರೇಟ್ ಫುಲ್ ಡೌನ್ ಆಗ್ತಿದೆ. ಚಿನ್ನದ ರೇಟ್ ಡೌನ್ ಆದ್ರೆ ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಹೆಂಗಂತ ಯೋಚನೆ ಮಾಡಿದ್ದೀರಾ? ಅವಾಗಲಾದ್ರೂ ಯೋಚನೆ ಮಾಡಿದ್ದೀರಾ ಹೆಂಗೆ ಅಂತ? ಚಿನ್ನವನ್ನ ಕೊಂಡ್ಕೊಳ್ಳಿಕ್ ಶುರು ಮಾಡ್ಬಿಡ್ತೀವಿ. ಚಿನ್ನವನ್ನ ಕೊಂಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ಮ ಹತ್ರ ಅಂತೂ ಉತ್ಪಾದನೆ ಆಗಲ್ಲ. ನಾವೇನ್ ಮಾಡ್ತೀವಿ? ಇಂಪೋರ್ಟ್ ಮಾಡ್ಕೊಳ್ಳಿಕ್ ಶುರು ಮಾಡ್ತೀವಿ. ಯಾವಾಗ ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವೋ, ನಮ್ದು ವಿದೇಶಿ ವಿನಿಮಯದ ಕೊರತೆ ಆಗ್ತಾ ಹೋಗ್ಲಿಕ್ ಶುರು ಆಗ್ಬಿಡುತ್ತೆ. ವಿದೇಶಿ ವಿನಿಮಯ ಕೊರತೆ ಆಗಿ ಡಾಲರ್ನ ಸಂಗ್ರಹ ಕಡಿಮೆ ಆಗ್ತಾ ಹೋಗ್ತಿದ್ದಂತೆ ನಮ್ ರುಪಿ ವ್ಯಾಲ್ಯೂ ಕುಸಿತ ಹೋಗ್ಬಿಡುತ್ತೆ. ಇದು ಕುಸಿತ 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 ಹೋದ ಪರಿಣಾಮ ಹೆಂಗಾಗುತ್ತೆ ಅಂತಂದ್ರೆ, ನಾವು ತಗೊಳ್ಳೋ ಪೆಟ್ರೋಲ್ ಇರುತ್ತಲ್ಲ, ಇದ್ರ ಕಾಸ್ಟ್ ಜಂಪ್ ಆಗ್ತಾ ಹೋಗುತ್ತೆ. ಒಂದು ಬ್ಯಾರಲ್ ಪೆಟ್ರೋಲ್ಗೆ $20 ಅಂತ ಇಟ್ಕೊಳ್ಳಿ. $20 $50 ಇದ್ದಾಗ, $1 ಈಕ್ವಲ್ ಟು 50 rupees ಇದ್ದಾಗ, $20 ಅಂದ್ರೆ 1000 rupees ಆಯ್ತು. ಫೈನ್. $1 $60 ಆದ್ರೆ ಅಷ್ಟೇ ಪ್ರಮಾಣ ಜಾಸ್ತಿ ಆಯ್ತು. ಡೀಸೆಲ್ ರೇಟು ಪೆಟ್ರೋಲ್ ರೇಟ್ ಜಾಸ್ತಿ ಆದ್ರೆ ನಮ್ಗೆ ಎಲ್ಲ ಕಮಾಡಿಟಿ ರೇಟ್ ಜಾಸ್ತಿ ಆಗುತ್ತೆ. ಎಲ್ಲ ಕಮಾಡಿಟಿ ರೇಟ್ ಜಾಸ್ತಿ ಆಗ್ಬಿಟ್ರೆ ಇಲ್ಲಿ ಹಾಹಾಕಾರ ಉಂಟಾಗ್ಬಿಡುತ್ತೆ. ಪರ್ಚೇಸಿಂಗ್ ಪವರ್ ನಾಶ ಆಗ್ಬಿಡುತ್ತೆ. ಪರ್ಚೇಸಿಂಗ್ ಪವರ್ ನಾಶ ಆಯ್ತು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಬೀದಿಗೆ ಬರ್ತಾನೆ. ಅವ್ನು ತಾನೇನಾದ್ರೂ ಕೊಂಡ್ಕೋಬೇಕು ಅಂತಂದ್ರೆ ಏನು ಇಲ್ಲ ಅಂತ ಗೊತ್ತಾದಾಗ ಏನ್ ಮಾಡ್ತಾನೆ? ಯಾರ ಜೋಬ್ ಅಲ್ಲಿ ಅದಿರುತ್ತೋ ಅವ್ರ ಹತ್ರ ಕಿತ್ಕೊಳ್ಳಿಕ್ ಶುರು ಮಾಡ್ತಾನೆ. ಗೊತ್ತೇ ಇಲ್ಲದಂತೆ ನೈತಿಕತೆಯ ನಾಶ ಶುರು ಆಗ್ಬಿಡುತ್ತೆ. ಭಯಾನಕವಾದ ಸ್ಟೇಟಸ್ ಇವು. ಎರಡನೇ ಕಡೆಯಲ್ಲಿ ಚೈನಾ ಭಾರತದೊಳಗೆ ಬಂತು, 19 kilometers ಒಳಗೆ ಬಂತು. ನೋಡಿದ್ರೆ ಓದಿದ್ರ ಪೇಪರ್ ನಲ್ಲಿ 19 kilometers ಒಳಗೆ ಬಂತು. ಹೆಂಗ್ ಬಂತು ಅಂತಂದ್ರೆ, ಮೊದಲು 12 kilometers ಒಳಗೆ ಬಂತು. ಎಲ್ಲರಿಗೂ ಡೌಟ್ ಬಂತು ಕೇಳಿದಾಗ ಚೈನಾ ಮೇಲೆ ಯಾರೋ ಹೇಳಿದ್ರು, ಇನ್ನೊಂದು 2 kilometers ಒಳಗೆ ಬಂದು ನೋಡಿ, ಆಮೇಲೆ ನೋಡ್ಕೋತೀನಿ. ಆಗಲೇ 12 kilometers ಬಂದಾಗಿತ್ತು. ಇನ್ನು 1 kilometer ಬಂದು ನೋಡಿ, ಆಮೇಲೆ ನೋಡ್ಕೋತೀನಿ ಅಂತ. ಚೈನಾ ಇನ್ನೂ 4 kilometer ಬಂತು. 16 kilometer ಬಂದು ನಿಮ್ಗೆ ಏನ್ ಮಾಡ್ಕೊಳ್ತೀರ ಮಾಡ್ಕೊಂಡು, ಇನ್ನೊಂದು 1 kilometer ಬಂದು ನೋಡಿ, ಆಮೇಲೆ ನೋಡ್ಕೋತೀನಿ ಅಂತ. ಈಗ ಕೆಲವರು ಇರುತ್ತಲ್ಲ ಈ ಸ್ಟೈಲು, ಹಂಗೆ ನಮ್ಮ ಪಕ್ಕ ಒಮ್ಮಿನ ಹಂಗೆ ಹೇಳಿದ್ರು. ಹಂಗಂದ ತಕ್ಷಣ ಚೈನಾ 19 kilometer ಬಂದು ಈಗಲಾದ್ರೂ ಏನಾದ್ರು ಮಾಡಿದ್ರೆ
ಹಂಗಂದಾಗ 19 ಕಿಲೋಮೀಟರ್ ಒಳಗೆ ಬಂದ್ಮೇಲೆ ನಾವು 300 ಮೀಟರ್ ಎದುರುಗಡೆ ನಮ್ಮ ಸೈನಿಕರು ನಿಲ್ಸಿದ್ವಿ. ನಮ್ದೇ ಭೂಮಿ ಒಳಗೆ ನಮ್ಮ ಸೈನಿಕರು ತಗೊಂಡೋಗಿ ನಿಲ್ಸಿ ಎದುರ್ಕೊಂಡು ನಿಲ್ಸಿದ್ವಿ. ಅವ್ರು ಇದ್ದಿದ್ದೊಂದು 50-60 ಜನ ಅಷ್ಟೇ. 50-60 ಜನರ ಎದುರು ದೊಡ್ಡ ಪ್ಲಟೂನ್ ನಿಲ್ಸ್ಕೊಂಡು ನಿಂತ್ವಿ. ಇನ್ ಹೆಜ್ಜೆ ಮುಂದೆ ನೀನು ನೋಡೋಣ ಅಂತ ಚೈನಾ ನಡ್ಕೊಂಡು ನಿಂತ್ಕೋತು. ಏನಪ್ಪ ಇನ್ನಿಟ್ಟರು ಏನು ಉಪಯೋಗ, ಇನ್ನಿಟ್ಟರೆ ನಂದು 20 ಕಿಲೋಮೀಟರ್ ಹೋಗ್ತೀವಿ ಅಷ್ಟೇ, ಮತ್ತೆ ಉಪಯೋಗ ಅಂತ. ಕೊನೆಗೆ ಚೈನಾ ಜೊತೆಗೆ ನಾವು 3 ಸುತ್ತಿನ ಮಾತುಕತೆ ನಡೆಸಿ ಚೈನಾ ನಾವು ಬೇಜಾರು ಮಾಡಿಕೊಂಡು ಇಲ್ಲಿಂದ ನೀವು ಹಿಂದಕ್ಕೆ ಹೋಗಿ ನಾವು ಹಿಂದಕ್ಕೆ ಹೋಗ್ತೀವಿ ಅಂತ. ಅರ್ಥ ಆಗ್ತಿದ್ಯಾ? ಏನ್ ನಾವು ಹಿಂದಕ್ಕೆ ಹೋಗ್ತೀವಿ ಅಂತ ಅಂದ್ರೆ ಅರ್ಥ ಏನ್? ಅದಕ್ಕೆ ನಿಮ್ ಜಾಗದಲ್ಲಿ ನೀವು ಹಿಂದಕ್ಕೆ ಹೋಗಿ, ನಿಮ್ ಜಾಗದಲ್ಲಿ ನಾವು ಹಿಂದಕ್ಕೆ ಹೋಗ್ತೀವಿ. ಕೇಳಿಸ್ಕೊಳ್ಳಿಲ್ಲ. ಚೈನಾ ಹಿಂದಕ್ಕೆ ಹೋಗಿ ಏನ್ ಮಾಡಿತ್ತು ಗೊತ್ತಾ? ಅಷ್ಟೊತ್ತಿಗೆ ಒಳಗ್ ಬಂದ 15-20 ದಿನಗಳಲ್ಲಿ 5 ಕಿಲೋಮೀಟರ್ ಒಳಗೆ ಕಾರಪರ್ವ ಶ್ರೇಣಿಯ ಉದ್ದಕ್ಕೂ ಹೋಗಬಲ್ಲಂತ ಹೈವೇಯನ್ನ ನಮ್ಮ ದೇಶದೊಳಗೆ ಹಾಕೊಂಡ್ಬಿಟ್ಟು ಆ 5 ಕಿಲೋಮೀಟರ್ ನಂದು, ನೀವು ಯಾವ ಕಾರಣ ಗಲಾಟೆ ಮಾಡಿದ್ರೆ ನೀವು ಬಿಟ್ಕೊಡಲ್ಲ ಅಂತ ಹೇಳಿ 5 ಕಿಲೋಮೀಟರ್ ಕ್ಯಾಪ್ಚರ್ ಮಾಡಿಬಿಟ್ಟು ನರಸತ್ತ ನಾಯಕರೆಲ್ಲ ಬಾಯ ಮುಚ್ಕೊಂಡಿದ್ರು. ಹೋಗಪ್ಪ ಏನ್ ಮಾಡೋಕ್ಕಾಗುತ್ತೆ? 5 ಕಿಲೋಮೀಟರ್ ತಾನೇ. ಪಕ್ಕದಿಂದ ಪಾಕಿಸ್ತಾನ ಬಂತು. ಹೇಮಚಂದ್ರ ಅನ್ನುವಂತ ಒಬ್ಬ ಸೈನಿಕನ ತಲೆ ಕಡ್ಕೊಂಡು ಹೋಯ್ತು. ಇಸ್ರೇಲ್ ಅಂತ ಒಂದು ರಾಷ್ಟ್ರ ಇದೆ, ಹೇಳಿದೀರಾ? ಈ ರಾಷ್ಟ್ರದ ಸುತ್ತಲೂ ಮುಸ್ಲಿಂ ರಾಷ್ಟ್ರಗಳಿವೆ. ಈ ರಾಷ್ಟ್ರ ಏನ್ ಮಾಡುತ್ತೆ, ಹೆಂಗ್ ಕುತ್ಕೊಂಡಿದೆ ಅಂತಂದ್ರೆ, ಪಕ್ಕದೊಂದು ಮುಸ್ಲಿಂ ರಾಷ್ಟ್ರ ಬಂದು ಇಸ್ರೇಲ್ ನ ಒಬ್ಬ ವ್ಯಕ್ತಿ ಮುಟ್ಟಿದೆ. ನೀವು ಕೊಲ್ಲೋದು ಬೇಡ, ಮುಟ್ಬಿಟ್ಟು ಹೋಗ್ಬಿಟ್ರೆ ಅದೇನ್ ಮಾಡಿದೆ ಗೊತ್ತಾ? ತನ್ನ ಯುದ್ಧ ವಿಮಾನಗಳನ್ನು ತಗೊಂಡತ್ತೆ. ಯಾವ ರಾಷ್ಟ್ರದವ್ರು ಮುಟ್ಟಿದ್ರು ಆ ರಾಷ್ಟ್ರದ ರಾಷ್ಟ್ರಪತಿಯ ಪಕ್ಕದ ಮನೆಯನ್ನು ಧ್ವಂಸ ಮಾಡಿ ಬರುತ್ತೆ. ಒಂದು ವಾರ್ನಿಂಗ್, ನೋಡೋ ನಿಮ್ ಪಕ್ಕದ ಮನೆ ಉಡಾಯಿಸಿದೀವಿ, ನಿಮ್ದು ಉಡಾಯಿಸಿದ್ರೆ ದೊಡ್ಡ ಕಷ್ಟ ಅಲ್ಲ, ಎಚ್ಚರಿಕೆಯಿಂದ ಇರುವಂತ ಇನ್ ಧೈರ್ಯನೇ ಮಾಡೋದು. ಅವರು ಇಸ್ರೇಲ್ ಕಡೆ ತಲೆ ಹಾಕಿಯೂ ಮಲಗಲ್ಲ. ಕಳೆದ ಅನೇಕ ವರ್ಷಗಳಿಂದ ಇಸ್ರೇಲ್ ಹಂಗೆ ಮೈಂಟೈನ್ ಮಾಡ್ಕೊಂಡು ಬಂದಿದೆ. ಅಮೆರಿಕ ಅಂತ ಒಂದು ರಾಷ್ಟ್ರ ಇದೆ, ಮನುಷ್ಯರನ್ನು ಮುಟ್ಟೋದಿರ್ಲಿ. ಒಸಾಮ ಬಿನ್ ಲಾಡನ್ ಬಂದ, ಅಮೆರಿಕದ ಎರಡು ಕಟ್ಟಡ ಉರುಳಿಸ್ದ, ನಿರ್ಜೀವ ಕಟ್ಟಡಗಳನ್ನು ಉರುಳಿಸುವುದ. ಅಮೆರಿಕ ಏನ್ ಮಾಡ್ತು ಗೊತ್ತಾ? ಪಾಕಿಸ್ತಾನದ ಅಬೋಟಾಬಾದಿ ಗೊತ್ತು, ಮೊದಲಂತೂ ಅಫ್ಘಾನಿಸ್ತಾನ ಪೂರ್ತಿ ನಾಶ ಮಾಡ್ತು. ಆಮೇಲೂ ಅಲ್ಲಿ ಬಿನ್ ಲಾಡನ್ ಸಿಗ್ಲಿಲ್ಲ ಅಂತ ಗೊತ್ತಾದಾಗ ಪಾಕಿಸ್ತಾನದ ಅಬೋಟಾಬಾದಿಗೆ ಹೋಯ್ತು. ಅವನ ಮನೆ ಒಳಗೆ ನುಗ್ಗಿ ಪಾಕಿಸ್ತಾನಕ್ಕೆ ಗೊತ್ತಾಗದಂತೆ ಅವನನ್ನು ಮರ್ಡರ್ ಮಾಡಿ ಸಮುದ್ರಕ್ಕೆ ಎಸ್ಕೊಂಡು ಹೋಗ್ಬಿಟ್ಟು. ಅರ್ಥ ಆಗ್ತಿದ್ಯಾ? ಆದ್ರೆ ಭಾರತದಲ್ಲಿ ಪಾಕಿಸ್ತಾನ ಒಳಗೆ ಬಂತು, ನಮ್ಮ ಸೈನಿಕನ ತಲೆ ಕಳ್ಕೊಂಡು ಹೋಯ್ತು. ಗ್ರೇಟ್ ಮನಮೋಹನ್ ಸಿಂಗ್ ಏನ್ ಹೇಳಿದ್ರು ಗೊತ್ತಾ? ಪಾಕಿಸ್ತಾನಕ್ಕೆ ನೀವು ಹಿಂಗೆ ಮಾಡ್ತಾ ಇದ್ರೆ ನಿಮ್ ಜೊತೆ ಕ್ರಿಕೆಟ್ ಮ್ಯಾಚ್ ಆಡಲ್ಲ. ಇದುವರೆಗೂ ಹೇಮಚಂದ್ರನ ತಲೆ ತುಂಬಿಕೊಳ್ಳಿ ಅಂತ ಹೇಳಲಿಲ್ಲ. ತುಂಬಾ ನೋವಿನ ಸಂಗತಿ ಏನ್ ಬಂದೇನು? ಅದಾದ ಕೆಲವು ದಿನಗಳಲ್ಲೇ ಪಾಕಿಸ್ತಾನದ ಅಧ್ಯಕ್ಷರು ಭಾರತಕ್ಕೆ ಬಂದರು. ಬಂದು ಅಜ್ಮೀರ್ನ ದರ್ಗಾ ಶರೀಫಿಗೆ ಹೋದ್ರು. ಈ ದೇಶ ರೆಡ್ ಕಾರ್ಪೆಟ್ ವೆಲ್ಕಮ್ ಹಾಕ್ತು. ಬಟ್ ಐ ಆಮ್ ಗ್ರೇಟ್ಫುಲ್, ಒಬ್ಬ ವ್ಯಕ್ತಿ ಹೆಸರು ಮಾಡ್ತಿದ್ದೀನಿ, ಅವರು ಅಜ್ಮೀರ್ ದರ್ಗಾ ಶರೀಫ್ ನಲ್ಲಿ ಯಾರ್ಯಾರು ಬರ್ತಾರೋ ಅವ್ರಿಗೆ ಶಾಲ್ ಓದಿಸ್ಲಿಕ್ಕೆ ಅನುಕೂಲ ಮಾಡ್ಕೊಡುವಂತ ವ್ಯಕ್ತಿ ಅವರು, ತುಂಬಾ ಪ್ರಾಮಿನೆಂಟ್ ವ್ಯಕ್ತಿ. ಅವ್ರು ಹೇಳಿದ್ರು, ಅಯೋಗ್ಯ ನೀನು, ನಿನ್ನ ದೇಶದ ಸೈನಿಕರು ಬಂದು ನನ್ನ ದೇಶದ ಸೈನಿಕನ ತಲೆ ಕಡ್ಕೊಂಡು ಹೋಗಿದ್ದಾರೆ, ನಿನ್ನಂತವನಿಗೆ ಶಾಲ್ ಹಾಕ್ಲಿಕ್ಕೆ ನಾನಂತೂ ಅವಕಾಶ ಮಾಡ್ಕೊಡೋದಕ್ಕೆ ಅವರಿಂದ ಅವನಿಗೇನು ಗೌರವ ತೋರಿಸ್ಬೇಕಿತ್ತು ಅದನ್ನ ದರ್ಗಾ ಶರೀಫ್ನ ಒಬ್ಬ ವ್ಯಕ್ತಿ ತೋರಿಸ್ಬೇಕಾಗಿ ಬಂತು. ದೇಶದ ಪ್ರಧಾನಿ ರೆಡ್ ಕಾರ್ಪೆಟ್ ವೆಲ್ಕಮ್ ತೋರಿಸಿದ್ರು. ನಾವು 1200 ಮೆಗಾವ್ಯಾಟ್ ಎಲೆಕ್ಟ್ರಿಕಲ್ಸ್ ನ ಅಷ್ಟು ಪವರ್ನ ಅವರಿಗೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಮುಫ್ತ್ ಫ್ರೀ ಆಗಿ ನಿಮ್ಗೆ ಕೊಡ್ತೀವಿ, ಏನು ತಲೆ ಕೆಡಿಸ್ಕೊಳ್ಬೇಡಿ, ನೀವು ಬೆಳಕಲ್ಲಿ ನಮ್ಮ ಹತ್ತಲ್ಲಿ ಇದ್ರೂ ಪರವಾಗಿಲ್ಲ ಅಂತ. ಆದ್ರೆ ಅವ್ರು ಬಂದು ನಮ್ಮ ಸೈನಿಕರ ತಲೆ ಕಟ್ಕೊಂಡು ಹೋಗ್ತಾ ಇರ್ತಾರೆ. ನಾನು ಕಾಶ್ಮೀರಕ್ಕೆ ಹೋಗ್ಬಂದಿರೋದ್ರಿಂದ ಹೇಳ್ತೀನಿ, ಪಾಕಿಸ್ತಾನದಿಂದ ಹರಿದು ಬರುವಂತ ಗನ್ನುಗಳು ಕಾಶ್ಮೀರದಲ್ಲಿ ಎಷ್ಟಿವೆ ಅಂತಂದ್ರೆ, ಯಾರ ಮನೆಗೆ ಹೋದ್ರು ಕಾಶ್ಮೀರದಲ್ಲಿ ಗನ್ನಿಗೆ ಕೊರತೆ ಇಲ್ಲ. ಅಷ್ಟರ ಮಟ್ಟಿಗೆ ಗನ್ನನ್ನ ನಮ್ಮದೇ ದೇಶದ ಕಾಶ್ಮೀರದಲ್ಲಿ ತುಂಬಿಸ್ಬಿಟ್ರೆ, ಈ ದೇಶದಲ್ಲಿ ಒಂದು ಪ್ಯಾರಲಲ್ ಕರೆನ್ಸಿಯನ್ನ ಗೌರ್ಮೆಂಟ್ ಥ್ರೂ ನಡೆಸುತ್ತೆ. ಅದು ಹೇಗ್ ನಡೆಸುತ್ತೆ ಅಂತಂದ್ರೆ, ಕಾಶ್ಮೀರದ ಮೂಲಕ ನೇಪಾಳದ ಮೂಲಕ 1000 ಕೋಟಿ ರೂಪಾಯಿ ಫೇಕ್ ಕರೆನ್ಸಿ ಕೊಟ್ಟಿದೆ. ಫೇಕ್ ಕರೆನ್ಸಿ ಎಲ್ಲಿವರೆಗೂ ಬಂದಿದೆ ಪಾಕಿಸ್ತಾನದ್ದು ಅಂತಂದ್ರೆ, ನೀವು ಕೆಲವೊಂದ್ಸಲ ಓಪನ್ ಮಾಡಿ ನೋಡಿದ್ರೆ ಬೆಂಗಳೂರಿನ ಕರೆನ್ಸಿ, ಬೆಂಗಳೂರಿನ ಎಟಿಎಂಗಳು ಕೂಡ ಫೇಕ್ ನೋಟ್ ಸಿಗುತ್ತೆ. 500, 1000 ಎಲ್ಲಿಂದ ಬರುತ್ತೆ ಅಂದ್ರೆ ಪಾಕಿಸ್ತಾನದಿಂದ ಬರುತ್ತೆ. ಈ ದೇಶದ ಕರೆನ್ಸಿ ಸಿಸ್ಟಮ್ ಅನ್ನೇ ಹಾಳು ಮಾಡಿಬಿಟ್ಟಿದೆ. ಅದು ಏನು ಮಾಡಬೇಕು? ಈ ದೇಶದಲ್ಲಿ ಯಾವ ಮಟ್ಟಿಗೆ ನಕ್ಸಲ್ ವಾದಗಳು ಬೆಳೆದಿದೆ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ನಿಂದ 20-21 ಜನರನ್ನ ಒಂದೇ ದಿನದಲ್ಲಿ ಹತ್ಯೆ ಮಾಡಿ ಬಿಸಾಕಿದ್ರು. ಮಾಡಿದವರು ಯಾರು ಅಂತ ಗೊತ್ತಾಗಿಲ್ಲ.
ನಾನು ಕಾಶ್ಮೀರದಲ್ಲಿದ್ದಾಗ ಮೊನ್ನೆ ಇತ್ತೀಚೆಗೆ ಫ್ಯಾಕ್ಟ್ ಒಂದು 7-8 ಕಿಲೋಮೀಟರ್ ದೂರದಲ್ಲಿದ್ದೆ ಅಷ್ಟೇ. ಇದ್ದಕ್ಕಿದ್ದಂತೆ ಇಬ್ರು ಸ್ಕೂಟಿನಲ್ಲಿ ಬಂದ್ರು, ಈ ದೇಶದ ಸೈನಿಕರ ಮೇಲೆ ಅಂದಾಜು ಫೈರಿಂಗ್ ಮಾಡಿ 9 ಸೈನಿಕರನ್ನ ಕಾಶ್ಮೀರದ ಏರ್ಪೋರ್ಟ್ ರೋಡಲ್ಲಿ ಬಂದು ಬಿಸಾಕೋಗ್ಬಿಟ್ರು. ಅವ್ರು ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗಲಿಲ್ಲ. ಲಾಲ್ ಚೌಕ್ ಸಂಜೆ 5 ಗಂಟೆಗೆ ಇದ್ವಿ, ಮಧ್ಯಾಹ್ನ 12 ಗಂಟೆಗೆ ಲಾಲ್ ಚೌಕ್ ನಲ್ಲಿ ಇಬ್ರು ಪೊಲೀಸ್ ಆಫೀಸರ್ನ ತುಂಬಾ ಜನ ಗುಂಪು ಕಟ್ಟಿಕೊಂಡಿದ್ದ ಜನರಿಂದ ಒಂದು ದರ್ಶನ ಬಂದ್ರು. ಸೈಲೆನ್ಸರ್ ಹಾಕಿದ್ದಂತ ಒಂದು ಗನ್ ತಗೊಂಡು, ಪಿಸ್ತೂಲ್ ತಗೊಂಡು ಎದುರೇ ನಿಂತ್ಕೊಂಡು ಇಬ್ಬರು ಶೂಟ್ ಮಾಡಿ ಕೊಂದಾಕೋದ್ರು. ಮಾಡಿದ್ರು ಯಾರು ಗೊತ್ತಿಲ್ಲ. ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಇದ್ದಿದ್ದ ದಿನ 25 ತಾರೀಕು ಬಂದಾಗಿತ್ತು, ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಯಾಸಿನ್ ಮಲ್ಲಿಕ್ ಇರುವಂತ ಏರಿಯಾದಲ್ಲಿ ಪೊಲೀಸರು ಇದ್ದಕ್ಕಿದ್ದಂತೆ ಓಡೋದು. ಯಾಕೆ ಅಂತ ನೋಡಿದ್ರೆ ಮನೆ ಒಳಗಿಂದ ಇಷ್ಟಿಷ್ಟು ಅಪ್ಪ ತಪ್ಪ ಕಲ್ಲುಗಳನ್ನು ಪೊಲೀಸರ ಮೇಲೆ ಎಸೆಯೋದು. ಕರ್ನಾಟಕದಲ್ಲಿ ಆರಾಮಾಗಿದ್ದೀವಿ, ಒಟ್ಟು ಯೋಚನೆ ಮಾಡ್ಬೇಕಲ್ಲ. ನಮ್ಮ ಕನಸುಗಳು ಅದಕ್ಕೆ ಹೇಗಿರಬೇಕು ಅಂದ್ರೆ, ಈ ರಾಷ್ಟ್ರವನ್ನ ಸ್ಟ್ರೆಂಥನ್ ಮಾಡುದು. ಜಗತ್ತಿನಲ್ಲಿ ಭಾರತ ಅನ್ನುವಂತ ಈ ರಾಷ್ಟ್ರ ಯಾವಾಗಲೂ ಎತ್ತರದಲ್ಲಿ ಇರಬೇಕು ಅನ್ನುವಂತ ಆ ಕಲ್ಪನೆಯನ್ನು ಕಟ್ಕೊಳ್ಳುವಂತ ಕನಸುಗಳು ನಮ್ದಾಗಬೇಕು. ಅದಕ್ಕೆ ನನ್ನ ರಕ್ತ ಬಳಸುವಂತದಾದ್ರೂ ಚಿಂತೆ ಇಲ್ಲ ಅನ್ನುವಂತ ಒಂದು ಪರಿಕಲ್ಪನೆ ಯಾವಾಗ ಬರುತ್ತೋ, ಯಾವಾಗ ಈ ಸ್ಪಿರಿಟ್ ಒಳಗೆ ಹೋಗುತ್ತಲ್ಲ, ಆವೊಂದು ಅದ್ಭುತವಾದ ಕೆಲಸ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಯಾರಾದ್ರೂ ಅದ್ಭುತವಾದ ಕೆಲಸ ಮಾಡಿರೋರೆಲ್ಲ ಈ ತರದ ಸ್ಪಿರಿಟ್ ಕುಡಿದಿರೋರೆ. ಯಾರಿಗೆ ಈ ತರದ ಸ್ಪಿರಿಟ್ ಒಳಗೆ ಹೋಗ್ಲಿಲ್ಲೋ ಅವ್ರ ಆರ್ಡಿನರಿ ಕೆಲಸದಾರ ಆಗ್ತಾರೆ, ಒಬ್ಬ ಕಾರಕೂನ ಆಗ್ತಾರೆ. ಬ್ರಿಟಿಷರು ಏನ್ ಬಯಸಿದ್ರು ಅಂತ ಕೂಲಿ ಇಲ್ಲ, ತಮ್ಮ ಜೀವನ ಮುಗಿಸಿ ಹೋಗ್ಬಿಡ್ತಾರೆ. ಏನಾದ್ರೂ ಎಕ್ಸ್ಟ್ರಾಡಿನರಿ ಮಾಡಬೇಕು ಅಂದ್ರೆ ಹೊಸದನ್ನ ಯೋಚನೆ ಮಾಡಿ, ಹೊಸ ಶಕ್ತಿನ ತುಂಬಿಕೊಳ್ಳಿ. ಮತ್ತೆ ನಿಮ್ಮೆಲ್ಲರತ್ರನು ಸಾಧ್ಯ ಇದೆ. ಸಾಧ್ಯ ಇರೋದ್ರಿಂದನೇ ಈ ಒಂದು ಸಂಸ್ಥೆಗೆ ಬರ್ಲಿಕ್ಕೆ ಸಾಧ್ಯ ಆಗಿರೋದು. ಇಲ್ಲಿಂದ ಹೋದವರೆಲ್ಲ ಏನಾದ್ರೂ ಅದ್ಭುತವಾದ ಕೆಲಸ ಮಾಡ್ತಾರೆ. ಇಲ್ಲಿಂದ ಹೋದವರೆಲ್ಲ ಜೀವನದಲ್ಲಿ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡೋ ಖಡಾಖಂಡಿತ ಅನುಮಾನವೇ ಇಲ್ಲ. ಹಂಗಿದ್ಮೇಲೆ ನೀವು ಕೂಡ ಅದೇ ತರದ ಅಚೀವ್ಮೆಂಟ್ ನ ಕಲ್ಪನೆಯಲ್ಲಿ ಇಟ್ಕೋಬೇಕು ಅನ್ನೋದಷ್ಟೇ ನಮ್ಮೆಲ್ಲರ ಉದ್ದೇಶ, ಆಸೆ, ನಮ್ಮ ಕನಸು. ಅದ್ರಲ್ಲಿ ಕೇಳಬೇಕು ಅಂತಿದ್ಯಾ? ನಿಮ್ಮ 5 ನಿಮಿಷ ದಾಟ್ತು. ಏನಾದ್ರು ಕೇಳಬೇಕು ಅಂತಿದ್ರೆ ಕೇಳಿಲ್ಲ ಅಂತ ಕಂಟ್ರೋಲ್ ಮಾಡಿ. ಇಲ್ವಾ?